ಮೊದಲು ಸ್ನಾನ ಮಾಡಿ ಶಿವ ಪೂಜೆ ಮುಗಿಸಿ ಆಮೇಲೆ ನೀನ್ ಕಾಫಿ ಕುಡಿಯೋದು? ಅದು ನಿಮ್ ಕಾಲದಾಗಪ್ಪ. ಆಕೆ ಮೇಲೆ ಈಗಿನ ಕಾಲದಲ್ಲಿ ಬ್ರೆಡ್ ಕಾಫಿ ಕುಡಿದ ಹೋದ್ರೆ ನಮ್ಗೆ ಯಾವ ಕೆಲ್ಸವೂ ಆಗಲ್ಲ. ಏನಪ್ಪ, ನಿನ್ ಹೆಂಡತಿ ತೀರೋದ್ಮೇಲಂತೂ ಒಂಥರ ಆಗ್ಬಿಟ್ಟೆ ಕಣೋ ನೀನ್. ಪಾಪ ಹೊಂಟೋದ್ಲು ಹೊಂಟೋದ್ಲು ಹೋಗ್ಲಿ ಬಿಡಪ್ಪ, ಆಯಿಸ್ತಿರ್ತು ಹೋದ್ಲು. ಏನ್ ಮಹಾ, ಎಲ್ಲಾರು ಒಂದಿವಸ ಹೋಗ್ಲೇಬೇಕು. ಅವಳ ಮುಂದೆ ಹೋಗಲೇ ನಾವ್ ಹಿಂದೋಯ್ತೀವಿ ಅಷ್ಟೇ. ಅದಲ್ಲ ಕಣ್ಮಗ, ನೋಡು, ನಮ್ಮಂತ ಮುದಿಗೊಟ್ಟುಗಳು ಭೂಮಿಗೆ ಭಾರವಾಗಿರ್ಬಾರ್ದಪ್ಪ. ನಾವು ಭೂಮಿಗೆ ಭಾರ. ನಾನು ಹೇಳ್ದಂಗೆ ಎರಡನೇ ಮದುವೆ ಮಾಡ್ಕೊಂಬಿಡು ಮುದ್ಕ ಕಣ. ಕಣ್ ತುಂಬಾ ನೋಡಿ ಒಂದ್ ದಿವಸ ಕಣ್ ಮುಚ್ಕೊಂಡ್ಬಿಡ್ತೀನಿ. ಯಾಕಪ್ಪ, ಯಾಕೆ ಎರಡೊತ್ತು ಊಟ ಮಾಡ್ಕೊಂಡು ನೆಮ್ಮದಿ ಆಗಿರೋದು ನಿನಗೆ ಇಷ್ಟ ಇಲ್ವಾ? ಬರೋಳೆ ನಿನಗೆ ಅಂದ ಆಗ್ತಾಳ, ಮನೆ ನೋಡ್ಕೊಳ್ತ ನನ್ ಮಗಳಿಲ್ಲ. ನಿನ್ ಮಗಳಿನ್ ಎಷ್ಟು ದಿವಸನೋ ಈ ಮನೇಲಿ ಇರ್ತಾಳೆ, ನಾಳೆ ನಾಳದ್ದು ತನ್ನ ಗಂಡನ ಮನೆಗೆ ಹೋಗ್ತಾಳಪ್ಪ. ಅಲ್ಲ ಕಣ್ಮಗ, ಈ ಮನೇಲಿ ನನಗೂ ಒಬ್ಬ ಮೊಮ್ಮಗ ಆಗಿದ್ರೆ ನಿನ್ನ ನಾನು ಈ ಪ್ರಶ್ನೆ ಕೇಳ್ತಿದ್ನ? ಗಂಡು ಮಕ್ಕಳೇನು ಮಹಾ ಬಿಡಪ್ಪ, ಮದ್ವೆ ಆಗೋವರೆಗೆ ಮದ್ವೆ ಆದ್ಮೇಲೆ ಹೆಂಡತಿ ಮಾತು ಕೇಳ್ಕೊಂಡು ಹೊಂಟೋಯ್ತಿರ್ತಾರೆ. ನೀನೆಲ್ಲಪ್ಪ ಹಂಗ ಹೊಂಟೋಗ್ಬಿಟ್ಟೆ, ತಾಯಿನ ತಂದೆನ ದೇವ್ರಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾ ಇದೀಯಾ? ಎಲ್ಲ ನಿಮ್ಮ ಆಶೀರ್ವಾದ ಇತ್ತಪ್ಪ, ನಡೆದೋಯ್ತು. ಹೋಗ್ಲಿ, ಮದ್ವೆ ಮಾಡ್ಕೊಳ್ಳಿ ಅಪ್ಪ, ತಾತನಿಗೆ ಮೊಮ್ಮಗನ್ ಬೇಕು ಅಂತ ಆಸೆ. ನೀ ಸುಮ್ಕಿರಮ್ಮ, ನೀನು 5 ವರ್ಷ ಹೋದ್ರೆ 50 ವರ್ಷ ಆಗ್ತದೆ ನನಗೆ ಈ ವಯಸ್ಸ ಮದುವೆ ಆದ್ರೆ ಜನ ನಗಲ್ವೇನಪ್ಪ? ಯಾಕ್ ನಗ್ತಾರೋ ಜನ, ಯಾಕ್ ನಗ್ತಾರೆ? 50-60 ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ಕೊಂಡು ಸುಖವಾಗಿರೋರು ಭೂಮಿ ಮೇಲೆ ಇಲ್ವಾ? ವಯಸ್ಸಾದ ಮೇಲೆ ಮದುವೆ ಆಗೋಕ್ಕಿಂತ ಸುಮ್ಕಿರೋದ್ ಮೇಲೂ. ಅಪ್ಪ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನಾನು ನಿಮ್ಮ ಎರಡನೇ ಮದುವೆ ಬೇಡಪ್ಪ ಬೇಡ. ಹಂಗಾದ್ರೆ ನೀನ್ ಮದುವೆ ಮಾಡ್ಕೊಳಲ್ಲ, ಈ ಜನ್ಮದಾಗ ಸಾಕಿವಿಲ್ಲ. ರಾಜಗೌಡ ಓ ಬಂದೆ ಕಣಯ್ಯೋ. ಏನೇ ಸಿದ್ದರಾಮಯ್ಯ, ಏನ್ ಬಂದ್ಬಿಟ್ಟೆ ಒತ್ತಂತೆ? ಭಯ ಭಯ, ಬಹಳ ದಿವಸ ಆಯ್ತು ಬಂದು. ಎಲ್ಗ ಹೋಗಿದ್ದೆ? ಊರ್ಗ ಹೋಗಿದ್ದೇನು? ಹ್ಞೂ ಕಣಪ್ಪ, ಇದ್ದೇ ಇದೆಯಲ್ಲ, ಹಾಗೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುಮ್ಕೆ ಬರೋಣ, ಏನೋ ಪ್ಲಾನ್ ಮಾಡ್ಕೊ ಬಂದಿದ್ಯಾ? ಪ್ಲೇನು ಇಲ್ಲ, ಪ್ಲಾನು ಯಾವ್ದು ಇಲ್ಲಪ್ಪ. ನಮ್ಗೆ ಇಂಗ್ಲಿಷ್ ಬರೋಕ್ಕೆಲ್ಲ ನೋಡು ಸರ್, ಹಂಗ ಆಗ್ಬಿಡ್ತದೆ. ಇಲ್ಲಿ ನೋಡು ರಾಜೇಗೌಡ, ಅದೃಷ್ಟ ಚೀಲ ನಿನ್ ಮನೆ ಬಾಗಿಲಿಗೆ ಬಂದಿದೆ. ಬೇಡ ಅನ್ಬೇಡ, ನಿನಗೊಂದು ಲಾಟ್ರಿ ಟಿಕೆಟ್ ಕೊಟ್ಟು ಹೋಗೋಣ ಅಂತ ಬಂದೆಪ್ಪ. ಶಿವನೇ ಅಂತ ಕುಂತೀವಿ, ನೀವು ಒತ್ತಂತ ಬಂದ್ಬಿಟ್ಟ ನನಗೆ ಲಾಟ್ರಿ ಹೊಡ್ಸಕ್ಕೆ. ಅಲ್ಲ, ನೀನ್ ಯಾಕೆ ಲಾಟ್ರಿ ಹೊಡಿಬೇಕು? ನಿನ್ಗೆ ಅದೃಷ್ಟ ಬಂದಿದೆ ರಾಜೇಗೌಡ, ನನ್ ಮಾತು ಕೇಳು. 25 ರೂಪಾಯಿ ಕೊಟ್ಟಿ ಒಂದು ಟಿಕೆಟ್ ತಗೋ. ಲಕ್ಷಾಧೀಶ್ವರ 3 ಲಕ್ಷ ರೂಪಾಯಿ ಬರ್ತದೆ ಕಣಿಯ. 3,25,000ಕ್ಕೆ 25 ರೂಪಾಯಿ 3 ಲಕ್ಷ ಬರ್ತದ? ಹ್ಮ್, ಹಂಗ ನೀನೇ ಒಂದ್ ಟಿಕೆಟ್ ತಗೊಂಡು ನೀನೇ ಮಾಡ್ಕೊ 3 ಲಕ್ಷವಾ. ಚೆನ್ನಾಯ್ತು ಕಣಿ,
ನನಗ್ ಬರೋ ಹಾಗಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ದೆ ತಗೋ ಅಂತ. ನಿನಗೆ ಅದೃಷ್ಟ ಬಂದಿದೆ, ನನ್ನ ಮಾತು ಖಂಡಿತವಾಗಿ ಕೇಳು, ಲಕ್ಷ್ಮೀ ಪುತ್ರನಾಗ್ತೇನೆ ನೀನು. 25 ರೂಪಾಯಿ ಕೊಟ್ಟು ತಗೋತಿ. ಹಂಗಾರ ಒಂದ್ ಕೆಲಸ ಮಾಡು, ಒಂದ್ ಟಿಕೆಟ್ ಕೊಟ್ಟೋಗಿರು, 3 ಲಕ್ಷ ಬಂದ್ಮೇಲೆ ಬಡ್ಡಿ ಹಾಕಿ ಕೊಟ್ಬಿಡ್ತೀನಿ ತಗೊಂಡು. ದೋಸ್ತು ಮಕ್ಕಳಯ್ಯ ನೀನುವೆ, ಪರವಾಗಿಲ್ಲ. ಅಲ್ಲ ನಾನೇನೋ ಬಿಸ್ನೆಸ್ ಮಾಡಿದ್ರೆ 15% ಕಮಿಷನ್ ಬರುತ್ತೆ ಅಂತ ನಿನ್ನ ಹತ್ರ ಮಾರೋಕ್ ಬಂದ್ರೆ ಅಸಲಿಗೆ ಚಕ್ಕರ್ ಹಾಕ್ತಾ ಇದೆಯಲ್ಲ. ರುಸ್ತುಮ ಕಣಯ್ಯ. ಅಲ್ಲ ಕಣಯ್ಯ, 24 ಗಂಟೆ ದುಡಿದ್ರು ಸರಿಯಾಗಿ ಹೊಟ್ಟೆಗೆ ಸಿಗೋದಿಲ್ಲ ಈ ಕಾಲದಾಗೆ. ಇನ್ನು ಲಾಟ್ರಿನ 100,000 ರೂಪಾಯಿ ಬರ್ತದೆ ಅಣ್ಣಯ್ಯ. ಏ ನಾನ್ ತಾವ್ ಎಲ್ಲಿ ಬರ್ಬೇಕಯ್ಯ 25 ರೂಪಾಯಿ? ಚೆನ್ನಾಗಿದೆ. ಏನಯ್ಯ ನೀನ್ ಮಾತಾಡೋದು? ಈಗಿನ ಕಾಲದಲ್ಲಿ ದುಡ್ಡೆಲ್ಲ ಬಂದು ರೈತರ ಹತ್ರ ಸೇರ್ಕೊಂಡಿರ್ಬೇಕಾದ್ರೆ ನಿನ್ನ ಹತ್ರ 25 ರೂಪಾಯಿ ಗತಿ ಇಲ್ವೇ? ಹಂಗಾರೆ ಒಂದ್ ಕೆಲಸ ಮಾಡು, ನಮ್ ಜೋಶ್ರವ್ರೆ ಅವ್ರನ್ನೊಂದ್ ಮಾತು ಕೇಳ್ಬಿಡ್ತೀನಿ, ಅವ್ರು ತಗೋ ಅಂದ್ರೆ ತಗೊಂಡ್ಬಿಡ್ತೀನಿ. ಏನಯ್ಯ ನೀನು, ಇದಕ್ಕೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಸಂಪ್ರದಾಯ ಅಂತ ಕಂದಾಚಾರ ಇಟ್ಕೊಂಡಿದ್ಯಲ್ಲ ಇನ್ನು. ರೇ ನಮ್ ಜೋಶರ್ ಏನ ತಿಳ್ಕೊಂಡಿದ್ಯಾ ನೀನು? ಏನಿಲ್ಲ, ಅವ್ರೊಂದ್ ಮಾತಂದ್ರು ಕಾಯಿ ಹೊಡೆದಂಗೆ. ಹೌದಾ? ನಿಮ್ ಹೆಂಡತಿ ಒಂದಾಯ್ತಾಯ ಅಂತಂದ್ರು, ಹೋಗಿ ಬಿಟ್ರು. ಓಹೋ, ಹಾಗಾದ್ರೆ ಅವಳು ಕೇಳ್ಕೊಂಡ್ಬಂದು ನೀ ತಗೋತೀನ? ಹ್ಮ್ ಕಣಯ್ಯ, ನೀ ನಾಳೆ ಒತ್ತಂತ ಬಯ್ಯೋ, ನಾನೆಲ್ಲ ಕೇಳಿ ಮಡಗಿರ್ತೀನಿ, ಅವ್ರು ತಕೊಂಡ್ರೆ ತಗೋತೀನಪ್ಪ. ಆಗ್ಲಪ್ಪ, ನಾಳೆ ಬೆಳಗ್ಗೆ ಬರ್ತೀನಿ. ಹಂಗೆ ಮಾಡು. ಏನೋ ಬೋಣಿ ಆಗ್ಲಿಲ್ಲ. ಆಯ್ತು ಕಣ, ಹೋಗಯ್ಯ. ಓಹೋ, ಏನಯ್ಯ ರಾಜೇಗೌಡ, ಬಹಳ ಅಪರೂಪ ಬಂದ್ಬಿಟ್ಟಿಲ್ಲ. ಏನಿಲ್ಲ ಬುದ್ಧಿ, ತಮ್ಮ ನೋಡ್ಬೇಕು ಅಂತ ವಿಶ್ವಾಸವಾಯ್ತು ಬಂದೆ. ಹ್ಮ್, ಸುಮ್ನೆ ಹಾಗೆಲ್ಲ ಬರೋಗ್ನಲ್ಲ, ಇದೇ ವಿಶ್ವಾಸ ಕಡೆವರೆಗೂ ಇಟ್ಟು ಇರ್ತದೆ ಬುದ್ಧಿ. ರಾಜೇಗೌಡ ಹೆದ್ರ ಬೇಡ ಕಣಯ್ಯ, ಎಲ್ಲ ಕೂಡಿ ಬಂದಿದೆ. ಆಹಾ, ಯಾವ ಹೆಣ್ಣು, ಎಲ್ಲಿ ಹೆಣ್ಣಯ್ಯ? ಮುಖ ನೋಡಿದ ಕೂಡ ಏನ್ ಸುದ್ದಿ ಅಂತ ಕೊಡ್ತಿರಲ್ಲ. ನಾ ಬಂದಿರೋದು ಬೇರೆ ವಿಷಯ. ಬೇರೆನೇ ಬೇಡ, ಒಂದು ಕೈ ಕವಡೇನೆ ಹಾಕಿರ್ತೀನಿ. ರಾಜೇಗೌಡ, ನೀನು ಬಂದಿರೋ ಮುಹೂರ್ತದಲ್ಲಿ ಇದ್ದೀನಿ ಖಂಡಿತವಾ. ಲಗ್ನ ಅದೇ ಆಗ್ಬೇಕು ಕಡೆ. ಲಗ್ನ ಸುದ್ದಿ ಎಲ್ಲ ಬಂದಿರಿ, ನಿಮ್ಮ ಅಪ್ಪ ಅವರು ನಾನು ಲಕ್ಷಾಧೀಶ್ವರನ ಆಗ್ತೀನಿ ಅಂತ ಜಾತಕದಲ್ಲಿ ಬರೆದವ್ರಿ. ಅದು ಯಾವಾಗ ಆಗ್ತೀನಿ ಏನು ಅನ್ನೋ ವಿಚಾರ ಕೇಳ್ಕೊಳ್ತೀನಿ. ಕಾಲ ಬರಬೇಕು ರಾಜೇಗೌಡ, ನಮ್ಮ ತಂದೆ ಬರೆದಿರುವ ಜಾತಕ ಸುಳ್ಳೆ, ನವಗ್ರಹಗಳು ಸುಳ್ಳೆ, ನನ್ನ ಹತ್ರ ಇರೋ ಪಂಚಾಂಗ ಸುಳ್ಳೆ. ರಾಜೇಗೌಡ ನಾಳೆ ಸುಳ್ಳಾಗಬಹುದು, ಜಾತಕ ಸುಳ್ಳ. ಕೆಲವು ಅಡ್ಕಸು ಬೀಳು ದುಡ್ಡಿನ ಆಚೆಗೆ ಸುಳ್ಳು ಪಂಡು ಹೇಳ್ಬಿಡ್ತಾರೆ. ನೀನ್ ಬರೀ ಬುದ್ಧಿ ಬದುಕಿ ಮಾತಾಡ್ಬೇಡ ಕಣಯ್ಯ, ನನ್ನಿಂದ ನಿನ್ಗೆ ಏನಾಗ್ಬೇಕು ನೋಡು. ಮೊದಲು ದಕ್ಷಿಣೆ ಮಡುಗು, ಆಮೇಲೆ ಹೇಳ್ತೀನಿ. ಇದೇನೆ ಯಾ ಈಗಿನ ಕಾಲದಲ್ಲಿ 1 ರೂಪಾಯಿ ಮಾಡಿದ್ದಲ್ಲ, ಯಾ 2 ರೂಪಾಯಿ ನಾನು ಮಾಡ್ತೇನೆ. ಕೆಲಸ ಆಗ್ಲಿ ಬುದ್ಧಿ, ಆಮೇಲೆ ಕೆಲಸ ಬದಲಾಯ್ತು. ಐ ಇನ್ನೊಂದು ಸಾರಿ ಹಾಕಿ. ರಾಜೇಗೌಡ ನೀರು ಬಂದ್ರೆ ಕೆಲಸ ಆಗುತ್ತೆ. ಹೋಗಿ ಹಂಗ ರಾಷ್ಟ್ರದೇ ಇದ್ದೀರಾ? ಲಾಟ್ರಿ ಟಿಕೆಟ್ ತಗೊಳ್ಳ, ಒಂದೇ ಮನಸ್ಸನ್ನ ಧೈರ್ಯ ತಗೊಂಡ್ಬಿಡು. ನೀರು ಲಕ್ಷಾಧೀಶ್ವರ ಆಗ್ತೀನಿ. ಲಕ್ಷಾಧೀಶ್ವರ ಅಂದ ಹಾಗೆ ಭೂಮಿಲಿದಿರಿ, ನಿಧಿ ಸಿಕ್ಕು ಯುಗ ಇದೆ ಕಣಯ್ಯ. ಭೂಮಿನಾಗ ಸಿಕ್ತದ ಮತ್ತೆ ನಮ್ಮ ಊರಾಗೆ ಸಿಕ್ತದೋ ಬೇರೆ ಊರಾಗ ಸಿಕ್ತದೋ. ನಿಮ್ ಮನೆ ಹಿಂದ್ಗಡೆ ನಿಮ್ಮ ಜಮೀನಲ್ಲಿ ಕಲ್ಪ ವೃಕ್ಷದ ಕೆಳಗಡೆ ಸಿಕ್ಕ. ಕಲ್ಪ ವೃಕ್ಷ ಹಂಗಂದ್ರೆ ಏನಾಗುದಿ? ತೆಂಗಿನ ಮರ ಕಣಯ್ಯ. ತೆಂಗಿನ ಮರಕ್ಕೆ ಮೇಲ ಮೇಲ್ ಹೋರ್ ಹೆಂಡ ಸಿಕ್ಕುತ್ತೆ. ತೆಂಗಿನ ಮರದ ಕೆಳಗ್ ಕಣಯ್ಯ ನೋಡು, ನೀರು ಬರೀ ಬುದ್ಧಿವಂತ ಮಾತಾಡ್ಬೇಡ ಕಣ. ಎಷ್ಟು ಹೋಗ ನಿಮ್ಗೆ ಹಣ ಸಿಗೋ ವಿಚಾರ ಬುದ್ಧಿ? ದೇವರು ವಾಕ್ ಕೇಳ್ತಾ ಯಾರ್ ಸಿಟ್ಟು ಮಾಡ್ಕೊಂತೀರಿ? ತೆಂಗಿನ ಮರದ ಕೆಳಗೋಣ, ಲಕ್ಷಾಂತರ ಬರೋಣ. ನೀನ್ ಹೇಳ್ದಂಗೆ ಟಿಕೆಟ್ ತಗೊಳಕ್ ನಾನೇನೋ ಸಿದ್ಧವಾಗಿದ್ದೀನಿ. ಸರಿ, ಆದ್ರೆ ಒಂದ್ ಕಂಡೀಷನ್ ಆಯ್ತಲ್ಲ. ಏನಯ್ಯ ನಿನ್ ಕಂಡೀಷನ್? ನನ್ ಮಗಳು ಸರ್ವಮಂಗಳ, ಆ ಟಿಕೆಟ್ ಪುಸ್ತಕದಾದ ಯಾವ ಟಿಕೆಟ್ ಅರಿತಾಳೋ ಅದನ್ನೇ ಇಟ್ಕೊಂಡು ಕೊಡ್ಬೇಕು. ಅಯ್ಯೋ ಅಷ್ಟೇ ತಾನೆಯ? ಆಗ್ಲಿ ಕಣೆ, ನಿನ್ ಮಗಳು ಕರೆಸು, ಈ ಪುಸ್ತಕನೇ ಅವಳ ಕೈಲಿ ಕೊಡ್ತೀನಿ. ಅವಳು ಯಾವ ಟಿಕೆಟ್ ಮುಟ್ತಾಳೋ ಅದನ್ನೇ ಹಾಡ್ಕೊಡ್ತೀನಿ, ಆಯ್ತು ಅಲ್ವಪ್ಪ? ಸರಿ ಅಪ್ಪ. ಸರ್ವಮಂಗಳ ಬಮ್ಮ ಇಲ್ಲಿ. ಸೀತಾರಾಮಯ್ಯ, ನಾವೀಗ ಲಾಟ್ರಿ ತಗೋತೀವಲ್ಲ, ಈ ಹಣ ನೀವೇನು ಆಫೀಸ್ಗೆ ಕಟ್ತಿರೋ ಇಲ್ಲ ಗಡಪ್ ಮಾಡ್ಬಿಡ್ತಿರೋ? ರಾಜೇಗೌಡ ಚೆ
ನೀನ್ ಅಂಥ ಮಾತು ಮಾತ್ರ ಆಡ್ಬೇಡಪ್ಪ. ನಾನು ಬಡವನಾದ್ರೂ ಇದುವರೆಗೂ ಒಬ್ರಿಗೆ ದ್ರೋಹ ಮಾಡಿಲ್ಲ, ದ್ರೋಹ ಮಾಡೋಕ್ ಹೋಗೋದಿಲ್ಲ. ನನಗೆ ಬರೋ ಕಮಿಷನ್ ಎಷ್ಟು ಬಂದ್ರೆ ಅಷ್ಟೇ ಸಾಕಪ್ಪ ನನಗೆ. ರಾಜೇಗೌಡ, ಅಂದಾಗೆ ಲಾಟ್ರಿಲೇನಾದ್ರೂ ನಿಂಗೆ 3 ಲಕ್ಷ ರೂಪಾಯಿ ಬಂದ್ರೆ ಶೇಕಡ 15% ನನಗೆ ಕೊಟ್ಬಿಡ್ಬೇಕಪ್ಪ ಕಮಿಷನ್. ಅಯ್ಯೋ ಬರ್ಲಿ ಕಣೋದಯ. ಚೇ ಚೇ ಚೇ, ಅದು ಹಾಗಾಗೋಲ್ಲಪ್ಪ. ಮಾತು ಅಂದ್ರೆ ಮಾತೆ, ನೀನ್ ಹೇಳಿಲ್ಲ ಕಂಡೀಷನ್ ಅಂತ, ಹಾಗೆ ನಂದು ಕಂಡೀಷನ್. ಆಗ್ಲಿ ಕಣ, ಕೊಡ್ತೀನಿ. ಅಯ್ಯಯ್ಯೋ, ಏನಯ್ಯ ಒಂದು ಸೀನ್ ತಿನ್ಬಿಟ್ಟೆಯ ನೀನು? ಹಾ, ಇನ್ನೊಂದು ಸೀನ್ ಸೀನಯ್ಯ ಬರೋಕಿಲ್ಲ ಬನ್ನಿ, ಅನುಭವಿಸು ಬಿಡು. ತಿರುವಂಗ್ಲ ತಿರುವಂಗ್ಲ ಬರೋ ಬರ. ಏನಪ್ಪ ನೋಡ, ಅದು ತಗೊಂಡು ಅದ್ರಾಗೆ ಒಳ್ಳೆ ಅದೃಷ್ಟ ಟಿಕೆಟ್ ಒಂದಾರು ಕೊಡವ. ದೇವ್ರದ ಇದಂತ ಲಾಟ್ರಿ ಬಂದ್ರೆ ನೀನ್ ಕೇಳಿದ್ನೆಲ್ಲ ಕೊಡಿಸ್ತೀನಿ. ತಗೋತಾಯ್ ನೋಡು ನೋಡು, ಯಾವ್ದು ಬೇಕೋ ಅದ್ ನೋಡಮ್ಮ. ಇದೇನಮ್ಮ? ಓಹೋ ಗೌಡ, ಸಂಖ್ಯೆ 420 ಬಂತು ಕಣೆಯ. ನೀನು ನಿಜವಾಗು ಖಂಡಿತವಾಗಿ ಬಂದೇ ಬರುತ್ತೆ ಕಣೆಯ, ಗ್ಯಾರಂಟಿ ಆಗಿ ಹೇಳ್ತೀನಿ ನಾನು. ಲಕ್ಷ್ಮೀ ದೇವಿ, ಎಂಥ ಟಿಕೆಟ್ ಸಂಖ್ಯೆನ? ನನಗೆ ಗೊತ್ತಿದೆ ಕಣೆ, ನೀನು ಬಿಡಪ್ಪ ಸುಮ್ಮನೆ ರೀ. ನೀನು ರಂಗೇಗೌಡ ಸಿದ್ದೇಗೌಡನ ಮಗ ರಾಜೇಗೌಡ. ನಂಬರು ನನ್ನ ಹೆಸರು, ನನ್ನ ತಾತನ ಹೆಸರು, ನಮ್ಮ ಅಪ್ಪ ಎಲ್ಲ ಬರ್ತಿದ್ದೀನಿ. ನಿನ್ ಜಾತ್ರೆ ಬರ್ತಿದ್ದೀನಿ ಸುಮ್ಮನೆ ರೀ. ಯಾನೆ ತಗೊಮ್ಮ, ನಿನ್ ಹೆಸರು ಸರ್ವಮಂಗಳ ಅಂತ, ಸರ್ವೂ ಮಂಗಳವಾಗಿ ಅಂತ ನಾನು ಆಶೀರ್ವಾದ ಮಾಡ್ಕೊಡ್ತಾ ಇದ್ದೀನಿ ತಾಯಿ. ಭದ್ರಾಗಿತ್ತು ಅದು ಜೋಪಾನವಾಗಿರವ. ನಿನ್ಗೆ ಅದು ಊಟ ಬಂದೇ ಬಂತು ಕಣಯ್ಯ. ರಾಜೇಗೌಡ, ನಾನು ಬರ್ಲೇನಪ್ಪ? ಆಗಲಿ, ಹೋಗಿ ಬರ್ತೀನಿ. ಒಳ್ಳೇದಾಗ್ಲಪ್ಪ ಅಂತ ಅಂದ್ರೆ 25 ಬರ್ತೇ ಬಿಟ್ಟಿದ್ದಲ್ಲ. ನಾನು ಬರ್ತಿದ್ದಲ್ಲ, ಗೊತ್ತಿದ್ದೆ ಚಕ್ಕರ ನೀನ್ ಅದಕ್ಕೇನೆ. ಅಪ್ಪನಿಗೆ ಲಾಟ್ರಿ ಎಲ್ಲ ದುಡ್ಡು ಬಂದ್ಮೇಲೆ ನನಗೆ ಬೇಕಾದ್ರೂ ಕೊಡ್ತಾರಂತೆ. ಲಾಟ್ರಿ ಟಿಕೆಟ್ ನಲ್ಲಿ ದುಡ್ಡು ಬಂದ ಮೇಲೆ ಅಲ್ವಾ ಮಾತು? ಲೋ ಮಗ, ಏನಪ್ಪ ಬಾಯ್ ಬರೋ, ಏನು ಕೂತ್ಬೇಡಿ ನೋಡು. ಲಾಟ್ರಿ ಟಿಕೆಟ್ ನಲ್ಲಿ ದುಡ್ಡು ಬರ್ತದೆ ಅಂತ ಹೇಳ್ಬಿಟ್ಟು ಇದ್ದು ಬಂದ ಕೆಲಸನೆಲ್ಲ ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಕೂತ್ಕೋಬೇಡ್ವೋ. ಮನುಷ್ಯ ಯಾವತ್ತೂ ಕಷ್ಟಪಟ್ಟು ದುಡಿಬೇಕು, ಲಕ್ಷಾಧೀಶ್ವರ ಅಂತ ಅನ್ಸ್ಕೊಳ್ಬೇಕು. ಅನ್ಯಾಯ ದುಡ್ಡು ಯಾವತ್ತೂ ಉಳಿಯೋಲ್ಲ. ಹಾಳಾಗ ಹೋಗ್ತೀಯ ಹಾಳಾಗ ಹೋಗ್ತೀಯ ನಾನು ಮಾತು ಹೇಳು. ಸುಮ್ತಿರಪ್ಪ, ಯಾಕೆ ನೀನು ಅಪಶಕ್ನ ನೋಡಿದ್ಯೆ? ನ್ಯಾಯವಾದ ಅನ್ಯಾಯವಾದ ಒಟ್ಟ ಲಕ್ಷಾಧೀಶ್ವರ ಆಗ್ಬೇಕು ನಾನು. ಸರ್ವಮಂಗ್ಲ, ನೀನು ಆ ಟಿಕೆಟ್ ತಗೊಳ್ಳೋ ಶಿವನ್ ಪಾಠ ಮಾಡಿ ಪೂಜೆ ಮಾಡವ. ನಿಮ್ಮಪ್ಪನ ದೇಹ ದೊಡ್ಡ ಲಾಟ್ರಿ ಓಡಿಸ್ಬೇಕು ಅಂತ ಹೇಳಿ. ಕನ್ಸಾಗಿಬಿಡ್ತಲ್ಲ, ಹಣ ಸಿಕ್ಕಂಗೆ ಸಿಕ್ತು, ಈ ಕೀಟಾದ ಕೈ ಬಿಟ್ಟು ಹೋಯ್ತಲ್ಲ. ನನ್ನ ಲಾಸ್ಟ್ ಹೇಳುವ ಹಿಂಗೆ ಆಗೋಯ್ತದ ಶಿವನೇ? ಅಯ್ಯೋ, ತೆಂಗಿನ ಮರಕ್ಕೆ ಹಣ ಸಿಗ್ತದೆ ಅಂತ ಚೋಯ್ಸ ಇರಲಿಲ್ಲ, ಅದು ಹಿಂಗೆ ಆಗೋಯ್ತದ. ಲಾಟ್ರಿ ಅನ್ನಕ್ಕಾದ್ರೂ ಸ್ವಲ್ಪ ದಿವಸ ಕಾಯ್ಬೇಕು. ತೆಂಗಿನ ಮರಕ್ಕೆ ತೋಡ್ ನೋಡಕ್ಕೆ ಏನ್ ಕಾಯ್ಬೇಕು? ಈಗಲೇ ಹೋದ್ರಾಯ್ತು. ಹಾ, ಸಿಕ್ಕಿದ್ರೆ ಶಿವ ಕೆತ್ಕೊಂಡ್ಬಂದ್ಬಿಡ್ತೀನಿ. ಬಸವೇಶ್ವರ, ಮಹದೇಶ್ವರ, ಶ್ರೀಕಂಠೇಶ್ವರ ಕಾಪಾಡಪ್ಪ ಕಿರಾಕ ಮಾಡ್ರಿ.
ಶಿವ 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 ಅಂತ ನಿನ್ ಕೈಯಾಗೆ ಅದನ್ನು ಬಿಚ್ಚವ. ಪ್ರತಿ ದಿವಸ ನೀ ಇಟ್ಕೊತೀನಿ ನಮ್ಮ ಮನೆ ಕಚ್ಕೊಳಗಿದ್ರೆ ತುಂಬಾ ತುಂಬಿಕೊಂಡ್ಬಿಟ್ಟೇನಪ್ಪ. ಇದು ಕನಸಾರ ಯಾವಾಗಲಪ್ಪ ಏ ಪುರೋಹಿತ, ಇನ್ನೊಂದು ರೂಪಾಯಿನ ಆಸೆಗೆ ಸುಮ್ ಸುಮ್ನೆ ತೆಂಗಿನ ಮರದ ಕೆಳಗೆ ನನಗೆ ಪೊದೆ ಸಿಗ್ತದೆ ಅಂತ ಆಸೆ ತೋರಿಸ್ತೇನೆ ಸುಮ್ನೆ ಬಿಡಕ್ಕಿಲ್ಲ, ನನಗೆ ಆಸೆ ತೋರಿಸ್ತೀನಿ ಸುಮ್ನೆ ಬಿಡಕ್ಕಿಲ್ಲ ಕಣ ಪುರೋಹಿತ. ಅದೇ ಈ ರಾಜೇ ನೋಡಲು ಸುಳ್ಳು ಜ್ಯೋತಿಷ್ಯ ಹೇಳ್ಬೇಡಿದ್ರು ಮುಗಿಸ್ಬಿಡ್ತೀನಿ. ನನಗೆ ಸುಳ್ಳು ಜ್ಯೋತಿಷ್ಯ ಹೇಳ್ತೀನಿ, ನೀನು ನನಗೇನು ಒಂದು ರೂಪಾಯಿ ದಕ್ಷಿಣೆ ನಿನಗೆ ಸಾಲ ನಿನಗೆ 25 ರೂಪಾಯಿ ಲಾಟಿ ಟಿಕೆಟ್ ದಂಡ ಬೆಳೆದ ಮಾಡ್ತೇನೆ ನನಗೆ. ಏ ನಿನ್ ಸುಳ್ಳು ಜೋಶಿ ತೆಂಗಿ ಆಗ ಮುಚ್ಚಿಟ್ಟ ಕಣಗೆ ಮುಚ್ಚಿಟ್ಟ ರಾಜೇಗೌಡ ಮುಚ್ಚಿಟ್ಟಪ್ಪ ಏನಾಗಿದೆ ಸಿಕ್ಕಾತ ಅಯ್ಯೋ ಪೂರಿ ಮಾಡಕ್ ಬಂದಿದ್ದೀರಪ್ಪ ಏನಾಯ್ತಪ್ಪ ಹೇಳಾಯ್ತ. ತೆಂಗಿನ ಮರದ ಕೆಳಗೆ ನನಗೆ ಹಣ ಸಿಗ್ತದೆ ಅಂತ ಆಸೆ ತೋರಿಸಿ ನಿನ್ ಮಾತು ಕಟ್ಕೊಂಡಾಗ ನಾನು ತೆಂಗಿನ ಮರದ ಕೆಳಗೆ ತೋಡ್ ನೋಡಿದ್ರೆ ಬೋಧಿ ಸಿಗ್ತಲ್ಲ ಯಾವ ಮಡಿಕೆ ತುಂಬಾ ಸಹಿಸ್ಕೊಳ್ಳಿ ಸಿಕ್ತ ಮಡಿಕೆ ಸಿಕ್ತ ಹೂ ಕಡೆಯ ಬೂದಿ ಬೋಧಿ ಇದೆ. ಹಾ ಅದೆಲ್ಲ ಚಿನ್ನ ಇಲ್ಲ ಬಿಡು ಚಿನ್ನ ಬಾ ನಾನ್ ಶಾಂತಿ ಮಾಡ್ತೀನಿ ಬೂದಿಯೆಲ್ಲ ಚಿನ್ನ ಆಗ್ಬೇಕಂತ ಪ್ಲಾನ್ ಮಾಡ್ತೀನಿ. ದಕ್ಷಿಣೆ ಕೊಡಲ್ಲ ಬೇಡ ನೀರ್ಗಾನ ಬಂದು ಶಾಂತಿ ಮಾಡಿ ಆ ಮಡಿಕೆನ ಚಿನ್ನ ಮಾಡಿ ನನಗೆ ಕೊಡದೆ ಹೋದೆ ನೋಡಿದೆ ಮೊಚ್ಚನಾಗೆ ನಿನ್ನ ಮುಗಿಸ್ಬಿಡ್ತೀನಿ ಕಣಯ್ಯ. ಏನಾಯ್ತಾ ಪರಮೇಶ್ವರ ಪುರಹ ನನ್ನ ಮನೆ ಬರೋ ಮಾಡಪ್ಪ ನೋಡ್ದಾನಯ್ಯ ಒಟ್ಟ ಉರಿತದಲ್ಲಯ್ಯ. ಅಯ್ಯೋ ಎಂಥ ಕೆಲಸ ಮಾಡ್ತೀವ ರಾಜೇಗೌಡ ಚಿನ್ನವಾಗಿದ್ದಲ್ಲ ಬೂದಿ ಮಾಡಿಟ್ಟಿದ್ಯಲ್ಲಯ್ಯ ದರ್ಜೋಗದಲ್ಲಿ ಎತ್ತಿದ್ಯಾ ಈ ಮಡಿಕೆ ನೀನು. ಏಯ್ ಏನಯ್ಯ ನಡ್ ಕತೆನೆ ಹೇಳ್ತಿದ್ಯಲ್ಲ ಇದನ್ ಚಿನ್ನ ಮಾಡ್ಕೊಡ್ತಿದ್ದ ಬಂದಿರೋದು ನೀನು ಇದನ್ಗಾದ ಚಿನ್ನ ಮಾಡ್ಕೊಡ್ದೆ ಹೋಯ್ತು ನೋಡಿ. ನಾನು ಶಾಂತಿ ಮಾಡಿ ಚಿನ್ನ ಮಾಡ್ಬೇಕು ಅನ್ನೋ ಹಾಗಿದ್ರೆ ನಿನ್ ಕೈನಲ್ಲಿ ಯಾವ ಆಯ್ದು ಇರ್ಬಾರ್ದು ಇಲ್ಲಿ ಕೊಡಿ ಇಲ್ಲಿ ಕೊಡಪ್ಪ ಇಲ್ಲಿ ಇಲ್ಲಿ ಕೊಡಿ. ಈ ಒಂದು ಕೆಲಸ ಮಾಡ್ತೀಯಾ ಏನು ಬೇಗ ಹೋಗಿ ಎರಡು ಬೂದು ಗುಂಡುಕಾಯಿ ನಿಂಬೆ ಹಣ್ಣು ತೆಂಗಿನಕಾಯಿ ಎಳ್ಳೀರು ಎಲ್ಲ ತಗೊಂಡು ಬಂದ್ಬಿಡು ನಾನು ತಕ್ಕ ಶಾಂತಿ ಮಾಡಿಬಿಡ್ತೀನಿ ಆಮೇಲೆ ಈಗ ಮಡಿಕೆ ಕಥೆ ಹೇಳ್ತೀನಿ ಹೋಗು ಚೆನ್ನಾಗಿ ಮಾಡ್ಬಿಡ್ತೀನಿ ಎಲ್ಲ ನಮ್ ತೋರ್ತಾ ಇದ್ದೇವೆ ಈಗಲೇ ಹೋಗಿ ತರ್ತೀನಿ ತಂದ್ಬಿಡು ಸತ ಕೊಡ್ಲ ಬೇಡ 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 ತಗೋವಾರ ಆಯ್ತಾ ಬೇಡ ಕಡೆ ಎಳ್ಳೇ ಬೇಡವಾ ಕುಡಿಲಿ ಸಿದ್ಧತೆ ಮಾಡಿ ನನ್ನ ಪ್ರಾಣ ಅವನು ಕೈ ಕುಳಿತಲ್ಲ ಇಲ್ಲಯ್ಯಾ ಏನು ಚಿನ್ನ ಸರ ಇಲ್ಲಯ್ಯಾ ಚಿನ್ನ ಸರ ಬೇಕೀಗ ಬೇಕು ಊದಿಗೆ ಚಿನ್ನ ಮುಟ್ಟಿದೆ ಅದ ಚಿನ್ನವಾಗುತ್ತೆ ಕಡೆಯಲ್ಲ ಇಲ್ಲಾಂಗೆ ಇತ್ತಾಳೆ ಅಂದ್ರೆ ಅದು ಇತ್ತಾಳೆ ಆಗುತ್ತೆ ಚಿನ್ನ ಅಂದ್ರೆ ಅದು ಎಲ್ಲ ಚಿನ್ನ ಹೌದಾ ಚಿನ್ನ ಬೇಗ ತರ್ಸು ಬೇಗ ತರ್ಸು ಸರ್ವಮಂಗ ಸರ್ವಮಂಗ ದೇವಾರವ ಮಂಗಳ ಸರ್ವಮಂಗಳ ಭವಾನಿ ಶಂಕರಿ ಎರಡೆಲ್ಲ ಸೇರ್ಕೊಡವ ಅದು ಹೋಗಿ ಕೊಡೋಣ ಅದನ್ನ ಇಟ್ಟರೆ ಅದೆಲ್ಲ ಚಿನ್ನ ಆಗ್ತದೆ ಆಮೇಲೆ ಇದನ್ನೆಲ್ಲ ನಿನಗೆ ಕೊಟ್ಬಿಡ್ತೀನಿ ಕೊಡವ ಜಾಸ್ತಿ ಕೊಡವ ನಿನ್ನೆ ಕೊಡವ
ನಾಳೆ 12:03 ಆ ಮಡಿಕೆ ಮುಟ್ಟಬೇಡ ನೋಡು, ಅದ್ ಜೀವ ಬಿಟ್ಟು ಹೋಗುತ್ತೆ, ಆಮೇಲೆ ಮುತ್ತು ಎಲ್ಲ ಚಿನ್ನವಾಗಿರುತ್ತೆ. ಆಮೇಲೆ ನನಗೆ ಏನ್ ಕೊಡಬೇಕು ಅಂತ ಯೋಚನೆ ಮಾಡಿದ್ಯಲ್ಲ, ನಿಧಾನ ಮಕ್ಕಳು ಬರ್ಲೆ, ನಾನು ಬರ್ತೇನೆ. ಅಪ್ಪ ಏನಪ್ಪ ಊಟಕ್ಕೆ ಹೋಗೋಣ? ಅಯ್ಯೋ ನೀನು ಊಟ ಮಾಡುವ, ನಾಳೆ 12 ಇದು ಚಿನ್ನ ಆಗೋವರೆಗೂ ನಾನು ಊಟ ಮಾಡಕ್ಕಿಲ್ಲ ಕಣವ, ಊಟ ಮಾಡಕ್ಕಿಲ್ಲ. ಸುನಿ ಸುನಿ ಸುಬ್ರಹ್ಮಣ್ಯೇಶ್ವರ ಪಾತ್ರ ಇಟ್ಟು ಬೇಡ್ಕೊಳ್ಳವ, ನಿಮ್ಮ ಅಪ್ಪನ ದೇವ್ ಲಾಟ್ರಿ ಹೊಡಿಬೇಕು ಅಂತ. ನೋಡೋಣ, ಅಕಸ್ಮಾತ್ ಬಂದ್ಬಿಟ್ರೆ ಲಾಟ್ರಿ ನಿಮ್ಗೆ ಬೇಕು ಅನ್ನೋದೆಲ್ಲ ಕೊಡ್ತೀನಿ, ಏನ ಹೇಳ್ತಾ? ಎಲ್ಲ ಸಿದ್ಧತೆ ಮಾಡ್ಕೊಳ್ಳವ. ನಿನಗೆ ಲಾಟ್ರಿ ಒಳಗೆ 3 ಬಂದ್ಬಿಟ್ಟಿದೆ ಕಣಯ್ಯ, 3 ರಜೆಗೌಡ ರಜೆಗೌಡ ರಜೆಗೌಡ. ಅಯ್ಯೋ ಮನೇಲಿ ಯಾರು ಇಲ್ವಲ್ಲಪ್ಪ ರಜೆಗೌಡ? ಗೌಡ ಗೌಡ
ರಜಗೌಡ ಗೌಡ ರಜಗೌಡ ಗೌಡ ರಜಗೌಡ ನಾನು ನೋಡಪ್ಪ ನಾನು ಕಣಯ್ಯ ಸೀತಾರಾಮಯ್ಯ ಸೀತಾರಾಮಯ್ಯ ಗೌಡ ಎಲ್ಲಯ್ಯ ನನ್ನ 3 ಲಕ್ಷ ಇದೆ ಕಣಯ್ಯ ನಿನ್ಗೆ ಬಂದಿದ್ದೆ ಸಮಾಧಾನಾಗಿರು ಇಲ್ಲಿ ಆ ಟಿಕೆಟ್ ಇಲ್ಲಿ ಕೊಡು ತಗೊಂಬರ್ತೇನೆ ಟಿಕೆಟ್ ಟಿಕೆಟ್ ಯಾಕಯ್ಯ ರಜಗೌಡ ಒಳ್ಳೆ ಕೆಲಸ ಮಾಡ್ದಿ ಕಣಯ್ಯ ನೀನು ಗೌಡ ಏನ್ ಬುದ್ಧಿಯೋ ನಿಂದು ಕೈಗೆ ಬಂತು ಬಾಯಿ ಬಂದಿಲ್ವಲ್ಲಯ್ಯ ಟಿಕೆಟ್ ಅವಳ ಕೈಯಲ್ಲಿ ಕೊಡೋದ್ ನೀನು ಬಿಡು ಅದೃಷ್ಟ ಯಾರಿಗಿದ್ದು ಅವ್ರವ್ರಿಗೇನೆ ನಿನ್ನ ಅಳಿನ್ ಹೇಗಿದ್ದು ವರೋಪಚಾರ ವರದಕ್ಷಿಣೆ ಕೊಟ್ಟಿರ್ಲಿಲ್ಲ ಅಂತ ಕಾಣತ್ತೆ ಅವನಿಗೆ ದಕ್ಕು ಬಿಡು ಪೇಪರ್ ನೋಡಿರ್ತಾನೆ ಆಫೀಸ್ ಹೋಗಿ ಹಣ ತಗೋತಾನೆ ಅನುಭವಿಸ್ತಾನೆ ಏನ್ ಕೆಲಸ ಮಾಡ್ಕೊಂಡಯ್ಯ ನೀನು ಸೀತಾರಾಮಯ್ಯ ಏನಾರು ಮಾಡಿ ನನ್ನ ಮಗಳು ಕಂಟು ಸಮೇತ ಇಲ್ಲಿಗೆ ಬರಂಗ್ ಮಾಡಯ್ಯ ಏನು ಮಾಡ್ಲಯ್ಯ ನಾನು ನನ್ ತಲೆನೇ ಓಡ್ತಾ ಇಲ್ಲ ಕೂಡ ಇವಾಗ ಎಂಥ ಕೆಲಸ ಮಾಡ್ಬಿಟ್ಟು ನೀನು ಸೀತಾರಾಮಯ್ಯ ಟಿಕೆಟ್ ಇಲ್ದೆ ಹೋದ್ರೆ ಹೋಗ್ಲಿ ನೀನೇ ಬಂದು ನಾನೇ ಇವ್ರಿಗೆ ಟಿಕೆಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನನ್ಗೆ ಹಣ ಕೊಡಕ್ಕಿಲ್ವ ಚೆನ್ನಾಗಿ ಹೇಳ್ದಿ ಕಣಯ್ಯ ನಾನಲ್ಲ ನಮ್ಮಪ್ಪ ನಮ್ ತಾತ ಅಲ್ಲಿಂದ ಇಳಿದು ಬಂದ್ರು ಅವ್ರೇನ್ ಜಗ್ಗು ಆಗಿಲ್ಲ ಅಂತ ಕಣಯ್ಯ ದಾಖಲೆ ಬೇಡವೇನಯ್ಯ ಸೀತಾರಾಮಯ್ಯ ಸೀತಾರಾಮಯ್ಯ ಏನಾದ್ರು ಮಾಡಿ ನನ್ನ ಮಗಳು ಕಂಟು ಹೊಟ್ಟೆ ಸಮೇತ ನಮ್ಮ ಮನೆ ಬರಂಗ್ ಮಾಡಯ್ಯ ಒಂದು ಉಪಾಯವಾ ನನ್ ತಲೆನೇ ಓಡ್ತಾ ಇಲ್ಲ ಕಣಯ್ಯ ಗೌಡ ನಾನ್ ಏನ್ ಮಾಡ್ಲಿ ಹೇಳು ಅನ್ಯಾಯ ಮಾಡ್ಕೊಂಡ್ಬಿಟ್ಟಿಯಲ್ಲ ನೀನು ಸೀತಾರಾಮಯ್ಯ ಸೀತಾರಾಮಯ್ಯ ಗೌಡ ಹೀಗ್ ಮಾಡಿದ್ರೆ ಏನು ನಿನಗೆ ಸಖತ್ ಕಾಯಿಲೆ ಬದುಕೋದೆ ಕಷ್ಟ ಅಂತ ಒಂದು ತಂತಿ ಕೊಟ್ಬಿಟ್ಟು ಬರೋದಿಲ್ವೇನಯ್ಯ ಬರಲ್ಲ ಕಡೆ ಪ್ರತಿ ದಿವಸ ನಮ್ಮೂರಿಂದ ಬಸ್ ಹೋದ್ರೆ ನನ್ ಮಗಳು ಬಂದು ಕೇಳ್ತಾರೆ ನಮ್ಮಪ್ಪ ಹೆಂಗವನೇ ನಮ್ಮಪ್ಪ ಹೆಂಗವನೇ ಅಂತ ಆ ಬಸ್ ಡ್ರೈವರ್ ಹೇಳ್ತಾನೆ ಆರೋಗ್ಯ ಆಗವನೇ ಅಂತ ಮತ್ತೆ ಏನಯ್ಯ ಮಾಡೋಣ ಇವಾಗ ಹಿಂಗ್ ಮಾಡಯ್ಯ ನಿಮ್ಮಪ್ಪ ಸ್ನೇಹಗಳು ಬಿಟ್ಟ ಸುಳ್ಳ ಬಿಡಯ್ಯ ಗೌಡ ಗೌಡ ಏನಯ್ಯ ಮಾತಾಡ್ತಾ ಇದ್ದೀನಿ ನೀನು ಕಲ್ಗುಂಡಾಗಿದ್ದೀಯೇ ನೀನ್ ಸತ್ತೆ ಅಂತ ಹಣಕ್ಕೋಸ ಸುಳ್ಳು ಹೇಳೋದೇನಯ್ಯ ಹಣ ಬರ್ದವರ ನಿಜವಾದ ಸತ್ತೋಗ್ತೀರಯ್ಯ ಬೇಡ ಬೇಡ ಆ ಕೆಲಸ ಮಾಡ್ಬೇಡ ಕಣಪ್ಪ ನಾನಿದ್ದೀನಿ ಯೋಚನೆ ಮಾಡ್ಬೇಡ ಗೌಡ ನಾನು ಏನಾದ್ರೂ ಸುಳ್ಳೋ ಪಳ್ಳೋ ಹೇಳ್ಬಿಟ್ಟು ಟೆಲಿಗ್ರಾಮ್ ಕೊಟ್ಟು ಕರೆಸ್ತೀನಿ ಆ ಟಿಕೆಟ್ ತಗೊಂಡು ಹಣ ತಗೊಳ್ಳಂತೆ ನಾನು ಪೋಸ್ಟ್ ಆಫೀಸ್ ಹೋಗ್ಬಲ್ಲ ಎಲ್ಗೋ ಐತೆ ಅಲ್ಲ ಪೋಸ್ಟ್ ಆಫೀಸ್ಗೆ ಹಣ ನನ್ನ ಕೈ ಸಿಗೋವರೆಗೂ ನಾನೇನು ಬಿಡೋಕ್ಕಿಲ್ಲ ಕಣಯ್ಯ ಸೀತಾರಾಮಯ್ಯ ಅದು ನೀನು ಬರ್ತೀಯ ನಾನು ನಿನ್ ಜೊತೆಗೆ ಬರ್ತೀನಿ ನನ್ನ ಮನಸ್ಸು ಸಮಾಧಾನ ಆಯ್ತಲ್ಲ ನಡೆಯ ಮಂಗಳ ಮಂಗಳ ನಿಮ್ ತಂದೆಯಿಂದ ಟೆಲಿಗ್ರಾಮ್ ಬಂದಿದೆ ಕಣೆ ಏನಂತೆ ನಿಮ್ ತಂದೆ ತುಂಬಾ ಸೀರಿಯಸ್ ಆಗಿದೆ ಬದುಕೋದೇ ಕಷ್ಟ ಅಂತ ಬರ್ತಿದ್ದಾರೆ ಅಯ್ಯೋ ಸುಬ್ರಹ್ಮಣ್ಯೇಶ್ವರ ನಿನ್ನೆಲ್ಲ ಪೂಜೆ ಮಾಡಿ ಸೇವೆ ಮಾಡಿ ಬಂದ ನನ್ನಪ್ಪ ಅದಕ್ಕೆ ದೇವ್ರು ಏನ್ ಮಾಡಕ್ಕಾಗುತ್ತೆ ಮನುಷ್ಯನ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕು ಯೋಚನೆ ನೀವು ಒಂದು ಕೆಲಸ ಮಾಡು ನೀನು ಈಗಲೇ ಮನೆಗೆ ಬೀಗ ಹಾಕೊಂಡು ಹಳ್ಳಿ ಕಡೆ ಹೋಗು ನಾನು ಆಫೀಸಿಗೆ ತಿಳಿಸ್ಬಿಟ್ಟು ಬೇಗ ಹಳ್ಳಿಗೆ ಬಂದ್ಬಿಡ್ತೀನಿ ಅಯ್ಯೋ ನಿಮ್ಮ ಅಪ್ಪನೇ ಅಪ್ಪ ಅಮ್ಮ ನಾನು ಅದಕ್ಕೆ ಬಂದೆ ಕಣಮ್ಮ ನಿಮ್ಮ ಅಪ್ಪ ಅಂದ್ರೆ ನಿಜವಾಗ ಅಪ್ಪನೇ ಕಣಮ್ಮ ಅವನು ಅಯ್ಯೋ ಅಯ್ಯೋ ರಾಜೇಗೌಡ ಏನವ ಏನಾಯ್ತವ ಯಾಕವ ಕಣ್ಣೀರ್ ಹಾಕ ಬಂದೆ ನನಗೇನವ ಒಳ್ಳೆ ಗುಂಡ್ಕಲ್ ಇದ್ದೀನಿ ನನಗೇನಾಗೈತೆ ನೀನ್ ಯಾಕವ ಕಣ್ಣೀರ್ ಹಾಕ್ತೀನಿ ಮನೆಗೆ ತೋರ್ತೇನವ ಬೈದ್ ಬಿಟ್ಟೆನವ ನೀ ಗಂಡ ಏನಾಯ್ತು ಇಲ್ಲಪ್ಪ ನಿನಗೆ ತುಂಬಾ ಕಾಯಿಲೆ ಅಂತ ಸತ್ತು ಹೋದಂತ ಅಂತಿ ಬಂತು ಅದಕ್ಕೆ ಬಂದೇನಪ್ಪ ಅಯ್ಯೋ ಶಿವನಿ ನಾನು ಸತ್ತೋಗಿದ್ದೀನಿ ಅಂತ ತಂತಿ ಬಂತೆ ಸೀತಾರಾಮಯ್ಯ ಕೇಳ್ದೆ ಅನ್ನ ತಂತಿ ಸಮಾಚಾರವ ಕೇಳ್ದೆ ಕಣಪ್ಪ ಈ ತಂತಿ ಸಮಾಚಾರನೇ ಡೇಂಜರು ಕಣಯ್ಯ ಅಲ್ಲ ಬದುಕಿದವ್ರನ್ನ ಸತ್ ಹೋದ್ರು ಅಂತ ಟೆಲಿಗ್ರಾಮ್ ಕೊಡೋದೆ ಅವ್ರ ಮನೆ ಹಾಳಾಗೋದ ಬೇಡ ಬೇಡ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಸ್ನೇಹರು ಆಗಿದ್ರು ನೋಡು ಹಬ್ಬದ ಮಗಳು ತರಿಸ್ಬೇಕು ಅಂತಿದ್ದೆ ಬಂದೇ ಇದ್ದಾಳೆ ಹೇಳಮ್ಮ ನಿನ್ ಟ್ರಂಕು ಹಾಕೆ ಹೊರಗಿರ್ತದ ಕಣಯ್ಯ ಇಲ್ಲಪ್ಪ ಗಾಬರಿ ಆಯ್ತು ಉತ್ತು ಬಟ್ಟಲ್ಲೇ ಬಂದೆ ಬಿಡವ ನಡಿ ಊಟ ಕೇಳಿ
ಬೇಡಪ್ಪ ನನಗೆ. ನಡಿಯವ ಅವತ್ತ ಲಾಟ್ರಿ ಟಿಕೆಟ್ ಜೋಪಾನ ಮಡ್ಕೊಂಡು ಕೊಟ್ಟಲ್ಲ ಅದ್ ಎಲ್ಲಿ ಮಡಗಿದ್ವಿ? ಲಾಟ್ರಿ ಬರ್ತೇನಪ್ಪ. ಬಂದೈತೆ ಕಣ, 3 ಲಕ್ಷ ರೂಪಾಯಿ ಬಂದೈತೆ. 3 ಲಕ್ಷ ಬರ್ತೇನಪ್ಪ. ದೇವರೇ ಸೂಪರ್ ಮಹೇಶ್ವರ, ನಿನಗೊಂದು ಅಭಿಷೇಕ ಮಾಡಿಸ್ತೀನಿಪ್ಪ. ಟಿಕೆಟ್ ಬಂದಿಲ್ಲ, ಅಭಿಷೇಕಕ್ಕೆ ಏನ ಉತ್ತರ? ಮಾಡಿಸ್ತಿ ಬಿಡೋ ಗೌಡ. ಅಲ್ಲ ಅದೃಷ್ಟದಿಂದ ನಿನ್ಗೆ 3 ಲಕ್ಷ ಬಂದ್ರಿ ಬೇಕಾದ್ರೆ ದೇವ್ರಿಗೊಂದು ಅಭಿಷೇಕ ಮಾಡ್ತ ನಿಮ್ಮ ಅಪ್ಪನ ಮನೆ ಗಂಟು ಕಳ್ಕೊತೀಯ? ಟಿಕೆಟ್ ಕೈ ಕಾಲಿಲ್ಲ ಏನೇ ಅದಕ್ಕೆ ತಗೊಂಬಂದ್ರಾಗೋದಿಲ್ವೇ? ಇಲ್ಲ ಹೋಗೋಣ. ಹ್ಮ್ ತಗೊಳವ, ಬ್ಯಾಂಕ್ ತಗೊಂಬರವ. ಗೌಡ ಏನ್ ಹೇಳಿ ನಿನ್ ಕುಚ್ಚಿಗೆ, ನಿನ್ ಮಗಳೇನು ಒಳ್ಳೆಯವ್ರು ಕಣಪ್ಪ, ಕೊಡ್ತಾಳೆ. ಈ ವಿಚಾರ ನಿನ್ನ ಅಡಿಗೆ ತಿಳಿದು ಅವ್ನು ಟಿಕೆಟ್ ತೋರಿಸಿ ಹಣ ತಗೊಂಡ್ಬಿಟ್ಟಿದ್ ಏನ್ ಮಾಡುದು? ಏನ್ ಮಾಡೋದು? ಅವ್ನು ತಿಳಿತಾಗ ತರ್ಬೇಕು ಕಣಯ್ಯ. ಹಂಗಾರೆ ಸಿದ್ದರಾಮಯ್ಯ ನೀನು ನನ್ನ ಜೊತೆಗೆ ಬಾರಯ್ಯ. ಅಯ್ಯೋ ನಿನ್ ಕೈಗೆ ಹಣ ಬರ್ತಕ್ಕ ನಾನ್ ನಿನ್ ಬಿಡ್ತೀನಿ ನನಗೆ. ಹೇಗ್ ಮಾಡವ ಬಸ್ ಗೊತ್ತಾಯ್ತದೆ. ಗೌಡ ನಾ ಹೇಳಿಲ್ಲ ಎಲ್ಲ ನಿನ್ನ ಅಡಿಯ ತಗೊಂಡು ಹೊರಟೋಗಿದ್ದಾನೆ ಕಣಯ್ಯ, ತಗೊಂಡು ಹೊರಟೋಗಿದ್ದಾನೆ. ಅಯ್ಯೋಲಯ ನನ್ನ ಸಹ ಎಲ್ಲಿ ಹೋಗುತ್ತೆ ಬಿಡಯ್ಯ, ಎಲ್ಲ ನಿನ್ನ ಮಗಳಿಗೆ ಬರುತ್ತೆ. ಎಲ್ಲಿ ಬರ್ತದಯ್ಯ? ಹಣ ಕೈಗೆ ಬಂದ್ಮೇಲೆ ಅಡಿಯ ಹೊಡ್ಕೊಂಡು ಹೋಗ್ಬಿಟ್ರೆ ಏನಯ್ಯ ಮಾಡ್ಲಿ? ನನ್ನ ಮಗಳ ಗತಿ ಏನಯ್ಯ? ನನ್ನ ಗತಿ ಏನಯ್ಯ? ಅದು ನಿಜವೇ ಕಣಯ್ಯ, ಮನುಷ್ಯನಿಗೆ ದುಡ್ಡು ಸಿಕ್ಬಿಟ್ರೆ ಬುದ್ಧಿ ಯಾವ ರೀತಿ ತಿರುಗುತ್ತೋ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾಕೆ ತಗೊಂಡು ಹೋಗ್ತಾರೆ ಅಪ್ಪ? ತೆಗೆದು ಇದ್ರಲ್ಲಿ ಇದ್ದಿದ್ರಪ್ಪ ನಾನು. ಇದ್ರಾಗಾಯ್ತ ತೆಗೆದು ನೋಡಯ್ಯ. ಬೀಳಕ್ಕಾಗಿಲ್ಲ ಎಣ್ಣೆಯ ತೆಗೆದು ಹೊಡಿಯ ಬೀಗ. ಈಗ ಹೊಡಿಯದ ಹೊಡಿಯಪ್ಪ. ಹೆಂಗಪ್ಪ ಹೊಡಿಯೋದು? ಹೊಡಿಯೋದು ಗೌಡ. ಹೊಡಿ ಅಲ್ಲಿದ್ದವ್ರು ಬಂದ್ರೆ ದಯವಿಟ್ಟು ಹೇಳ್ಬೇಡ ನಾನು ಬಂದು ಹೋಗಿದ್ದು. ಬರ್ಬೇಕಾದ್ರೆ ಬೇಗ ಕೈ ತಂದು ಕೊಡ್ತೀನಿ ಅಯ್ಯೋ.
ದೈವರು ಯಾಕೆ ಎಣ್ಣೆ ಆಗೋಯ್ತು ಕೆಟ್ಟೋಯ್ತು ಏನಪ್ಪ ಇದು? ಅದು ಕೆಟ್ಟ ಹೋದ ಸರಿ ಹೋಗುತ್ತೆ ಗೌಡ. ಈಗ ನನ್ನ ಕೆಲಸ ನಾವು ಕೆಡ್ಸ್ಬಿಟ್ಟಿಯಾದ ನೀನು ಏನೇ ಹಂಗಂದ್ರಿ? ಅಲ್ಲ ಕಣಪ್ಪ, ನಿನಗೆ ಲಾಟ್ರಿಯಲ್ಲಿ ದುಡ್ಡು ಬಂದ್ರೆ ಫಸ್ಟ್ ಪ್ರೈಸ್ ಬಂದ್ರೆ ನನ್ನ ಶೇಕಡ 15% ಕೊಡ್ಬೇಕು ಅಂತ ಹೇಳಿದ್ನಲ್ಲ, 45,000 ಕೊಟ್ಬಿಡ್ಬೇಕಪ್ಪ ನೀನು. 45,000? ಏನೇ ಆರ್ ಕಾಸು ಮೂರು ಕಾಸು ಕೇಳಿದಂಗೆ ಕೇಳ್ತಿದ್ಯಲ್ಲ, ಅದೃಷ್ಟ ಆಯ್ತು ಬಂತು, ನೀನೇ ತಂದು ಕೊಟ್ಟಿದ್ದೇನೆಯಾ? ಹೋಗಯ್ಯೋ. ಅಲ್ಲ ಕಡೆಯ, ಕೊಡ್ತೀನಿ ಅಂತ ನನಗೂ ನಿಮ್ಗೆ ಮಾತಾಗಿರ್ಲಿಲ್ವೇ? ನಾನೇ ಬರ್ ಕೊಟ್ಟಿದ್ನ, ಹಾಗಾಗಿ ನೀ ಕೊಡೋಲ್ಲ ಅನ್ನು. ನಾನು ಯಾಕೆ ಹಂಗೇಳಿ ನೋಡು, ಹೆಂಗು ಕಷ್ಟಪಟ್ಟಿದ್ಯಾ? ನಿನ್ಗೊಂದು ಪಂಚೆ, ನೀನ್ ಹೆಣ್ತಿಗೆ ಒಂದು ಸೀರೆ, 300 ರೂಪಾಯಿ ಖರ್ಚು ಕೊಡ್ತೀನಿ ತಗೊಂಡುಂಟು. ಏಯ್, ಏನೇ ಮಾತಾಡೋದು ನೀನು? ಯಾವ ಗೋಪಾಲ ದುಡ್ಡು ಕೊಡ್ತೀಯ, ಯಾರು ತಿಥಿ ಮಾಡೋದು ದುಡ್ಡು ಕೊಡ್ತಾ ಇದ್ಯಾ? ಎಂಥ ಜನಗಳ ವ್ಯವಹಾರ ಜ್ಞಾನ ಇಲ್ಲದ್ದು ನೀವು? ನನಗೆ ಮೋಸ ಮಾಡಿ ನೀನು ಬದುಕಲ್ವ್ಯಾ ನೀನು? ಅಲ್ಲ ಕಣಯ್ಯ, ದೇವ್ರು ನಿನ್ ಒಳ್ಳೇದು ಮಾಡ್ತಾನೆ, ಎಂಥ ಮಾತಾಡ್ತಾ ಇದ್ದೀನಿ ನೀನು? ಏನೇ ಯಾರೇಗುದು, ನಮ್ ಜನಗಳ ಹಿಂಗೆ ನೋಡು, ಯಾರು ಬದುಕದ ಸೇವಿಸಲ್ವಲ್ಲ, ದೇವ್ರು ಕೊಟ್ಟರು 3 ಲಕ್ಷ ಅನುಭವ ಸಾರ ಜಗಳಕ್ಕೆ ಬರ್ತೀಯಲ್ಲ. ಹೋಗ್ಲಿ ಬಿಡು ಗೌಡ, ನಿನ್ ಒಳ್ಳೇದಾಗ್ಬೇಕು ಅಂತ ನಾನ್ ಮಾಡ್ದೆ, ದೇವ್ರು ಒಳ್ಳೇದ್ ಮಾಡ್ದ, ಇನ್ನು ನಿನ್ ಮಾಡೋ ಕೆಲಸ ಇದೆ, ನಾನ್ ಮಾಡ್ತೀನಪ್ಪ. ಸ್ನೇಹಿತರ ಜೊತೆಯಾಗಿ ಸರಿ ಮಾಡ್ಬೇಕು ನಮ್ಗೆ, ಅದ್ಬಿಟ್ಬಿಟ್ಟು ಜಗಳ ಕಾಯ್ತಲ್ಲ. ಒಳ್ಳೇದು, ಈಗ ನಾವು ಹೋಟ್ಲಗ್ ಹೋಗಿ ಅಂಗಡಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ. ಸ್ಟಾರ್ಟ್ ಮಾಡು. ಹೌದು, ಯಜಮಾನದ ಮನೆ ಅಲ್ಲ ಇದು, ಹೋಟ್ಲ್ ರೂಮು ನಮ್ಗೆ, ನಾವಿರೋದ್ ಜನ. ಚೆನ್ನಾಗಾಯ್ತ ಕಣೆ, ಎಲ್ಲೂ ನೋಡಿರಲಿಲ್ಲ ನಾನು ನಿಂಗೆ. ಹೌದು, ಇದಕ್ಕೆ ಎಷ್ಟು ಕೊಡೋದು? 25-30 ಹಾಕ್ತಾನೆ. ಪರವಾಗಿಲ್ಲ ಕಣೆ, ನಾವು ಒಂದು 500-600 ಖರ್ಚೋಣ, ದುಡ್ಡು ಐತೆ. ಏನ್ ತಿಳ್ಕೊಂಬಿಟ್ಟಿ ನೀನು? 25-30 ಅಂದ್ರೆ ದಿವಸಕ್ಕೆ ಬಾಡಿಗೆ. ಬಾಡಿಗೆನ? ಅಯ್ಯೋ ಶಿವನೇ, ಇಷ್ಟೊಂದು ಯಾಕಯ್ಯ ಕೊಡೋದು? ಬಾರ್ಯ ಮರನಲ್ಲೇ ಇರೋಣ, ಬಾರಯ್ಯ. ಅಚ್ಚೆ ಅಚ್ಚೆ, ಏನ್ ಸಣ್ಣ ಮಾತಾಡ್ತೀಯಪ್ಪ ನೀನು? ಅಲ್ಲ ಕಣೆ, ನೀನ್ ಯಾರು ಇವಾಗ ತಿಳ್ಕೊಬೇಡ್ವೆ, ಮಟ್ಟ ಬೇಡ್ವೇನಯ್ಯ. ನಮ್ಮಂತವ್ರು ಇಲ್ಲೇ ಇರ್ಬೇಕು ಗೊತ್ತಾಯ್ತಾ ನಿಂಗೆ? ಗೌರವಕ್ಕೆ ಇಲ್ಲೇ ಇರ್ಬೇಕು ಅಂತ ಅದು ಬೇಡ್ವೆ? ಜಾಸ್ತಿ ಆಗ್ತದಲ್ಲಯ್ಯ. ಬಲಿ ಇಲ್ಲಿ ನೋಡಿ, ಪ್ಲಾನ್ ಮಾಡಿದವ್ರೆ ಫ್ಯಾನ್ ಇದ್ದಿದೆ ನೋಡಯ್ಯ, ಅದು ಫೋನ್. ನನ್ಗೆ ಅಭ್ಯಾಸ ಇಲ್ಲ ನೋಡು, ಒಂದೊಂದು ಸಾರಿ ಹಂಗ ಆಗ್ಬಿಡ್ತದೆ. ಇಂಗ್ಲೀಷ್ ಕರ್ಕೊತಿ ಬಿಡು, ಅದಕ್ಕೆ ಏನಂತೆ ಒಂದಾಗಿ ಬರುತ್ತೆ. ಚೆನ್ನಾಗೈತೆ ಕಣೆ, ಇದನ್ನ ಯಾಕೆ ತೆಗ್ದೆ ಅಲ್ಲಿ ಇಟ್ಬಿಡಿ, ಅದನ್ನ ಅಲ್ಲಿ ಶಬ್ದ ಮಾಡ್ತೀವಿ ಕೆಳಗಡೆ ಇಡಪ್ಪ ನಿನ್ನ ಮದ್ದು. ಚೆನ್ನಾಗೈತೆ ಕಣೆ, ಈ ಹೋಟ್ಲು ಅನ್ಯಾಯವಾಗಿ 25 ರೂಪಾಯಿ ತಗೋತಾನೆ, ಹೋಗ್ಬೇಕಾದ್ರೆ ಇದನ್ನ ಹತ್ಕೊಂಡು ಹೋಗ್ಬಿಡೋಣ. ಚೆನ್ನಾಯ್ತು ಬಿಡು, ನಿನಗೇನೇ ಅಂತ ಕಮ್ಮಿ ಆಗಿರೋ ದರಿದ್ರ ನೀ ಯೋಚನೆ ಮಾಡ್ಬೇಡ. ನೀನು ಮನೆ ಇದೆಯಲ್ಲ ಕಟ್ಟಿಸ್ತೀಯಲ್ಲ, ಅವಾಗ ಒಂದಲ್ಲ 10 ಅಲ್ಲ 27 ಅದಕ್ಕೆ ಯೋಚನೆ ಮಾಡ್ತೀನಿ. ಇಲ್ಲಿ ನೋಡ್ದೆ ರಾಜೇಗೌಡ, ನೋಡು ಹ್ಯಾ ಕಾಣ್ತಾ ಇದ್ದೀಯ. ಸೀತಾರಾಮಯ್ಯ ಪೂರ್ತಿ ಕಾಣ್ತಾ ಇದ್ದಲ್ಲಯ್ಯ. ಏನು ಕಳೆ ಬಂದಿದೀಯ ನಿನ್ ಮುಖದಲ್ಲಿ? ಈ ಊರಿಗೆ ಬಂದು ಹಿಡಿದಿದ್ದೆ ತಡ, ಮೈಕೈ ತುಂಬಿಕೊಂಡು ಒಳ್ಳೆ ಬೆಳ್ಳ ಕಾಣ್ತಾ ಇದ್ದೀನಯ್ಯ ನಾನು. ಮತ್ತೆ ದುಡ್ಡಿನ ಕಳೆ ಬಂದ್ಬಿಟ್ಟಿದ್ದೀನಯ್ಯ, ನಿನ್ ಮುಖದಲ್ಲಿ ಏನೇನು ಕಳೆ ಬರ್ತಾ ಇದೆಯಲ್ಲಪ್ಪ, ಸಂತೋಷ. ಬಾಬಾ ನೋಡು, ಇಲ್ಲಿ ನೋಡು ರಾಜೇಗೌಡ, ನೋಡು ಹೇಗಿದೆ. ಅಯ್ಯೋ 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 ಸೀತಾರಾಮಯ್ಯ, ಏನೇ ಈ ಊರಲ್ಲಿ ಸಂತೆನ? ಸಂತೆ ಅಲ್ಲ ಕಣೆಯ, ಈ ಊರಿರೋದೇ ಹಾಗೆ. ಸಂತೆ ಇದ್ರೆ ಹೆಂಗೈತಲ್ಲ, ಸಂತೆ ಇದ್ದಿದ್ರೆ ಪ್ರತಿ ದಿವಸ ಸಂತೆನೆ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇಷ್ಟ ಮೇಲೆ ಇದೀವಿ ನಾವು? 5th ಫ್ಲೋರ್ ನಲ್ಲಿ ಇರೋದೀಗ. ಅಯ್ಯೋ ಹಾಗಾದ್ರೆ ಇಲ್ಲಿ ಬೇಡ, ಕುತ್ಕೋಬಾ. ಸೀತಾರಾಮಯ್ಯ ತುಂಬಾ ಬಾಯ ಆಯ್ತಾಯ್ತದೆ, ಒಂದಷ್ಟು ಮಜ್ಜೆ ಕುಡಿಯಾಣ. ಏನಯ್ಯ ನೀನು? ಅಲ್ಲ, ಇಷ್ಟು ದೊಡ್ಡ ಹೋಟ್ಲಿಗೆ ಬಂದು ಮಜ್ಜೆ ಕುಡಿಯೋಣ ಅಂತ ಕೇಳ್ತಾಳೆ ನೀನು? ಫಸ್ಟ್ ಕ್ಲಾಸ್ A1 ಕಾಫಿ ತರಿಸ್ತೇನೆ. ಬಾಯ್ ಬಾಯ್. ಏನಾಗುತ್ತೆ?
ನಿನ್ನ ಬಾಯಿ ಸರಿಯಾಗಿದೆ ಅಪ್ಪ, ಬಾಯಿ ಅಂದ್ರೆ ಈಗ ಓಹೋ ಕಾಫಿ ತರ ಹುಡುಗನ ಹೆಸರು ಬಾಯ, ತಿಂಡಿ ತರ ಹುಡುಗನ ಹೆಸರು ಬಾಯ್, ಅವನು ಬಾಯಿ, ಬಾಯಿಗೆ ಹೋಗೋ ಪದಾರ್ಥ ತರವನ್ನೆಲ್ಲ ಬಾಯಿ. ಚೆನ್ನಾಗೈತೆ ಕಣೆ, ಈ ಊರ ಕಸ್ಟಮು ಕಸ್ಟಮು ಏ ಕಸ್ಟಮರ್ ಕಣೆಯ ಸಿಸ್ಟಮ್. ಓಹೋ ಇಂಗ್ಲಿಷ್ ಬರಕಿಲ್ಲ, ಅಭ್ಯಾಸ ಇಲ್ಲ ನೋಡ, ಹಂಗೆ ಹೆಂಗ್ ಬಂದ್ಬಿಡ್ತದೆ. ಫಸ್ಟ್ ಕ್ಲಾಸ್ ಎ ಒನ್ ಕಾಫಿ. ರಾಜಗೌಡ, ನಿನ್ನ ಹೆಸರು ಬದಲಾವಣೆ ಆಗ್ಬೇಕು. ನೀನು ಸೂಟು ಬೂಟು ಹಾಕೊಂಡು ಭರ್ಜರಿ ಆಗಿದ್ರು ನೋಡಪ್ಪ, ಆ ದುಡ್ಡು ಬಂದಿರೋದಕ್ಕೂ ಸಾರ್ಥಕವಾಗುತ್ತೆ. ಸಿದ್ದರಾಮಯ್ಯ, ಚಡ್ಡಿ ಹಾಕೊಂಡು ಅಭ್ಯಾಸ ಆಗ್ಬಿಟ್ಟು ಏನೋ ಪಟ್ಟ ಪತ್ತಿ ಅಂತ ಪಂಚ ಉಟ್ಕೊಂಡು ಹೆಜ್ಜೆ ಇಡ್ಲಾದ ಒದ್ದಾಡ್ಕೊ ಬಂದಿದ್ದೀನಿ, ಇದ್ರಾಗ ಸೂಟು ಬೂಟು ಹಾಕೊಂಡು ಬಾಯಿ ಮಾಡ್ಕೊಳಂಗಾಯ್ತದೆ. ಬೇಡಯ್ಯ ಹಾಗಲ್ಲ ಕಣಯ್ಯ, ನೋಡು ಹೆಸರು ಬದಲಾವಣೆ ಆಗ್ಬೇಕು, ಬಟ್ಟೆ ಬರೀನು ಬದಲಾವಣೆ ಆಗ್ಬೇಕು, ಮನುಷ್ಯ ಸ್ವಲ್ಪ ಬದಲಾವಣೆ ಆದ್ರೆ ನೋಡು ಚಂದ. ಏನಂತ ಬದಲಾಯಿಸ್ಕೊಳ್ಳೋದು ಹೆಸರನ್ನ? ನಿನ್ನ ಹೆಸರನ್ನ ನೀನು ರಾಜಗೌಡ ಅಂತ ಇಟ್ಕೊಂಬಿಡಿ, ಸರಿ ಹೋಗುತ್ತೆ. ಏ ಚೆನ್ನಾಗಿಲ್ಲ ಕಣೆ, ಇಂಗ್ಲಿಷ್ ಅವ್ರು ಕರೆದಂಗೆ ಆಯ್ತದೆ. ಏ ಏನೇ ನೀನು ಹೇಳೋದು, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬಂದು ನೀನು ಇಂಗ್ಲಿಷ್ ಕಲಿದೆ ಹಿಂದಿ ಕಲಿಯೋಕೆ ಹೋಗ್ತೀಯಾ? ನಮ್ಮಂತ ಜನಕ್ಕೆ ಕನ್ನಡವೇ ಸರಿಯಾಗಿ ಬರೋಕ್ಕಿಲ್ಲ, ಇನ್ನು ಹಿಂದಿ ಕಲ್ತ್ಕೊಂಡು ಏನು ಮಾಡೋಣ ಹೇಳು. ಮಿಸ್ಟರ್ ರಾಜಗೌಡ, ಓ ಏನಯ್ಯ ಆಗಲೇ ನಾಮಕರಣ ಬೇರೆ ಮಾಡ್ಬೇಕೆ? ನಾನು ಹೇಳಿದ್ಮೇಲೆ ಮುಗಿದೋಯ್ತಪ್ಪ, ಈಗ ನಾನು ಹೇಳ್ದಾಗ ಕೇಳ್ತೀಯ? ಅದು ಏನು ಹೇಳಯ್ಯ ಕೇಳೋಣ. ಓ 300,000 ಡ್ರಾಫ್ಟು ಎಲ್ಲ ಕೊಡಿಯ ನೋಡೋಣ. ಡ್ರಾಫ್ಟ್ ಹಂಗೆಲ್ಲ ನಿನ್ ಕೈ ಕೊಡೋದ? ನಿನ್ ಕೈಲಿದ್ರೆ ನನ್ ಕೈಲಿದ್ರೇನು, ಎಲ್ಲ ಒಂದೇ. ನನ್ ತವೇ ಇರ್ಲಿ ಬಿಡಯ್ಯ, ಹಿಂದೆ ಹೇಳ್ವೇನಪ್ಪ ನೀನೇ ಇಟ್ಕೋ ಪರವಾಗಿಲ್ಲ. ಈಗ ನೋಡು ನಾನು ಹೇಳ್ದಾಗ ನೀನ್ ಮಾಡ್ಬೇಕಪ್ಪ. ಏನು? ನೀನು ಹಳ್ಳಿ ಬಿಟ್ಟು ಈ ಪಟ್ಟಣಕ್ಕೆ ಬಂದು ಭರ್ಜರಿಯಾದ ಸರಿಯಾದ ಒಂದು ಬಂಗಲೆ ಖರೀದಿ ಮಾಡಿ ತಗೊಂಡ್ಬಿಡೋದು, ಸರಿಯಾದ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡ್ಬಿಡು, ಭರ್ಜರಿಯಾಗಿ ಬಟ್ಟೆ ಬರೆ ಹಾಕೊಂಡು ಬಾಳ್ವೆ ನಡೆಸ್ತಾ ಇದ್ರೆ ನೀ ಲಕ್ಷಾಧೀಶ್ವರ ಅನ್ನೋಕ್ಕೂ ಸಾರ್ಥಕವಾಗತ್ತೆ ನೋಡಪ್ಪ. ಹಳ್ಳಿ ಬಿಟ್ಬಿಟ್ಟು ಪಟ್ಟಣದಾಗ ಮಾಡಿ ಮನೆ ಕಟ್ಕೊಂಡು ಮದುವೆ ಈ ವಯಸ್ಸಿನಾಗೆ? ಏನೇ ಇದು ನಿನಗೇನ್ ಮಹಾ ವಯಸ್ಸಾಗಿರೋದು? ಹಬ್ಬಬ್ಬ ಅಂದ್ರೆ 45 ವರ್ಷ, ನಿನ್ನ ವಯಸ್ಸಿಗೆ ತಕ್ಕ ಹಾಗೆ 20 ವರ್ಷದ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. 20 ವರ್ಷ ಯಾರಯ್ಯ ಏನ್ ಕೊಡ್ತಾರೆ? ಕಣ್ಣು ಮುಚ್ಕೊಂಡು ಕೈ ಮುಗಿದು ಕಾಲು ಕಟ್ಟಿ ತಂದು ಹೆಣ್ಣು ಕೊಡ್ತಾರೆ. ಈಗಿನ ಕಾಲದಲ್ಲಿ ವಯಸ್ಸಾರಯ್ಯ ಕೇಳ್ತಾರೆ ಬೇಕಾಗಿರೋ ದುಡ್ಡು ನಿನ್ನ ಹತ್ರ ಇಲ್ವೇ ಲಕ್ಷಾಧೀಶ್ವರ? ಸೀತಾರಾಮಯ್ಯ, ನಮ್ ಜಾತಿ ಹುಡುಗಿ ಸಿಗ್ತಾಳ? ಅಯ್ಯೋ ಏನಯ್ಯ ಇದು, ಜಾತಿ ಜಾತಿ ಅಂತ ಇರೋದು ಎರಡೇ ಜಾತಿ ಕಣಯ್ಯ, ಹೆಣ್ಣು ಪಸಂದ್ ಆಗಿದ್ರು ಆಯ್ತೋ ಇಲ್ವಪ್ಪ? ಅಲ್ಲ ಕಣಯ್ಯ, ಹಳ್ಳಿ ಬಿಟ್ಟು ಬಂದು ಪಟ್ಟಣದಾಗ ಬೇರೆ ಜಾತಿ ಹುಡುಗಿನ ಮದುವೆ ಆದ್ರೆ ನಮ್ಮಪ್ಪ ಬೈತಾನಯ್ಯ. ರಾಜಗೌಡ, ಹಣ ಬಂದಿರೋದು ನಿನಗೆ ನಿಮ್ಮ ಅಪ್ಪನಿಗಲ್ಲ, ನೀನ್ ಯಾಕೆ ಹೆದರ್ಕೋತಿ? ಕಾಫಿ ಕುಡಿ. ಆರೋಗಿದೇನು ಸೀತಾರಾಮಯ್ಯ? ನನ್ಗೆ ಯಾಕೋ ಭಯವಾಯ್ತದಯ್ಯ. ಭಯಪಡ್ಬೇಡ ಕಣಯ್ಯ, ನಾನಿದ್ದೀನಿ. ಹಂಗಾರೆ ನೀನೇ ಒಂದ್ ಹೆಣ್ಣು ನೋಡಿ ನನಗ್ ಮದ್ವೆ ಮಾಡ್ಬಿಡಯ್ಯ. ಚೆನ್ನಾಯ್ತು ಕಣಯ್ಯ, ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ಮಗಳಿದಾಳ ಮನೆ ನಿಂತ್ ಕೇಳ್ದಾಗ ಆಯ್ತಲ್ಲ. ನನಗೆ ಹೇಳ್ತಿದ್ದ ನೀನು. ಚಿಂತೆ ಇಲ್ಲ, ಯೋಚನೆ ಮಾಡ್ಬೇಡ, ನೀ ಚೆನ್ನಾಗಿರ್ಬೇಕು ಅಂತ ನನ್ನ ಇಷ್ಟಪ್ಪ, ನಾ ಎಲ್ಲ ಏರ್ಪಾಡ್ ಮಾಡ್ತೀನಿ. ರಾಜಗೌಡ ಹೇಳ, ಈಗ ನೋಡು ನೀನು ಸ್ವಲ್ಪ ಹೊಟ್ಟೆಗೆ ನಾಡು ತಗೊಂಡು ಸ್ವಲ್ಪ ವಿಶ್ರಾಂತಿ ಇತ್ತು. ಆಯ್ತು, ನೀನು ಹೋಗಿ ಗೆಸ್ಟ್ ಮಾಡಪ್ಪ. ಈ ಗೆಸ್ಟ್ ಅಲ್ಲ ಕಣಿ, ಯಾರು ರೆಸ್ಟು? ನಂಗೆ ಅಭ್ಯಾಸ ಇಲ್ಲ ನೋಡು, ಒಂದ ಸಾರಿ ಹಂಗೆ ಬಂದು ಬಿಡ್ತದೆ. ಮತ್ತಿಂದ ಬಂದಿದ್ದೇನೆ, ಅಷ್ಟು ಇಂಗ್ಲೀಷ್ ಕಲ್ತ್ಕೊಳ್ತಾರೆ ಹೆಂಗೆ? ಬೇಕು ಬೇಕು, ಸ್ವಲ್ಪ ಸ್ವಲ್ಪ ಬೇಕು. ನಾನು ಬಲ್ಲ ಸೀತಾರಾಮಯ್ಯ, ಯಾವ್ದಾರು ಹೆಣ್ಣು ನೋಡಿದ್ಯಾ? ಚೆನ್ನಾಯ್ತು ಕಣಯ್ಯ, ನೀನು ಮದುವೆ ಅಂತ ಹೇಳಿದ ತಕ್ಷಣ ಆರ್ತ್ರ ಪ್ರಾರಂಭ ಆಗೋಯ್ತೆ. ಹಂಗಲ್ಲಯ್ಯ, ನನ್ನ ಹಿರೇಂತಿ ಸತ್ತಾಗಿದ್ದ ನಮ್ಮಪ್ಪ ಬಡ್ಕೋತಿದ್ದ, ಮಾಡ್ಕೋ ಮಾಡ್ಕೋ ಅಂತ. ನನ್ಗೇನೋ ಮನಸ್ಸೇ ಇರಲಿಲ್ಲ, ನೀನ್ ಹೇಳಿದ ಮೇಲೆ ಏನೋ ಒಂಥರ ಲವಲವಿಕೆ ಕಣಯ್ಯ. ಬೇಷ್ ಬೇಷ್, ಬಹಳ ಸಂತೋಷ, ನಾ ಬರ್ತೀನಿ. ಅಂದಾಗೆ ರಾಜಗೌಡ, ಇಲ್ಲಿ ಆ ಡ್ರಾಫ್ಟ್ ಅಲ್ಲಿ ಡ್ರಾಪು ಐತೆ, ಭದ್ರಾಗಿ ಇಟ್ಕೊಂಡಿದ್ದೀನಿ. ಹುಷಾರು ಜೋಪಾನ, ನಾ ಬರ್ಲ ಅಲ್ಲಿ. ಸೀತಾರಾಮಯ್ಯ, ಇದ್ರಾಗಿಂದ ಯಾವನಾರು ಬಂದ್ರೆ ಏನ್ ಮಾಡೋದು? ಯಾರು ಬರೋದಿಲ್ಲಪ್ಪ, 5ನೇ ಫ್ಲೋರ್ ಇದು. ಹೌದಲ್ಲ, ನಾನ್ ಪಕ್ಕದ ರೂಮ್ ನಾಗ ಇರ್ತೀನಿ. $300,000 ಅಲ್ಲ, ಮಾತಾಡ್ತಾ ಮಾತಾಡ್ತಾ ಮೆತ್ತಿಗೆ ಡ್ರಾಪ್ ಕೊಡು ಅನ್ನೋದಾಗಿವ. ನಾನ್ ಕೊಡ್ತೀನ ರಾಜೇಗೌಡ. ನಾನು ಇದ್ರ ಹೆಂಗ್ ಮಲಗೋದು? ಏ ಇದು ಮಲಗಬೇಕಾದ್ರೆ ಇದ್ರ ಮ್ಯಾಗೆ ಮದುವೆ ಆದ್ಮೇಲೆ ಇಲ್ಲಿ ಮಲ್ಕೊಂಡ್ರೆ ಹಾಕ್ಬಿಡು. ಎಂಥ ಸಂಬಂಧ,
ವರದಕ್ಷಿಣೆ ಬೇಕಿಲ್ಲ, ವರೋಪಚಾರ ಬೇಕಿಲ್ಲ, ಎರಡು ಖರ್ಚು ನೀವೇ ಹಾಕೋತೀನಿ ಚಲಂತಿದ್ದೀರಿ. ಸೀತಾರಾಮಯ್ಯನವರೇ, ಇಂಥ ಸಂಬಂಧ ಸಿಕ್ಕಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಲ್ವೇ? ನಿಮ್ಮ ಹೊಟ್ಟೆ ಸಣ್ಣಗೆ. ನನ್ನ ಯಾಕೆ ಹೊಗಳ್ತೀನಿ ಅಂದ್ರೆ, ನಾರಿ ಪುಣ್ಯ ಪುರುಷನ ಭಾಗ್ಯ ಅಂತ ಕೇಳಿಲ್ವೇ? ನಿಮ್ ಮಗಳು ಲಕ್ಷಾಧೀಶ್ವರನ ಕೈ ಹಿಡಿಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಅಲ್ವೇ? ಪರವಾಗಿ ಪರವಾಗಿ. ಏನೇ ಹುಡುಗಿಯನ್ ಕರ್ಸಾದ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರಲ್ಲ. ಸ್ವಲ್ಪ ಸಮಾಧಾನವಾಗಿದೆ, ಸ್ವಲ್ಪ ಸಮಾಧಾನ ಇಲ್ಲಿ. ಏನು ಅಂದ್ರೆ, ಇಲ್ಲಿ ನಿಮ್ಮ ಹುಡುಗಿನ ಒಂದ್ಸಲ ಕರೆಸ್ಬಿಡಿ ನೋಡ್ಬಿಡೋಣ. ನನ್ನ ಹುಡುಗಿನೇ ಒಳ್ಳೆ ರತಿ ಇದ್ದಾಗಿದ್ದಾಳೆ. 20 ವರ್ಷ ಮನೆ ಕೆಲಸನೆಲ್ಲ ಸಿಗಟ್ಟ ಮಾಡ್ತಾಳೆ. ಹಾಗೆ ನೀವು ಒಂದ್ಸಲಿ ಹುಡುಗನ ಕರೆಸ್ಬಿಟ್ಟೆ ಹುಡುಗ ಹುಡುಗಿ ಇಬ್ರು ನೋಡ್ತು ಅಂತ ಹೇಳಂದ್ರೆ ಒಂದ್ ಮನಸ್ಸಿನ ಸಮಾಧಾನ ಅಲ್ವೇ? ಏನಯ್ಯಾ, ಗಂಡನ ಕರ್ಕೊಂಬ ಅಂತವ್ರಲ್ಲಯ್ಯಾ, ಆ ತರ ಪಡಬಾರ್ದು. ಸ್ವಲ್ಪ ಸುಮ್ಮನೆ ಇರ್ಬೇಕು ನೋಡಿ. ಇವರು ಹುಡುಗಿ ನೋಡ್ಬಿಟ್ರೆ ಹುಡುಗ ನೋಡ್ದಾಗೆ ಅಂತ ತಿಳ್ಕೊಳ್ಳಿ. ಇರಬಹುದು ಸಂದೇಹಗೆ ಮಗ ಇರಬಹುದು, ಆದ್ರೂ ನಾನು ಸರಿ ಹುಡುಗನ್ ನೋಡ್ಬೇಡ್ದೆ. ಏನೇ ಅವ್ರು ಹೇಳ್ತಾರದು, ಹುಡುಗ ನೋಡ್ಬೇಕತ್ತೆ. ನಾನು ಯಾರಯ್ಯಾ? ನಾನು ಏನ್ರಿ ಹೇಳಿದ್ದು, ಗಂಡೋ ಮುತ್ತಿನ ಚೆಂಡೋ ಅಂತ ಲಕ್ಷಾಧೀಶ್ವರ ಮಿಸ್ಟರ್ ರಾಜಗೌಡ್ ಇವರೇ ವರ. ಇವರೇ ವರನೇ? ಭಾರಿ ಮುಖ ಕಟ್ಟು ಬೆಂಕಿ ಹಾಕ. ನಾಚಾಗದಲ್ಲಿ ಜನ್ಮಕ್ಕೆ ಸಾಯುವಷ್ಟು ಮೊದಲ ತಿನ್ನುತ್ತ ಬಂದಿದೀಯ. ಸೀತಾರಾಮಯ್ಯ, ಒಳ್ಳೆ ಸಂಬಂಧಾನೇ ಕರ್ಕೊಂಡ್ಬಂದೆ. ಈ ಮುದುಗು ಬೇಗ ನನ್ನ ಮಗಳು ಕೊಡೋದಕ್ಕಿಂತ ಕತ್ತಿಸಿಗೆ ಹಾವಿಗೆ ಹಾಕ್ಬಿಡ್ತೀನಿ. ವಾಗ್ರಿ, ಏನೇ ಅವಮಾನ ಮಾಡ್ತಾರ್ರಿ? ಸುಮ್ನೆ ರೀ ಗೌಡ್ರೆ, ಹೆಣ್ಣು ಹೆತ್ತವ್ರು ಇವ್ರೊಬ್ರೆ ಅಂತ ತಿಳ್ಕೊಂಡಿದಾರೇನು? ಮದುವೆ ಆಗಿರೋ ಹುಡುಗಿರು ಬೇಕಾದ್ರೂ ಜನ ಇದಾರೆ, ರತಿ ಅಂತ ಹುಡುಗಿ ಅಂತ ಮದುವೆ ಮಾಡ್ತೀನಿ ಬಂದ್ರೆ. ಅರೆ ಬಿಡ್ರಿ, ಹೆಗಲ ನೋಡಿ ಆಡಿ ಕುಣಿವ ಕೂತು ಮರಿಯಾರೋ, ಈ ಕುಂಟು ಮರಿಯಾರೋ. ಸೀತಾರಾಮಯ್ಯ ಕೇಳ್ದಾನೆ ಆಡ್ನ, ಕಂಠ ಒಳ್ಳೆ ಕೋಗಿಲೆ ಇದ್ದಂಗ ಐತಲ್ಲಯ್ಯ, ಇನ್ನು ಹುಡುಗಿ ಹೆಂಗಿರ್ಬೋದಯ್ಯ? ಕೋಗಿಲೆ ಇದ್ದಾಗೆ ಇರ್ಬೋದು ಗೌಡ್ರೆ. ಹೂಂಕಡಯ್ಯ ಹೂಂಕಡಯ್ಯ, ಕ್ಷಮಿಸ್ಬೇಕು, ಬಹಳ ಹೊತ್ತು ಕಾಯಿಸ್ಬಿಟ್ಟೆ. ಕ್ಷಮಿಸ್ಬೇಕು ಸ್ವಾಮಿ, ಕ್ಷಮಿಸ್ಬೇಕು. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ ಬನ್ನಿ. ಹಾಡು ಕೇಳಿದೆ ಕಣ್ರಿ, ಬಹಳ ಚೆನ್ನಾಗೈತೆ. ಚೆನ್ನಾಗಿದೆಯಾ? ಸಂಗೀತ ಎಲ್ಲಿವರೆಗೂ ಕಲ್ತಾವ್ರಿ? ತುಂಬಾ ಕಲ್ತಾವಳ ಸ್ವಾಮಿ. ಮತ್ತೆ ಮತ್ತೆ ನೋಡಿ ಗೌಡ್ರು ಬಹಳ ಸಂತೋಷ ಪಟ್ರು. ಇಲ್ಲಿ ಹುಡುಗಿನ ಕರೀರಿ, ಒಂದೆರಡು ಹಾಡು ಹೇಳಿಸಿ, ಸಂತೋಷ ಪಟ್ಟಿ ಅವರು. ಲತಾ ಲತಾ ಬಾರಮ್ಮ ಬಾ. ಲತಾ ಸಾರ್ಥಕವಾಯ್ತು ಕಡಮ್ಮ, ನೀನ್ 24 ವರ್ಷ ಮದುವೆ ಆಗದೆ ನಿಂತಿದ್ದಕ್ಕೂ ಈಗ ಲಕ್ಷಾಧೀಶ್ವರನ ಕೈ ಹಿಡಿದು ಯೋಗ ಬಂದ್ಬಿಡ್ತಲ್ಲಮ್ಮ ನಿನಗೆ. ಅದೃಷ್ಟ ಯಾರು ಬಿಡ್ತೈತ್ರಿ? ಒಂದ್ ಹಾಡು ಹೇಳ್ಸಿ ಕೇಳೋಣ. ನಾಚಿಕೆ ಪಟ್ಕೊಳ್ತಾಳೆ ಬಿಡಿ. ಎಂತ ನಾಚಿಕೆ, ನಾವೇನು ಹೊರಗಿನವ್ರೇನು? ಪರವಾಗಿಲ್ಲ ಕಣ್ರಿ, ಕಪ್ಪು ಇದ್ರೂ ಒಂಥರ ಲಕ್ಷಣವಾಗಿ ಅವಳೆ. ನಿನ್ನ ಹೆಸರೇನವ? ನಿನ್ನ ಹೆಸರೇನು? ಮನೆಯೋಗಿ ಹೇಳ್ತಾಳೆ ಬಿಡಿ, ಮನೆಗೆ ಬರ್ತಾರಲ್ಲ ಬಿಡಿ. ನನಗೆ ಗೊತ್ತಿದೆ ಅವಳ ಹೆಸರು ಲತಾ ಅಂತ, ಆದ್ರೂ ಅವಳು ಬಾಯಿಂದ ಕೇಳೋವರೆಗೂ ನನ್ನ ಮನಸ್ಸಿನ ಸಮಾಧಾನ ಇರೋದಿಲ್ಲ. ಇಲ್ಲಿ ಹೇಳು, ನಿನ್ನ ಹೆಸರೇನು? ಸಿದ್ದರಾಮಯ್ಯ ಓಸಿ ಹೇಳಯ್ಯ. ನಾಚಿಕೆ ಯಾಕಮ್ಮ ಕೇಳ್ತಾ ಇದಾರೆ, ಹೆಸರಿನ ಹೇಳು. ಹಾಗಿಲ್ಲ ಹೇಳು. ಸಿದ್ದರಾಮಯ್ಯ ಹೇಳಯ್ಯ, ಅದು ಮುಗಿರೋದು ನನ್ನ ಗಂಟ ಹಾಕ್ಬೇಕು ಅಂತಿದ್ದೇನೆಯ? ಒಳ್ಳೆ ಮದುವೆ ಮಾಡಿಸ ಕಡೆ ನೀನು ಹೋಗ್ತಿದ್ದೀಯೋ? ನಾನು ಮದುವೆ ಬೇಡ ಕಡೆಯ, ನಾನು ಈಗ ಊರ್ಬಿಟ್ಟು ಇವತ್ತೆ ಹೊಂಟಿದ್ದೀನಿ. ನಿನ್ನ ಮದುವೆ ಬೆಂಕಿ ಹಾಕೋಣ. ಬನ್ನಿ ಹೇಳ್ರೆ. ನಮಸ್ಕಾರ. 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 ನೋಡಿ ಸೀತಾರಾಮಯ್ಯನವ್ರೆ, ಹುಡುಗಿ ಕೈ ತೊಳ್ಕೊಂಡು ಮುಟ್ಬೇಕು, ಅಷ್ಟು ಲಕ್ಷಣವಾಗಿದ್ದಾರೆ. ಏನಪ್ಪ ಅಂದ್ರೆ ಅದೃಷ್ಟ ಒಂದ್ ಸರಿ ಇಲ್ಲ ನೋಡಿ ಅಷ್ಟೇ. ನೀವ್ ಅದೆಲ್ಲ ಯೋಚನೆ ಮಾಡ್ಬೇಡಿ ಅಂದ್ರೆ ಎಲ್ಲ ಮುಂದಕ್ಕೆ ಸರಿ ಹೋಗುತ್ತೆ. ಒಂದ್ಸಲ ಹುಡುಗಿನ ಕರೆಸ್ಬಿಡಿ, ಗೌಡ್ರು ಕಣ್ ತುಂಬಾ ನೋಡ್ಬಿಡ್ಲಿ. ಅದಕ್ಕೇನಂತೆ, ಮಾತುಕತೆ ಎಲ್ಲ ಮೊದಲು ನಿಶ್ಚಯ ಆಗ್ಬಿಡ್ಲಿ. ಹುಡುಗಿನ ಕರೆಸೋದಷ್ಟೊತ್ತು, ತಾಳಿ ಕರೆಸೋದಷ್ಟೊತ್ತು, ಮದುವೆ ಮಾಡೋದಷ್ಟೊತ್ತು ಅಂತೀನಿ. ನೋಡಿ ಅಂದ್ರೆ ನೀವೇನು ಈ ವರೋಪಚಾರ ವರಪೂಜೆ ಅಂತ ಈ ಬಾಬ್ತಗಳೇನು ಹಚ್ಕೋಬೇಡಿ. ಗೌಡ್ರು ಲಕ್ಷಾಧೀಶ್ವರರು, ಬೇಕಾದ್ರೆ ಮದುವೆ ಖರ್ಚಿಗೆ ಒಂದ್ 5,000 ಕೊಡ್ಸೋಣ. ಏನ್ ಗೌಡ್ರೆ, ಹುಡುಗಿ ಚೆನ್ನಾಗಿದ್ರೆ 10,000 ಆಗ್ಲೇ ಕೇಳಿದ್ರೆ ಆಯ್ತು. ಅಂದ್ರೆ ಗೌಡ್ರ ವಯಸ್ಸೆಷ್ಟು? ಅವರಿಗೆ ಮುಂದಿನ ಆಷಾಢಕ್ಕೆ 45-50. ಸುಮ್ಕಿರ ಒಳ್ಳೆ ಜಾತಕ ಬರ್ದವ್ ನಂಗೆ ಹೇಳ್ತಿದ್ಯಲ್ಲ, 38 ಕಣ್ರಿ. ನಾನೇ ಮಾಡ್ತಿರ್ಬೋದು.
ಸರಿ ಆಯ್ತಲ್ಲ. ಏನು ಏನಿಲ್ಲ, ನನ್ನ ತಂಗಿಗೆ 33 ಕಾಲು, ಇವರಿಗೆ 38.5 ಜೊತೆ ಸರಿ ಹೋಯ್ತಲ್ಲ ಅಂತ. ಸರಿ ಹೋಗತ್ತಲ್ಲ ವಯಸ್ಸು. ಏನ್ ಸರಿ ಹೋಗತ್ತೆ, ಹುಡುಗಿನ ಕರ್ಸ್ರಿ. ಕರ್ಸಿ ಕರ್ಸೋಣಂತೆ. ಅಂದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನನ್ನ ತಂಗಿ ಜಾತಕದಲ್ಲಿ 2 ಮದುವೆ ಯೋಗ ಅಂತ ಇದೆ. ಓಹೋ, ನಮ್ದ್ರಂಗೆ ಒಂದ್ ಆಗೋಗಿದ್ದು, ಒಂದ್ ಈಗ ಆಗೋದು. ಮತ್ತೆ ಅದು ಸರಿ ಹೋಯ್ತಲ್ಲ. ಅದು ಸರಿ ಹೋಯ್ತಲ್ಲ, ಯಾಕೋ ಇದು ನಡಿಯಕ್ ಆಗ್ತದೆ ಕಣ್ರಿ. ನಮ್ ಉದ್ದೇಶ ಅದಲ್ವೇ, ಬೇಗ ಹುಡುಗಿನ ಕರ್ಸಿ. ನಗಮ್ಮ ಗೌಡ್ರೆ, ಇವಳೆ ನನ್ ತಂಗಿ. ಏ ಮಕ್ಳು ನಿಮ್ಮವ ಅಲ್ಲ, ನನ್ ತಂಗಿ ಇದೆ. ಹ್ಮ್, ಮಕ್ಳು ಬೇರೆವ? ಹ್ಮ್ ಇವೆ. ನೀನ್ ನಡಿಯಮ್ಮ ಅವಳಿಗೆ. ಏನ್ರಿ ಇದು, ಮಕ್ಳು ಬೇರೆ ಇದೆಯಲ್ರಿ. ಇರ್ಲಿ ಬಿಡಿ, ಏನಂತ ಈಗ ಜಾತಕ ಕೂಡ ಬಂದ್ಬಿಟ್ಟಿದೆ. ಮದ್ವೆ ಆಗ್ತೀನಿ, ಮಕ್ಕಳು ಕರ್ಕೊಂಡು ಹೋಗಕ್ ಆಗಲ್ಲ ಕಣ್ರಿ. ಬೇರೆ ನಿಮ್ಮಿಷ್ಟದಂತಾನೆ ಮಾಡಿ. ಒಂದ್ ಕೆಲಸ ಮಾಡಿ, ಏನು ಆ ಹುಡುಗರಿಗೆ ಒಂದಿಷ್ಟು ಜೀವನೋಪಾಯಕ್ಕೆ ಒಂದ್ ಅರ್ಧ ಆಸ್ತಿ ಬರ್ಕೊಟ್ ಹೋಗ್ಬಿಡಿ. ಎಷ್ಟು ಸರಿ ಸಹ ಕೇಳ್ತೀಯ, ಅರ್ಧ ಆಸ್ತಿನ? ಏನೇ ಈ ಮುದುಕಿನ ಮದ್ವೆ ಹಾಕಕ್ಕೆ ಅರ್ಧ ಆಸ್ತಿ ಕೊಡ್ಬೇಕಾ? ಇಲ್ಲ, ಈ ಮುದುಕನಿಗೆ 16 ಹುಡುಗಿನ ತನ ಮದ್ವೆ ಮಾಡ್ತಾರಲ್ಲ. ಯಾರೇ ಮುದುಕನದು? ಇನ್ನೇನ್ರಿ ಮತ್ತೆ ಮುದುಕ, ಇನ್ನೇನ್ರಿ ಹುಡುಗನೇನ್ರಿ ನೀವು? ಅಲ್ಲೇನು ಮಾತಾಡು, ಮುದುಕತ್ತೆ ನೋಡ್ತೇನೆ. ಸೀತಾರಾಮ ನೋಡೋದು, ಇಂಥ ಮುದುಕನಿಗೆ ಯಾರು ಹುಡುಗಿನ ಮದ್ವೆ ಮಾಡಕ್ ಸಾಧ್ಯವೇ ಇಲ್ರಿ. ಸುಮ್ಮನೆ ಸಾಕು, ಈಗಿನ ಕಾಲದಲ್ಲಿ ವಯಸ್ಸಾರಿ ಕೇಳ್ತಾರೆ ಬೇಕಾಗಿರೋ ದುಡ್ಡು. ನೋಡ್ತಾ ಇರಿ, ನಮ್ ಗೌಡ್ರಿಗೆ 16 ವರ್ಷ ಹುಡುಗಿನ ತಂದು ಮದುವೆ ಮಾಡಿ ಹೋದ್ರೆ ನನ್ನ ಸೀತಾರಾಮಯ್ಯ ಕರಿಬೇಡಿ. ಬನ್ನಿ ಗೌಡ್ರೆ, ಹೋಗಿಪ್ಪ ಈ ಮುಖಕ್ಕೆ. ಹೇಳಿಕೊಟ್ಟು ಯಾರು ಈ ಮಾತನ್ನು
ಕರ್ಕೊಂಡು ಹೊಟ್ಟೆ ತುಂಬತ್ತೀಯನಮ್ಮ. ನಾನು ಹೇಳಿಲ್ವೇನಮ್ಮ ಏನಾದ್ರೂ ಮಾಡಿ ನನ್ನ ಕರ್ಕೊಂಡು ಹೋಗಿ ಸಿನಿಮಾ ಕಂಪನಿ ಸೇರಿಸ್ಬಿಡು ಅಂತ ಅಲ್ವೇ? ಅದೇ ನಷ್ಟು ಹುಡುಗಾಟ ಅಂತ ತಿಳ್ಕೊಂಡಿನಿ. ನನ್ನ ಮಾತು ಕೇಳೆ, ಮರ್ಯಾದೆಯಾಗಿ ಮದುವೆ ಮಾಡ್ಕೊಂಡು ಸುಖವಾಗಿರು. ಮದುವೆ ಅಂತ ಮದುವೆ, ಮದುವೆಗೆ ಬರೋರ್ಲ ವರದಕ್ಷಿಣೆ ಕೇಳ್ತಾರಲ್ಲ, ನೀನ್ ಏನ್ ಮಹಾ ಸಂಪಾದಿಸ್ಬಿಟ್ಟಿದ್ಯಾ? ಇವತ್ತೆಲ್ಲ ನಿನ್ ಬರೋದು 200 ರೂಪಾಯಿ ಸಂಬಳ, ಹೊಟ್ಟೆಗೆ ಸಾಲಲ್ಲ. ಬರೀ ಸ್ಕೂಲ್ ಮಿಸ್ಟರ್ಸ್ ಬೇರೆ. ಏನೇ ಇದು, ಮನ್ಸಕ್ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ನೀನೇನ್ ಮಾಡ್ತೀಯ ಹೇಳು? ವಯಸ್ಸಕ್ ಬಂದ ಹುಡುಗಿ ಸರಿಯಾದ ಅವನು ಕೊಟ್ಟು ಲಗ್ನ ಮಾಡಿದ್ರೆ ಅವಾಗ ನೀನ್ ಹೀಗೆಲ್ಲ ಮಾತಾಡ್ತೀಯೇನು? ಗಿರಿಜಮ್ಮ ಸೀತಾರಾಮಯ್ಯನವ್ರೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನು ಬರ್ತಾ ಬರ್ತಾ ಬಹಳ ಅಪರೂಪವಾಗ್ಬಿಟ್ರಲ್ಲ. ಏನಾದ್ರೂ ಕೆಲಸ ಇದ್ರು ತಾನಮ್ಮ ನಾನ್ ಬರೋದು. ಒಳ್ಳೆ ಅದೃಷ್ಟ ಕಣಮ್ಮ ನಿಂದು, ಪುಣ್ಯವಂತ ಮಗಳನ್ನ ಹೆತ್ತಿದ್ದೀಯ. ಇಷ್ಟು ದಿವಸ ಕಾದದಕ್ಕೂ ಸಾರ್ಥಕ ಆಯ್ತು ಕಣಮ್ಮ. ಯಾವ ವಿಚಾರ ಸೀತಾರಾಮಯ್ಯನವ್ರೆ, ಬಾಯ್ ಬಿಟ್ಟು ಹೇಳ್ಬಾರ್ದೆ. ಇನ್ನೇನಮ್ಮ, ನಿನ್ನ ಮಗಳಿಗೆ ಕಂಕಣ ಬಲ ಕೂಡಿ ಬಂದಿದೆ, ಲಕ್ಷಾಧೀಶನ ಕೈ ಹಿಡಿದು ಯೋಗ ಬಂದಿದೆ ಕಣಮ್ಮ. ಏನ್ ಹಾಸ್ಯ ಮಾಡ್ತಿದ್ದೀರಾ ಹೇಗೆ? ಈಗಿನ ಕಾಲದಲ್ಲಿ ವರದಕ್ಷಿಣೆ ವರೋಪಚಾರ ತಗೊಳ್ಳದೆ ಮದುವೆ ಆಗುವಂತ ಲಕ್ಷಾಧೀಶ್ವರ ಯಾವನಿದಾನೆ? ಅಲ್ಲ ಕಣಮ್ಮ, ನಿನ್ನ ಮಗಳು ಯಾವ್ದ್ರಲ್ಲಿ ಏನ್ ಕಮ್ಮಿ ಆಗಿದ್ದಾಳೆ? ಪುಣ್ಯವಂತೆ ಕಣಮ್ಮ ಅವಳು. ಅಕ್ಸರಿ ಹುಡುಗ ಎಲ್ಲಿವರೆಗೂ ಓದಿದಾನೆ, ಏನ್ ಪಾಸ್ ಮಾಡಿದಾನೆ? ಮುಖ್ಯವಾಗಿ ಎಲ್ರಿಗೂ ಬೇಕಾಗಿದ್ದು ಲಕ್ಷ್ಮಿ ಕಟಾಕ್ಷ, ಹಣ ಅಲ್ವೇನಮ್ಮ? ಹಣ ಅಲ್ವೇ? ಅಯ್ಯೋಯ್ಯೋ, ನಮ್ ಹುಡುಗಿ ವಿದ್ಯಾವಂತನಲ್ದೆ ಬೇರೆಯವ್ರ ಮದುವೆ ಆಗಲ್ಲ ಅಂತ ಹಠ ಹಿಡಿದಿದ್ದಾಳೆ, ಅವಳು ಇದಕ್ಕೆ ಒಪ್ತಾಳಿಯೇ? ಅವಳು ಒಪ್ಕೊಳ್ದೆ ಇದ್ರೆ ಒಪ್ಸೋ ಭಾರ ನಂದು, ನೀನು ಶುಭ ಮತ್ತು ಅನ್ನಮ್ಮ, ಮಿಕ್ಕದೆಲ್ಲ ನಾನ್ ನೋಡ್ಕೋತೀನಿ. ಅಂದ್ಹಾಗೆ ಹುಡುಗನ್ ಜಾತಿ ವಯಸ್ಸು ಒಂದು ಹೇಳಲೇ ಇಲ್ಲ ನೀವು. ಜಾತಿ ಏನೋ ನಿಮ್ ಜಾತಿನೇ, ಆದ್ರೆ ವಯಸ್ಸು ವಯಸ್ಸೇ. ಅದೇನು ವಿಚಾರ ಹೇಳ್ಬಾರ್ದೆ. ಅಂದ್ಹಾಗೆ ಸೀತಾರಾಮಯ್ಯನವರೇ, ಹುಡುಗ ನಮ್ ಹುಡುಗಿಗಿಂತ ಒಂದೆರಡು ವರ್ಷ ಚಿಕ್ಕವನಾದ್ರೂ ಪರವಾಗಿಲ್ಲ. ಈಗಿನ ಕಾಲದಲ್ಲಿ ಚಿಕ್ಕವನೇನಲ್ಲಮ್ಮ, ನಿಮ್ ಹುಡುಗಿಗಿಂತ ಎರಡಷ್ಟು ವಯಸ್ಸಾಗಿದೆ ಅಷ್ಟೇ. ಹಾಗಂದ್ರೆ ಸುಮಾರು 46-47 ವಯಸ್ಸು ಅಷ್ಟೇ. ಛೇ ಛೇ, ಏನ್ ಸೀತಾರಾಮಯ್ಯನವ್ರೆ ನೀವು ಹೇಳೋದು? ಇದು ನ್ಯಾಯವೇ ಧರ್ಮವೇ ನೀತಿನೇ? ಎಲ್ಲ ಇದೆ ಕಣಮ್ಮ, ಎಲ್ಲ ಇದೆ. ಎಲ್ಲಿ? ಹಣದಲ್ಲಿ. ಅವನ್ ಲಕ್ಷಾಧೀಶ್ವರ ಕಣಮ್ಮ. ನಾನೇನೋ ಒಪ್ಕೋಬಹುದು, ಅವಳು ಏನಂತಾಳೋ. ಅದನ್ ಕೇಳೋಕೆ ನಾನು ಬಂದಿರೋದು. ಎಲ್ಲಿದ್ದಾಳೆ ವಿಜಯ? ಅವಳು ಒಳಗಿದ್ದಾಳೆ, ನೀವೇ ಹೋಗ ಅವಳು ಹೇಳ್ತಾ ಇರಿ, ನಾನು ಕಾಫಿ ತಂದ್ಬಿಡ್ತೀನಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿ ತಗೊಂಬಮ್ಮ. ವಿಜಯಲಕ್ಷ್ಮಿ ಚೆನ್ನಾಗಿದ್ದೀನಮ್ಮ? ಬಹಳ ಸಂತೋಷ ಕಣಮ್ಮ. ಓಹೋ, ವಿಜಯಲಕ್ಷ್ಮಿ ಎಂಥ ಮುದ್ದಾದ ಹೆಸರಿಟ್ಟಿದಾರಮ್ಮ ನಿಮಗೆ. ನಿನ್ನ ಅದೃಷ್ಟ ಕುಲಾಯಿಸಿದೆಯಮ್ಮ, ಲಕ್ಷಾಧೀಶ್ವರನ ಕೈ ಹಿಡಿದು ಯೋಗ ಬಂದಿದೆ ನಿಮಗೆ. ನಾನು ಮದುವೆ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಅಂತ ನಮ್ಮಮ್ಮನಿಗೆ 100 ಸತಿ ಹೇಳಿದ್ದೀನಿ, ಆದ್ರೂ ಈ ಮದುವೆ ಹುಚ್ಚ ಅವಳಿಗೆ ಯಾಕೋ ಬಿಡಲ್ಲ. ಅಂದ್ರೆ ನೀನು ಮದುವೆ ಮಾಡ್ಕೊಳ್ಳದೆ ಹೀಗೆ ಇರೋಕ್ ಸಾಧ್ಯವೇನಮ್ಮ? ನಾನು ಸಿನಿಮಾ ಕಂಪನಿಯಲ್ಲಿ ಸೇರಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂತಿದ್ದೀನಿ, ನನ್ಗೆ ಮದುವೆ ಮಾಡ್ಸಕ್ ಬಂದಿದ್ದೀರಾ? ಮದುವೆ ಆದ್ಮೇಲೆ ಸಿನಿಮಾ ಸ್ಟಾರ್ ಆಗ್ಬೋದಲ್ಲಮ್ಮ. ಮದುವೆ ಆದ್ಮೇಲೆ ಸಿನಿಮಾದಲ್ಲಿ ಪಾತ್ ಮಾಡಕ್ಕೆ ಒಪ್ಕೊಳ್ಳ ಪುಣ್ಯಾತ್ಮ ಯಾರು? ಇಲ್ಲಿದಾನಮ್ಮ ಧೀರ, ನಿನ್ನ ಗಂಡ ಲಕ್ಷಾಧೀಶ್ವರ ಮಿಸ್ಟರ್ ರಾಜಗೌಡ. 46 ವರ್ಷಕ್ಕೆ ಮುದಿಗೊಡ್ಡೆ, ಅಮೆರಿಕಾದಲ್ಲೆಲ್ಲ 46 ವರ್ಷದ ಮೇಲೇನೆ ಮದುವೆ ಯೋಚನೆ ಕಣಮ್ಮ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀರೋ ಇಲ್ಲದೆ ನಿಮ್ಗೆ ಸರಿಯಾದ ಪೂಜೆ ಮಾಡಲ್ಲ. ವಿಜಯಲಕ್ಷ್ಮಿ ಕೋಪ ಮಾಡ್ಕೋಬೇಡಮ್ಮ. ಏನಮ್ಮ ನಿನ್ನ ಬುದ್ಧಿ ನೋಡು, ನಿನ್ಗೊಂದು ಗುಟ್ಟ ಸಮಾಚಾರ ಹೇಳ್ತೀನಿ ಅಮ್ಮ. ಇಲ್ಲಿ ಇಪ್ಪ ಅಮ್ಮ. ಏನು ಏನಂತಿ ಇವಾಗ? ನಿಜವಾಗ್ಯೂ ಈಗ ನಾನು ಮದುವೆ ಒಪ್ಕೊಂಡು ಹೇಳುವಾ? ಗಿಜಮ್ಮ ನೋಡು ಮಪ್ತಿದೆ. ಏನೇ ವಿಜಯ ಶುಭಶ್ಚ ಶೀಘ್ರ. ಏನಿಲ್ಲ, ಈ ಮನೆ ಭಾರಿ ಅಂಪ್ರೂವ್ ಆಗೋಗ್ಬಿಟ್ಟೈತೆ ಅಂತ. ಏನು ಅಂಪ್ರೂವ್? ಅಯ್ಯೋ ಅಂಪ್ರೂವ್ ಅಲ್ಲ ರೀ, ಇಂಪ್ರೂವ್.
ಈ ತರ ನೀವು ನಾಲ್ಕು ಜನರ ಮುಂದೆ ಇಂಗ್ಲಿಷ್ ಮಾತಾಡಿದ್ರೆ ನನ್ನ ಮಾನಾನೇ ಹೊರತೋಗುತ್ತೆ. ನಾನು ಈಗ ಮಾತಾಡಿದ್ದು ಇಂಗ್ಲಿಷ್ ಅಲ್ವಾ? ಅಯ್ಯೋ, ಪೂರ್ತಿ ಇಂಗ್ಲಿಷ್ ಕಲ್ತ್ಕೊಳ್ಳೋಕ್ ಮುಂಚೆ ಇಂಗ್ಲಿಷ್ ಅಲ್ಲಿ ಮಾತಾಡಬೇಡಿ ಅಂತ ನಿಮ್ಮ ಹತ್ರ ಎಷ್ಟು ಸತಿ ಪಡ್ಕೊಳ್ಳೋದು? ಹೌದು, ನಿಮ್ಗೆ ಪಾಠ ಬರೆಯಕ್ ಕೊಟ್ನಲ್ಲ, ಬರೆದ್ರ? ಬರೀಬೇಕು ತೈತೆ, ಶಿಶುದ್ ಕಡ್ಡಿ ಕಳೆದ ಹೋಯ್ತು. ಪ್ರತಿದಿನ ಒಂದೊಂದ್ ನೆಪ್ಪ ಹೇಳ್ತಾನೆ ಇರಿ. ಇಲ್ಲಿ ನೋಡಿ, ನಾನು ಒಂದ್ ಸ್ಕೂಲ್ ಮಿಸ್ಟ್ರೆಸ್ ಮಗಳು, ನಿಮ್ಗೆ ಇಂಗ್ಲಿಷ್ ಕಲ್ಸ್ಕೊಡ್ದೇ ಇರಲ್ಲ, ಗೊತ್ತಾಯ್ತಾ? ಗುಪ್ತಗೊಳ್ಳಿ. ಓದೋವಾಗ ಸಿಗರೆಟ್ ಸೇರ್ಬಾರ್ದು. ನಾನು ಅಲ್ಲಿ ಎಲ್ಲ ರೀ ಆಪಲ್ ಆಪಲ್. ಚೆಲುವೇ ಚೆಲುವೇ ತಾನಿ ತಂದನ ನಿನ್ನಂದ ಕಂಡು ಓಡಿ ಬಂದೇನಿ. ಚೆಲುವೇ ಚೆಲುವೇ ತಾನಿ ತಂದನ ನಿನ್ನಂದ ಕಂಡು ಓಡಿ ಬಂದೇನಿ. ಮೆತ್ತಗೆ ನೀನು ಇಲ್ಲಿಗೆ ಬಾರೆ, ಮುತ್ತಿನ ಹಾರ ಹಾಕುತ್ತೀನಿ, ಕುಂತು ನಿಂತು ಮಾತನಾಡೋಣ. ಹೊಯ್ ಹೊಯ್ ಚೆಲುವೇ ಚೆಲುವೇ ತಾನಿ ತಂದನ ನಿನ್ನಂದ ಕಂಡು ಮಾರು ಹೋದೇನಿ. ಇದೇನ್ರಿ ಇನ್ನು ಹಳ್ಳಿ ತರಹ ಮಾಡರ್ನ್ ಟ್ಯೂನ್ ಅಲ್ಲಿ ಹಾಡ್ರಿ. ಚೆಲುವೆ ಚೆಲುವೆ ತಾನೇ ತಂದನ ನಿನ್ನಂದ ಕಂಡು ಓಡಿ ಬಂದೇನೆ. ಚೆಲುವೆ ಚೆಲುವೆ ತಾನೇ ತಂದನ ನಿನ್ನಂದ ಕಂಡು ಓಡಿ ಬಂದೇನೆ. ಚೆಲುವೇ ತಾನಿ ತಂದನ ನಿನ್ನಂದ ಕಂಡು ಓಡಿ ಬಂದೇನಿ. ಹೊಯ್ ಚೆಲುವೇ ಚೆಲುವೇ ತಾನಿ ತಂದನ ನಿನ್ನಂದ ಕಂಡು ಓಡಿ ಬಂದೇನಿ. ಚೆಲುವೇ ಚೆಲುವೇ ತಾನಿ ತಂದನ ನಂದ ಕಂಡು ಓಡಿ ಬಂದೇನೆ. ಚೆಲುವೇ ಚೆಲುವೇ ತಾನಿ ತಂದನ ನಂದ ಕಂಡು ಓಡಿ ಬಂದೇನೆ. ಬಹಳ ದಿವಸದಿಂದ ನಿಮ್ಮನ್ ಮಾತು ಹೇಳ್ಬೇಕು ಅಂತಿದ್ದೆ. ನೀನೇನ್ ತಿಳ್ಕೊತೀಯ ಏನು ಅಂತ? ಏನದು ಹೇಳಿ. ಸುಮಾರು 16 ವರ್ಷ ಇರ್ಬೋದು ನಂಗೆ. ನಮ್ಮ ಅಪ್ಪ ಮಲ್ಲಾಡಿದ ಜಂತು ಪಾಟಲ್ಲಿ ಇಕ್ಕಿದ್ರು. ಅಟ್ಟದ ಮೇಲೆ ಇಟ್ಟಿದ್ದಾಗ ನಮ್ಮ ಅಮ್ಮನ ಕಾಲದ ಕುಡಿಬೇಕು ಅಂತ ಮೆತ್ತಗತ್ಬೇಕಾದ್ರೆ ಕಾ ಜಾರಿ ತಲೆ ಮೇಲೆ ಸುರಿದೋಯ್ತು. ಆವಾಗಿಲ್ಲ ತಲೆ ಒಸಿದ ಹೇಳಿದೈತೆ ನಂಗೆ ಅಷ್ಟೇ. ಅದೇ ಒಳ್ಳೆ ಗಟ್ಟುಮುಟ್ಟಾಗಿದ್ದೀರಾ, ಕೂದಲು ಮಾತ್ರ ಎಷ್ಟು ಬೆಳ್ಳಿಗಿದೆಯಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಅಷ್ಟೇ, ಗಂಡ ಹೆಂಡತಿ ಬರೋ ಸಂಶಯನ ಅವ್ರವರೇ ಸರಿ ಮಾಡ್ಕೊಂಡ್ಬಿಟ್ರೆ ಆ ಸಂಸಾರದಲ್ಲಿ ಅವ್ರ ಸಾರ ಇನ್ ಯಾವ ತರ ಆಗಿರೋದಿಲ್ಲ. ಈಗ ಖರ್ಚು ಬಿಟ್ಟು ಕರೆದು ಬಿಟ್ಟಲ್ಲ ನಮ್ಮಪ್ಪ ನಮ್ಮಅಪ್ಪ ಸೇರ್ಬೇಕಿಲ್ಲ ಮನೆಯಾಗೆ. ಅಪ್ಪನೆಲ್ಲ ಏನಿಲ್ಲ, ಸ್ವಲ್ಪ ಕೇಳಿ. ನಾಳೆ ಬೆಳಗ್ಗೆ ಹೊತ್ತಿಗೆ ಈ ಮೀಸೆಯನ್ನು ನೀವು ಕರೆಕ್ಟ್ ಮಾಡದೆ ಹೋದ್ರೆ
ಅಷ್ಟೇ. ಇದಕ್ಕೂ ಮತ್ತೆ ಬೇಜಾರ ಆಗ್ಬಿಟ್ರಲ್ಲ. ಅಲ್ಲ ಮುದುಕ ನಾನೊಬ್ಬ ಇನ್ನೂ ಬದುಕಿದ್ದೀನಿ, ನನ್ ನೋಡಕ್ಕಾದ್ರೂ ಬರಬೇಡವ್ರ. ಪುಣ್ಯಾತ್ಮರ ಬುದ್ಧಿ ನೀವು ಪುಣ್ಯಾತ್ಮರು ನೋಡಿ, ನಿಮ್ಮ ಅದೃಷ್ಟದ ಕೈಯಿಂದ ನನ್ನ ಮಗರಿಗೊಂದು ಟಿಕೆಟ್ ಕೊಟ್ರಿ. ಇವತ್ತು ದಿವಸ ನನ್ನ ಮಗ ಲಕ್ಷಾಧೀಶ್ವರ ಆಗ್ಬಿಟ್ಟ, ಲಕ್ಷಾಧೀಶ್ವರ ಆಗ್ಬಿಟ್ಟ. ಬಿಡಿ ಗೌಡ್ರೆ, ನನ್ ಯಾಕೆ ಹೊಗಳ್ತೀರಿ? ಅವನು ಯೋಗ ಪುರುಷ, ಅದೃಷ್ಟ ಬಿತ್ತು, ಲಕ್ಷಾಂತವು ಬಂತು, ಮದುವೆನು ಮಾಡ್ಕೊಂಡ, ಹಾಯಾಗಿ ಸುಖವಾಗಿ ಇದ್ದಾನೆ. ಹ್ಞೂ, ಮದುವೆನು ಮಾಡ್ಕೊಂಡಂತೆ. ಆದ್ರೆ ನಮ್ಮನ್ ಮರ್ತು ಬಿಟ್ಟ. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ. ಏನ್ ಕೊಡ್ರಿ ಅಷ್ಟಕ್ಕೆ ಬೇಜಾರು ಮಾಡ್ಕೋತೀರಿ? ನೋಡಿ ಕಾಲ ಆಗಿದೆ, ಮನುಷ್ಯನಿಗೆ ದುಡ್ಡು ಬಂತು ಅಂದ್ರೆ ಎಲ್ಲಾನೂ ಮರೆಸಿ ಬಿಡುತ್ತೆ. ಇದ್ರ ಮೇಲೆ ಈಗಿನ ಕಾಲದ ಮದುವೆ ನೋಡಿ, ಯಾರಿಗೂ ಹೇಳೋ ಹಾಗಿಲ್ಲ, ಕೇಳೋ ಹಾಗಿಲ್ಲ, ತಾವ್ ತಾವೇ ಮದುವೆ ಮಾಡ್ಕೊಂಡ್ಬಿಡೋದು. ಅದ್ ಹೋಗ್ಲಿ, ಮೊಮ್ಮಗ ನೋಡ್ಬೇಕು ಆಸೆ ಅಂತಿದ್ರಲ್ಲ, ಹೇಗೂ ಮಗ ಸೊಸೆ ಅಲ್ಲಿದ್ದಾರೆ, ಅಲ್ಲೇ ಹೋಗಿ ಹಾಕಿರ್ಬಾರ್ದು ನೀವು. ಹೌದು ಬುದ್ಧಿ, ಮೊಮ್ಮಗನ್ ನೋಡ್ಬೇಕು ಅಂತೇನೋ ತುಂಬಾ ಆಸೆ ಆಗಿದೆ. ಆದ್ರೆ ಅದಕ್ಕಿಂತಲೂ ನನ್ನ ಮಗ ಅವನ ಮದುವೆನ ಕಣ್ಣು ತುಂಬಾ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನನ್ನನ್ನು ಮರ್ತು ಬಿಟ್ಟ ಬುದ್ಧಿ, ನನ್ನನ್ನು ಮರ್ತು ಬಿಟ್ಟ. ಹೋಗ್ಲಿ ಬಿಡಿ, ಅವನೇ ಚಂದಾಗಿರ್ಲಿ ಬಿಡಿ, ಅವನೇ ಚಂದಾಗಿರ್ಲಿ. ಗೌಡ್ರೆ ನೀವ್ ಹಾಗೆ ಬೇಜಾರು ಮಾಡ್ಕೋಬಾ. ಅವನ್ ಕರೀದೇ ಹೋದ್ರು ನೀ ಹೋಗ, ಅಲ್ಲಿರೋದಕ್ಕೆ ಅಧಿಕಾರವಿಲ್ವೇ ನಿಮ್ಗೆ? ಅಲ್ಲ, ಈ ವಯಸ್ಸಲ್ಲಿ ಶಿವನೇ ಅಂತ ಅಲ್ಲೇ ಹೋಗಿ ಯಾಕೆ ಸುಖವಾಗಿ ಇರಬಾರ್ದು ಗೌಡ್ರೆ? ಅಯ್ಯೋ ಬುಡಿ ಬುದ್ಧಿ, ಅವನ್ ಕರೆಯೋದು ಬೇಡ, ನಾನ್ ಅಲ್ಲಿ ಹೋಗೋದು ಬೇಡ. ಇಲ್ಲೇ ಮನೆ ಮಠ ನೋಡ್ಕೊಂಡು ಹೊಲ ಗದ್ದೆ ಉತ್ಕೊಂಡು ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಆಯಾಗಿದ್ ಬಿಡ್ತೀನಿ ಬುಡಿ. ಏನ್ ತಾತ ನೀವ್ ಹೇಳದ್ದು? ಅಪ್ಪನ ಮದ್ವೆ ಮಾಡ್ಕೊ, ಮದ್ವೆ ಮಾಡ್ಕೊಂತ ಬರುವಂತ ಮಾಡ್ತಿದ್ದೆ. ಈಗ ಅಪ್ಪ ಮದ್ವೆ ಮಾಡ್ಕೊಂಡು ಸುಖವಾಗಿದ್ದಾನೆ, ಈಗ ನಾವು ಹೋಗಿ ಅವನ್ನ ನೋಡ್ಬೇಡ್ವೆ ತಾತ? ಏನವ್ವ ನಿಮ್ಮ ಅಪ್ಪನ ವಹಿಸ್ಕೊಂಡು ಮಾತಾಡ್ತೀಯೋ? ನಾನು ಅವ್ರ ಅಪ್ಪ ಕಣವ್ವ, ನನ್ ಕರೆಯೋದು ಬೇಡ. ನೀನು ಅವನ ಹೊಟ್ಟೆ ಮಗಳು, ನಿನ್ ಕರೆಯೋದು ಬೇಡವೇನವ ಅವನು? ಇಲ್ಲ, ನಾ ಬರಕಿಲ್ಲ, ಅವನ್ ನೋಡಕ್ಕಿಲ್ಲ. ಇಲ್ಲ ತಾತ, ಅಪ್ಪನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಬಾ ತಾತ, ಹೋಗೋಣ. ಇಲ್ಲವ ಗೌಡ್ರೆ, ಏನು ಹುಡುಗಾಟದ ಮಾತಾಡ್ತಾ ಇದ್ದೀರಿ? ಅಲ್ಲ, ಮಗು ಅಪ್ಪನ್ ನೋಡ್ಬೇಕು ಅಂತ ಅಷ್ಟು ಆಸೆಯಿಂದ ಇದೆ, ನೀವ್ ಇಷ್ಟು ಹಠ ಮಾಡೋದು ಚೆನ್ನಾಗಿಲ್ಲ ಅಂದ್ರೆ. ಇಲ್ಲ ಬುದ್ಧಿ, ಆಗ್ಲಿ, ನಿಮ್ ಮಾತು ನಾನು ಎದುರಾಡಲ್ಲ. ಕಂದ, ಕಣ್ಣೀರ್ ಆಗ್ತಿದ್ಯಮ್ಮ. ಬೇಡವ್ವ, ಬೇಡ ಬೇಡ. ಏನ್ ಮಾಡ್ಲಿ, ಮನ್ಸು ಕೇಳಲ್ಲ, ಆದ್ರೂ ನಂಗೂ ಕಳ್ಳು ಬಾಧಿಸ್ತಾ ಇದೆ. ಮಧ್ಯಾಹ್ನ ಬಸ್ಗು ಒಂಟೋಗಣ ಕಣವ, ಒಂಟೋಗಣ ಬುದ್ಧಿ. ಅಲ್ಲಿ ನನಗೆ ಊರು ಕೇರಿ ಗೊತ್ತಿಲ್ಲ, ದಯವಿಟ್ಟು ತಾವು ನಮ್ ಜೊತೆ ಬರ್ಬೇಕು ಅಂತ ಕೇಳ್ಕೊತೀನಿ ಬುದ್ಧಿ. ನನ್ನೂ ಬರ್ಬೇಕು ಅಂತೀರಾ? ಹ್ಞೂ, ಬರ್ತೀನಿ ಬರ್ತೀನಿ. ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತದೆ. ಹೌದಾ ಡಾರ್ಲಿಂಗ್? ಸ್ಟುಡಿಯೋ ಕರ್ಕೊಂಡು ಹೋಗಿ ಶೂಟಿಂಗ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ನೋಡ್ಮರಿ,
ನಾವು ಲಕ್ಷಾಧೀಶ್ವರ ಶೂಟಿಂಗ್ ನೋಡಕ್ ಹೋದ್ರೆ ಜನ ಸುಮ್ಮನೆ ಬಿಟ್ಟಾರ. ಸಿನಿಮಾದವರು ನಮ್ ಹಿಂದೆನೆ ಬಂದ್ಬಿಡ್ತಾರೆ, 5,000 ಕೊಡು 10,000 ಕೊಡು ಅಂತ. ಚೆನ್ನಾಗಿರಲ್ಲ ಮರ್ಯಾದೆ ಎಲ್ಲ, ಹೋಗ್ಬಾರ್ದು ನಾವು. ಸಿನಿಮಾ ನೋಡಕ್ಕೆ ಕಳಿಸ್ತೀರಂತೆ, ಶೂಟಿಂಗ್ ನೋಡಿದ್ರೆ ಏನಾಗುತ್ತೆ ನೋಡು. ನೀ ಶೃಂಗಾರಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ತಿದ್ದೆ, ಮಾದೇಶ್ವರ ಬೆಟ್ಟ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಸ್ಟುಡಿಯೋಗ್ ಮಾತ್ರ ನನ್ ಕೈಲಿ ಆಗಕ್ಕಿಲ್ಲಪ್ಪ. ಸರಿ ಬಿಡಿ, ಕರ್ಕೊಂಡು ಹೋಗಲ್ಲ ಅಷ್ಟೇ. ಅಯ್ಯಯ್ಯೋ, ನೀನ್ ಈ ಪಾರ್ಟಿ ಸೀಟ್ ಮಾಡ್ಕೊಂಬಿಟ್ಟಲ್ಲ, ಏನು ಒಳ್ಳೆ ಇಷ್ಟು ಕೋಪ ಮಾಡ್ಕೊಂಬಿಟ್ರೆ ಹಿಂಗೆ? ಏನೋ ವಿನೋದ ಕಂದಪ್ಪ ಒಂದೆರಡು ಮಾತು, ಒಳ್ಳೆ ಕಥೆಯಲ್ಲಿ ಸತ್ಯಭಾಮ ಕೋಪ ಮಾಡ್ಕೊಂಡ್ರೆ ಮಾಡ್ಕೊಂಬಿಡ್ತೀಯಲ್ಲ ನೀನು. ಬಿಡಿ ಏನು ಬೇಡ, ಸ್ಟುಡಿಯೋ ನೋಡ್ಬೇಕು ನೀನು ಅಷ್ಟೇ ತಾನೇ. ಮೈಸೂರ್ನಾಗ ಐತೆ, ಕರ್ಕೊಂಡು ಹೋಗೋದ್ರೆ ಕರ್ಕೊಂಡು ಹೋಯ್ತೀನಪ್ಪ. ಈಗ್ಲೇ ಕರ್ಕೊಂಡು ಹೋಗ್ತೀರಾ? ಈಗ್ಲೇನಾ? ಹ್ಞೂ ಆಗಿ. ಏ ರಾಮಯ್ಯ, ಹೋಗಿ ಆ ಡ್ರೈವರ್ ಹೇಳು ಎಣ್ಣೆ ಹಾಕಿಸ್ಕೋಬೇಕಂತ ಕಾರ್ಗೆ, ಮೈಸೂರ್ಗೆ ಹೋಗ್ಬೇಕು ಅಂತ ಹೇಳು. ಕೈಯೆಲ್ಲ ಕಪ್ಪ ಆಯ್ತದೆ ಬೇಡ. ನಿಮ್ ಸಿಚುವೇಶನ್ ಏನಂತ ಗೊತ್ತೇ? ಇಲ್ಲ ಸರ್. ನಮ್ಮ ಅಷ್ಟೇ ಡೈರೆಕ್ಟ್ ಹೇಳ್ಕೊಡ್ಲಿಲ್ವೇ? ಇಲ್ಲ. ಅಯ್ಯೋ, ಸರಿ ಹಾಗಾದ್ರೆ ನಾನೇ ಹೇಳ್ತೇನೆ. ನೀವು ಒಬ್ಬನ್ನ ಲವ್ ಮಾಡ್ತೀರಾ. ಏನ್ ಸರ್ ಇದು? ಬರೀ ಸಿನಿಮಾದಲ್ಲಿ ಮಾತ್ರ ಮಾಡಿದ್ದೀರಾ? ಆ ಲವರು ನಿಮ್ಮನ್ನು ಬಿಟ್ಟುಬಿಟ್ಟು ಎಲ್ಲೋ ಹೊರಟೋಗಿದ್ದಾನೆ. ಅವನ್ ನೆನೆಸ್ಕೊಂಡು ಹಾಗೆ ಒಂದು ಹಾಡು ಹೇಳ್ತೀರಾ? ಸರ್, ಅವನ್ ನೆನೆಸ್ಕೊಂಡು ಅಳೋದ್ ಬಿಟ್ಟು ಯಾರಾದ್ರ ಹಾಡು ಹೇಳ್ತಾರ? ಇದೆಲ್ಲ ಸಿನಿಮಾ. ಒಬ್ರಿಗೊಬ್ರು ಸೇರಿದ್ರು ಹಾಡು, ಒಬ್ರಿಗೊಬ್ರು ಬಿಟ್ಟರು ಹಾಡು, ಮದುವೆಗೂ ಹಾಡು, ಯಾರಾದ್ರೂ ಸತ್ರು ಹಾಡು. ಒಂದ್ಸಲ ಹಾಡಿ ನೋಡೋಣ. ವೆರಿ ಗುಡ್, ವೆರಿ ಗುಡ್. ಇದೇ ರೀತಿ ಇದೇ ರಾತ್ರಿ ಇದೇ ತಾಣ ಇದೇ ಮೌನ ಎಲ್ಲಿ ಅಂತ ಮಾಡಿ. ಇದೇ ರೀತಿ ಇದೇ ರಾತ್ರಿ ಇದೇ ತಾಣ ಇದೇ ಮೌನ. ವಂಡರ್ಫುಲ್ ರಾಧಾ ಅವರೇ, ವಂಡರ್ಫುಲ್, ವೆರಿ ಗುಡ್. ಅಪ್ಪ ಸೌಂಡ್ ಆನ್ ಮಾಡಿ ಕೇಳು. ವೆರಿ ಗುಡ್, ಟೇಕ್ ಸೈಲೆನ್ಸ್. ಇದೇ ತಾಣ ಇದೇ ಮೌನ
ಅದನ್ನ ಹೇಗೆ ಹೇಳಿ? ರಾಧವ್ರೇ, ಬಹಳ ಚೆನ್ನಾಗಿ ಪಾಠ ಮಾಡಿದ್ರಿ. ನಿಮ್ಮಂತ ನಟಿಯರಿದ್ರೆ ಕನ್ನಡ ಚಿತ್ರೋದ್ಯಮಕ್ಕೆ ತೊಂದ್ರೆನೇ ಇರಲ್ಲ. ನಿಜವಾಗ್ಲೂ ನೀವು ಬಹಳ ದೊಡ್ಡ ಸ್ಟಾರ್ ಆಗ್ತೀರಾ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಪ್ಯಾಕಪ್ ಪ್ಯಾಕಪ್. ನಾನೇನ್ ಬದಲ ಸರ್? ಒಳ್ಳೇದು, ಹೊಟ್ ಬನ್ನಿ. ನಾಳೆ 9 to 9 ಶೂಟಿಂಗ್ ಇದೆ, 7:30 ಗಂಟೆಗೆಲ್ಲ ಸ್ಟುಡಿಯೋ ಬಂದ್ಬಿಡಿ. ಓಕೆ ಸರ್. ವೆರಿ ಗುಡ್. ನಮಸ್ಕಾರ. ನಮಸ್ಕಾರ ಅಪ್ಪ. ಮ್ಯಾನೇಜರ್, ಅವ್ರು ಪೆಟ್ರೋಲ್ಗೆ 5 ರೂಪಾಯಿ ಕೊಟ್ಬಿಡು. ನಮಸ್ಕಾರ ಲಕ್ಷಾಧೀಶ್ವರ ರಾಜೇಗೌಡರಿಗೆ. ನಮಸ್ಕಾರ ಫಿಲಿಂ ಡ್ಯಾಡಿ ಅವ್ರಿಗೆ. ಹೇಗಿತ್ತು ಶೂಟಿಂಗ್ ಎಲ್ಲ? ನಾನು ನೆನೆಸ್ಕೊಂಡಿಲ್ಲ, ನೋಡೋಕೆ ಸಿದ್ರು ಯಾವ ಪಾಟಿ ಕೆಲಸ ಮಾಡ್ತೀರಿ. ಇವ್ರು ನಮ್ಮ ಮನೆಯವರು, ಸಿನಿಮಾ ಆದ್ರೆ ಆಸೆ. ನಾನಿನ್ನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಆಗಾಗ ಬರ್ತಾ ಇರಿ ರಾಜೇಗೌಡ್ರೆ. ನನ್ನ ಮಗ ಮದುವೆ ಮಾಡ್ಕೊಂಡಾದ್ಮೇಲೆ ದೊಡ್ಡ ಬಂಗ್ಲೆನೆ ತಗೊಂಡ್ಬಿಟ್ಟವನೆ ಅಂದಂಗೆ ಸರ್ವಮಂಗಳ. ಎಲ್ಲಿ ನನ್ನ ಸೊಸೆನೆ ಕಾಣ್ತಾ ಇಲ್ವಲ್ಲ? ಈಗ ಬರ್ತಾಳಲ್ಲ, ನೋಡಿದ್ರಾಯ್ತು ತಾತ. ಹಿಂಗೋ ಮನೆ ಉಳ್ಕೊಂಡು ಬಂದ್ಬಿಟ್ಟವನು. ನಿಮ್ ಹಳ್ಳಿ ಜಮೀನ್ ನೋಡ್ಕೊಳ್ಳೋಣ. ಏನು ನಿಮ್ ಹಳ್ಳಿ ಕಡೆ ಮಳೆ ಬೆಳೆ ಎಲ್ಲ ಸರಿಯಾಗಿದೆ ತಾನೆ? ಬುದ್ಧಿ ಅವ್ರ ಜಮೀನ್ ಹೇಗಿದೆ? ಏ ಅಮ್ಮವ್ರು ಕೇಳ್ತಾ ಇರೋದು ಉತ್ತರ ಕೊಡು. ಯಾಕೋ ಮಗ ಮೈಲು ಸಾರಿಲ್ವೇನೆ, ಹೆಂಗೆಂದೋ ಮಾತಾಡ್ತೀಯಲ್ಲ. ಏನಕ್ಕೆ ಏನ್ ಪಕ್ಕದಾಗೆ ಕೂತ್ಬಿಡಲ್ಲ? ಯಾರ ತಿಳ್ಕೊಂಡಿದ್ಯಾ ನೀನು? ಲಕ್ಷಾಧೀಶ್ವರ ರಾಜ್ಗೌಡ್ ಈ ಮನೇಲಿ ಇರ್ಬೇಕಾದ್ರೆ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ಬಿಟ್ಟು ಬೋರ್ಸ. ಅಪ್ಪ ಬಹಳ ಚೆನ್ನಾಗಿದೆ, ನೀನೇನು ಮಾಡ್ತೀಯ? ನಿನಗೆ ಬಂದಿರೋ ದುಡ್ಡಿನ ಮಗ. ಯಾರಪ್ಪ ಇವಳು? ವಿಲೇಜ್ನಲ್ಲಿ ಅಪ್ಪ ಅಂತ ಕರೀತಿದ್ದಾಳೆ. ಅಪ್ಪ ಅಂತೀಯ? ಅಪ್ಪ ನಾನು ಸಂಜೆ ಕೈ ಹಿಡಿದ ಗಂಡನ್ನ ಮುದಿಗೊಡ್ಡು ಅಂತೀಯ? ನಿನ್ ಜನ್ಮಕ್ಕೆ ನಾಚಿಕೆ ಆಗೋದಿಲ್ಲ? ಹೌದ್ಲೇ, ನಿಮ್ಮಅಪ್ಪ ಮುದಿಗೊಡ್ಡಲ್ಲ. ಈಗ ತಾನೇ 24 ವರ್ಷದ ಹುಡುಗ, ಒಳ್ಳೆ ಮನ್ಮತ ಇದ್ದಾಗಿದ್ದಾನಲ್ಲ. ನೀನು ಒಳ್ಳೆ ರತಿ ಇದ್ದಾಗಿದೆಯಲ್ಲ, ಇಷ್ಟವಿಲ್ದಿದ್ರೆ ಯಾಕೆ ಮದುವೆ ಮಾಡ್ಕೊಂಡೆ? ಅದನ್ನ ಕೇಳಕ್ ನೀನ್ ಯಾರೇ? ಅದು ನನ್ನ ಸ್ವಂತ ವಿಷಯ, ಮೈ ಪರ್ಸನಲ್ ಮ್ಯಾಟರ್ಸ್. ಮೊದಲು ನೀನ್ ಈ ಮನೆ ಬಿಟ್ಟು ಆಚೆ ಹೋಗು. ಗೆಟ್ ಔಟ್. ಇದು ನಮ್ಮಅಪ್ಪನ ಮನೆ, ನಿನಗಿಂತ ಅಧಿಕಾರ ಜಾಸ್ತಿ ಇದೆ. ಏನಂದ್ರೆ ಅಧಿಕಾರ? ಅಧಿಕಾರ? ನಿನ್ನ ಅಧಿಕಾರದ ಮನೆಗೆ ಬೆಂಕಿ ಬೇಡಮ್ಮ, ಬೇಡ. ತುಂಬಿದ ಮನೆಯಲ್ಲಿ ಕೆಟ್ಟ ಮಾತಾಡಬೇಡಮ್ಮ. ಸಾಕು ನಿಲ್ಸೆ, ನಿನ್ ಉಪದೇಶ ಯಾಕೆ ಬೇಕು? ನಿಮ್ಮಅಪ್ಪನ ಮನೆಯಲ್ಲಿ ನೀನೇ ಇರ್ಕೋ, ನಾನ್ ನಮ್ಮ ಊರ್ಗೆ ಹೋಗ್ತೀನಿ. ಹಾಳು ಮದುವೆ ಮಾಡ್ಕೊಂಡು ಈ ಕೆಟ್ಟ ಮಾತೆಲ್ಲ ಕೇಳ್ಬೇಕಾಗಿ ಬಂತು. ಏನಾಗಿ ಕಣ್ಣ ಯಾಕೆ ನೀರು? ಏನಂದ್ರು ನೋಡಿ, ಇಷ್ಟ ಎಳೆ ಹುಡುಗಿಯಾಗಿ ಈ ಮುದಿಗೊಡ್ಡನ್ ಯಾಕೆ ಮದುವೆ ಮಾಡ್ಕೊಂಡೆ? ನಿನ್ ನಾಚಿಕೆ ಆಗೋಲ್ವಾ? ಹಾಗೆ ಹೀಗೆಲ್ಲ ಅಂತ ಹೇಳಿ ಬೈದು ಹೊಡೆದು ಏನೇನೋ ಕೆಟ್ಟ ಮಾತಾಡಿದ್ಲು ನಿಮ್ ಮಗಳು. ಏನ್ರಿ ನಿಮ್ಮನ್ನ ನಾನ್ ಮದುವೆ ಮಾಡ್ಕೊಂಡು ತಪ್ಪೇನ್ರಿ? ಅಲ್ಲಿವರೆಗೂ ಬಂದ ಸರ್ವಮಂಗಳ, ಯಾಕೆ ಬಂದ ಅಗಲೆಲ್ಲ ನಮ್ ಸಂಸಾರ ಹಾಳು ಮಾಡ್ತೀಯ? ಗಂಡ ಅಂತ ಜಗಳ ತಂದು ಹಾಕೊಂಡ್ಬಿಟ್ಟಿಲ್ಲ, ನಾವು ಚೆನ್ನಾಗಿರೋ ನಿಮ್ಗೆ ಇಷ್ಟ ಇದೆ. ಅಪ್ಪ ನೀನು ಅವಳು ಮಾತು ನಂಬ್ತೀಯ? ಅದೆಲ್ಲ ನಾನು ಹೇಳಿಲ್ಲಪ್ಪ, ಹೊಡಿಲಿಲ್ಲಪ್ಪ, ಬರೀ ಸುಳ್ಳು. ವಜ್ರವಾಯ್! ಹೌದು, ನಾವು ಹೇಳೋದಿಲ್ಲ ಸುಳ್ಳು, ಅವ್ಳು ಹೇಳೋದು ಮಾತ್ರ ನಿಜ. ಇರ್ಲಿ, ತಂದೆ ಮಗಳು ಮಧ್ಯೆ ಬಂದಲ್ಲ, ಅದ್ ನನ್ ತಪ್ಪು.
ಮುಂದ ಎಷ್ಟಾದ್ರು ನಿನ್ ಚಿಕ್ಕಮ್ಮ ತಾಯಿ ಗಂಗಲ್ಲ ಅನ್ಬೋದೇನು, ಗಂಡನ ಜೊತೆ ಸುಖವಾಗಿರೋದು ಬಿಟ್ಟುಟ್ಟು ನಿನ್ಗೆ ಯಾಕೆ ಬೇಕವ ಇದಲ್ಲ, ಚೆನ್ನಾಗಿಲ್ಲ ಯಾಕೋ ಚೆನ್ನಾಗಿಲ್ಲ. ಏನು ಏನೋ ಏನೋ ನಿನ್ನ ಬುದ್ಧಿ ಅಲ್ಲ, ಮನೆಗೆ ಬಂದ ಮಗಳನ್ನ ಪ್ರೀತಿಯಿಂದ ನೋಡಿ ಮಾತಾಡಿ ಕಳಿಸೋದು ಬಿಟ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯೇನೋ, ಹೊಸ್ದಾಗ ಬಂದವಳು ಮಾತು ಕೇಳ್ಕೊಂಡು ಅವಳು ಕೈಗೊಂಬೆ ಕುಳಿತೀಯೇನೋ ಅಯೋಗ್ಯ. ಅದನ್ನೆಲ್ಲ ಕೇಳಕ್ಕೆ ನೀವು ಯಾರು? ನಿಮ್ಮಪ್ಪ ಸಿದ್ದೇಗೌಡ ಕಣೋ. ಲೇ ನಿನಗೆ ಮಾನ ಮರುವಾದೆ ಬೇಡ, ತಂದೆ ಹತ್ರ ಯಾವ ಥರ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡವೇನೋ? ಏನು ಲಾಟ್ರಿ ದುಡ್ಡು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ತಲೆಲೇ ನಡೀತಿದ್ದೀಯ ನೀನು? ಅನ್ಯಾಯದ ಹಣ ಶಾಶ್ವತ ಅಲ್ಲ ಕಣೋ, ಶಾಶ್ವತ ಅಲ್ಲ. ಸಿರಿ ಬಂದಾಗ ಮೆರಿ ಬೇಡ ಮುನುಜ ಅಂತ ದೊಡ್ಡವ್ರು ಹೇಳವ್ರೆ, ಜ್ಞಾಪಕ ಜ್ಞಾಪಕ ಮಾಡ್ಕೋ. ಏ ಮುದ್ದ ಮರ್ಯಾದೆ ಹೋಗ್ತೀಯಲ್ಲ, ಬಾಯಿ ಬಂದ ಮಾತಾಡ್ತೇವನಿ, ಮನೆ ಬಿಟ್ಟು ಹೋಗ್ತೀಯಲ್ಲ. ಈಗ ಮಾತಾಡಬೇಡ, ಮಾತಾಡೋ ಅಧಿಕಾರ ಐತೆ ಕಣೋ, ಮಾತಾಡ್ತೀನಿ. ನೀನೇನೋ ಮಾಡ್ತೀಯ? ಏನು ಎಡೆ ಹುಡುಗಿನ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪಿತ್ತ ನೆತ್ತಿಗೆ ಹಿಂಗೆಲ್ಲ ಆಡ್ತಿದ್ಯ ನೀನು? ಇಲ್ಲ ಹೊಸ್ದಾಗ ಬಂದವಳಲ್ಲ ಅವಳು, ಅವಳಿಗಾದ್ರೂ ಬುದ್ಧಿ ಬೇಡ? ದೊಡ್ಡವರು ಚಿಕ್ಕವರನ್ನ ಮರುವಾದೆ ಬೇಡ ಅವಳಿಗೆ? ಉಪದೇಶ ಮರ್ಯಾದೆ ಹೋಗ್ತೀಯೋ ಇಲ್ಲ ಕೆಲಸ ಕಳ್ಸೋಳಿದ್ರು? ನೀನೇನೋ ನನ್ನ ಕಳ್ಸೋದು, ನಾನೇ ಹೋಗ್ತೀನಿ. ಇದೆಲ್ಲ ಮೂರ್ ದಿವಸ ಆಟ ಕಣೋ, ಇದೆಲ್ಲ ಶಾಶ್ವತ ಅಲ್ಲ. ನನ್ನ ಹೆಣ ಮುಟ್ಲಿಕ್ಕೆ ಏನಾದ್ರೂ ಬಂದ್ಕಿದ್ಯಾ? ನಿನ್ನ ಹಣದ ಅಹಂಕಾರಕ್ಕೆ ಬೆಂಕಿ ಬಿತ್ತು. ಬೇಷ್, ತುಂಬಾ ಚೆನ್ನಾಗಿದೆ ಕಣೋ ರಾಜೇಗೌಡ. ಲೇ ನೀನ ಹಳ್ಳಿಗೆ ಬಾ, ಜನ ನಿನ್ನ ಎಕ್ಕಡ ತಗೊಂಡು ಹೊಡೆದು ಧೂ ಚಿ ಅಂತ ಮುಖದೇ ಅನ್ಕೋದನ್ನ ನೀನೇ ಅನುಭವಿಸುವಂತೆ. ನಾನು ಹಳ್ಳಿಗೆ ಬರೋದ? ಲಕ್ಷಾಧೀಶ್ವರ ಕಣೋ, ನಾನು ಲಕ್ಷಾಧೀಶ್ವರ. ಏ ಗೌಡ, ನಿನ್ನ ಹಳ್ಳಿಗೆ ಬರದೆ ಎಲ್ಲಿ ಹೋಗ್ತಾ ನಾನು ಹೊಡ್ಕೋತೀನಿ. ಧೂ ನಿನ್ನ ಅಹಂಕಾರಕ್ಕೆ ಬೆಂಕಿ ಗೌಡ್ರೆ. ಏನ್ ಕೆಲಸ ಬನ್ನಿ. ಜನ ರೂಲಿಸಿ ಮಾಡಿದ್ದಾರೆ, ಕನ್ನಡ ಫಿಲ್ಮ್ ಸ್ಟಾರ್ಸ್ ಅಂದ್ರೆ ಜನ ಸೇರ್ತಾರೆ. ಏನ್ ಆಕಾಶದಿಂದ ಇಳಿದು ಬಂದವರು? ನಿಮಗೂ ಬೆಲೆ ಗೊತ್ತಿಲ್ಲ. ಅದಿರ್ಲಿ ಗೌಡ್ರೆ, ನಾನೊಂದು ಕನ್ನಡ ಚಿತ್ರ ತೆಗಿಬೇಕು ಅಂತ ಇದ್ದೀನಿ. ಯಾವ್ದೇ ಚೆನ್ನಾಗಿದೆಯಲ್ಲಯ್ಯ, ಬೇರೆ ಯಾವ್ದಾದ್ರು ಮಾಡೋಗಯ್ಯ. ಹಾಗೆಲ್ಲ ಹೇಳ್ಬಿಡಿ ಗೌಡ್ರೆ, ಈಗ ಎಲ್ಲಿ ನೋಡ್ಲಿ ಬರೀ ಕನ್ನಡ ಚಿತ್ರನೇ. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಇವರೆಲ್ಲ ಯಾರಿಗೆ ಕಮ್ಮಿ? ಒಳ್ಳೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಕಣ್ಯ. ನೀನ್ ಪಾಠ ಮಾಡಕ್ ಬರ್ತದ? ಪಾಠ ಮಾಡಕ್ ಬರ್ದೇ ಇದ್ರೆ ಯಾರು ಡೈರೆಕ್ಟರ್ ಆಗ್ತಾರೆ? ಮಾಡ ನೋಡೋಣ ಅದೇನ್ ಮಾಡ್ತೀನಿ. ನಾನೇ ರಾಜಕುಮಾರ, ನಗೆಯಲ್ಲಿ ನಾನೇ ರಾಜಕುಮಾರ್, ಉದಯದ ಕಂಡ್ರೆ ಉದಯ ಕುಮಾರ್, ಮದುವೆಗೆ ನಿಂತ್ರೆ ಕಲ್ಯಾಣ್ ಕುಮಾರ್, ಇಲ್ಲದೆ ಹೋದ ಗಮ ಪಡ್ಡಕ್ಕ ಬಂಟದ ಕದಿಂಬ ತಡಂದ ಪಡದಗ ಕದಿಂಬ ಅದಕ್ಕ ಬಂಟಗ ಕದಿಂಬ ಪಡದ ಬಂಟಗ ಕದಿಂಬ ಪರಿಂತ ಪರಿಂತ ತಡದ ಬಲ 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 ಮಾಡೋಗಯ್ಯ ಮಾಡೋಗಯ್ಯ. ಏನ್ ನೋಡ್ರಿ ಮಾಡೋಗಯ್ಯ ಮಾಡೋಗಯ್ಯ ಅಂತ ಇದ್ದೀರಾ?
ಸ್ವಲ್ಪ ಹಣ ಕೊಟ್ಟು ಆಶೀರ್ವಾದ ಮಾಡಿ. ಏನ್ ಹಣದಂಗೆ ಆಶೀರ್ವಾದ ಮಾಡಕ್ ನಾನೇನು ಕುಬೇರ್ನೇನೆಯ? ಕುಬೇರಲ್ಲ, ಲಕ್ಷ್ಮೀ ಪುತ್ರರು. ಹಣ ಕೇಳ್ಬೇಕಾದ್ರೆ ಎಲ್ಲ ಹಿಂಗೆ ಬರೋದು. ನೋಡ್ರೆ ಕೆಲಸ ಇಲ್ಲ, ನೋಡ್ರೆ ಹೀರೋಯಿನ್ 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 ವಂಡರ್ಫುಲ್ ಹಾಗೆ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಹಾಗೆ ಬನ್ನಿ 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 ಹಾಗೆ ಬನ್ನಿ. ವಂಡರ್ಫುಲ್ ವಂಡರ್ಫುಲ್ ಹೀರೋಯಿನ್. ಹಾಗೆ ರಿವರ್ಸ್ ಗೇರ್ ಹೋಗಿ 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 ಕೂತ್ಕೊಳ್ಳಿ. ನೀವು ನಿನ್ನೆ ಆ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡ್ತಿದ್ರಲ್ಲ, ಆ ಫಿಲ್ಮ್ ಡೈರೆಕ್ಟರ್ ತಾನೆ? ಕರೆಕ್ಟ್. ಬರೀ ಡೈರೆಕ್ಟರ್ ಅಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್, ವಿತ್ ಡೈರೆಕ್ಟರ್, ಎಡಿಟರ್ ಎಲ್ಲಾನು. ಯಾರನ್ನು ಬೇಕಾದ್ರೂ ಕ್ರಿಯೇಟ್ ಮಾಡಬಲ್ಲೆ. ಕ್ರಿಯೇಟ್ ಅಂದ್ರೆ ಏನು? ಫಿಲಂ ಇಂಡಸ್ಟ್ರಿಯಲ್ಲಿ ಟಾಪ್ ಹೀರೋಯಿನ್ ಮಾಡಬಲ್ಲೆ. ನೀವು ಯಾರನ್ನ ಬೇಕಾದ್ರೂ ಹೀರೋಯಿನ್ ಮಾಡಬಲ್ಲ? ಯಾರನ್ನ ಬೇಕಾದ್ರೂ ಹೀರೋಯಿನ್ ಮಾಡ್ತೀನಿ. ನಿಮ್ ಮನೆಯಲ್ಲಿ ಮುಸುರೆ ತಿಕ್ತಾ ಇರೋ ತಿಮ್ಮಿ ಕೂಡ ತಿಮ್ಮಿ ಶ್ರೀ ಅಂತ ಮಾಡಿ ಟಾಪ್ ಸ್ಟಾರ್. ತಿಮ್ಮಿಶ್ರೀ ಹೇಗ್ರಿ ಮಾಡ್ತೀರಿ? ಸಿನಿಮಾದವ್ರನ್ನ ಏನು ಅನ್ಕೊಂಡ್ರಿ? ನಮ್ ಮೇಕಪ್ನವರು ಮಖದಲ್ಲೆಲ್ಲ ಫಿಲಪ್ ಮಾಡ್ತಾರೆ, ಎಲ್ಲೆಲ್ಲಿ ಡಿಫೆಕ್ಟ್ ಇದೆ ಅಲ್ಲೆಲ್ಲ ಸ್ಪೆಷಲ್ ಎಫೆಕ್ಟ್ ಕೊಟ್ಟು ಪರ್ಫೆಕ್ಟ್ ಹೀರೋಯಿನ್ ಮಾಡ್ತಾರೆ. ನಿಮ್ ಪಿಕ್ಚರ್ ಕತೆ ಹೆಸರು ಎಲ್ಲ? ಶ್ರೀಮದ್ ರಮಾರಮಣ ಗೋವಿಂದ ಪ್ರೊಡಕ್ಷನ್ಸ್. ಪಿಕ್ಚರ್ ಹೆಸರು ಪಾಪರ್ ಚಿಟಿ. ನಿಮ್ ಹೀರೋಯಿನ್ ಯಾರು? ಅಕ್ಕ, ನಿಮ್ಮ ಬ್ಯೂಟಿಫುಲ್ ಫೇಸ್, ನಿಮ್ಮ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ನೀವೇ ಯಾಕೆ ಹೀರೋಯಿನ್ ಆಗಬಾರ್ದು? ನಾನೇ ಹೀರೋಯಿನ್? ಅಬ್ಬಬ್ಬಾ, ನನಗೂ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಆ ನನ್ನ ಮುದಿಗಂಡ ಒಪ್ಪಬೇಕಲ್ಲ? ಒಪ್ಸೋ ಬರೋ ನನ್ನ ಮೇಲೆ ಬಿಡಿ. ಮೊದಲು ದುಡ್ಡಿನ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ಆಮೇಲೆ ನೋಡಿ ಈ ಡೈರೆಕ್ಟರ್ ಕೆಲಸ. ಹೌದೇನು? ಸರಿ, ನಿಮ್ಗೆ ಎಷ್ಟು ದುಡ್ಡು ಬೇಕು, ಏನು ಕತೆ ಅನ್ನೋದೆಲ್ಲ ಒಂದು ಲಿಸ್ಟ್ ಬರೆದು ಇವತ್ತು ರಾತ್ರಿ 9 ಗಂಟೆ ಆದ್ಮೇಲೆ ನಮ್ಮ ಮನೆಗೆ ಬನ್ನಿ, ನೋಡೋಣ. ಥ್ಯಾಂಕ್ ಯು ಅಕ್ಕ. ನನ್ನ ಈ ಪಿಕ್ಚರ್ ರಿಲೀಸ್ ಆಗ್ಲಿ, ಕನ್ನಡ ಜನ ಇಲ್ಲ ಅಂತ ಕೂಕೋಬೇಕು. ಇದೆಲ್ಲ ತಲೆಗೆ ಹಚ್ಕೊಂಡು ಸುಮ್ ಸುಮ್ನೆ ಊಟ ಮಾಡದೆ ಇದ್ರೆ ಶರೀರ ಹಾಳಾಗೋಗ್ತದೆ. ಈಗ ಎದ್ದು ಊಟ ಮಾಡು ಚಿನ್ನ. ಚಿನ್ನ, ನಿಮ್ ಚಿನ್ನಾರತ್ನ ಏನು ಬೇಡ, ಹೋಗ್ರಿ. ಚಿಕ್ಕ ಆಸೆ ನೆರವೇರಿಸಿ ಕೊಡಿ ಅಂದ್ರೆ ಲಕ್ಷಾಧೀಶ್ವರ ಆಗಿದ್ಕೊಂಡು ನೀನ್ ಹೋಗಿ ಸಿನಿಮಾದಲ್ಲಿ ಪಾಠ ಮಾಡಿದ್ರೆ ನೋಡಿ ಜನ ಆಡ್ಕೊಳ್ಳಲ್ವೇ, ಪ್ರಪಂಚ ಬಾಯ ಬಣ್ಣ ಆಡ್ಕೆ ಮುಡ್ತದೆ. ಪ್ರಪಂಚ ಕಟ್ಕೊಂಡು ನಮ್ಗೇನ್ರಿ ಆಗ್ಬೇಕು? ಹಾಗೇನಾದ್ರೂ ಲಂಗ್ ಲಗಾಮಿದ್ಯಾ? ಒಟ್ರಲ್ಲಿ ನಾನ್ ಏನಾದ್ರೂ ಹೇಳಿದ್ರೆ ನಿಮ್ ಹಿಡ್ಸಲ್ಲ ನೀ. ನೋಡಿ ಚಿನ್ನ, ಚಿನ್ನ ಯಾರ ಯಾರು ಸಿನಿಮಾ ತೆಗೆಯೋರಂತೆ ಬಂದಿದ್ದಾರೆ? ಆಗ್ಲಿ, ಹಾಕಿರು ಕೊಮ್ಮ. ಬಂದ್ಬಿಟ್ಟವ್ರ ಮನೆ ಆಳ ಸಿನಿಮಾದವ್ರು. ಓಹೋ, ಹಣ ಇರೋ ಕಂಡ ಓಡಾಡ್ದಂಗೆ ಇರ್ಬಿಡ್ತಾರೆ. ನೋಡಿ, ನಿಮ್ ಕೈಲಿ ಆಗೋ ಹಾಗಿದ್ರೆ ಮರ್ಯಾದೆಯಾಗಿ ಒಪ್ಕೊಳ್ಳಿ, ಇಲ್ದೆ ಹೋದ್ರೆ ಸಿನಿಮಾ ತೆಗೆಯೋರ್ನ ಹಾಗೆಲ್ಲ ಕೆಟ್ಟ ಮಾತಾಡ್ಬೇಡಿ. ಹೋಗ್ಲಿ, ನಿನ್ ಇಷ್ಟಂತೆ ಅವ್ರ ಹತ್ರ ವ್ಯವಹಾರ ಕಂಡೀಷನ್ ನಾ ಮಾತಾಡ್ಕೊತೀನಿ. ಹಾ, ನೀನ್ ಹೋಗಿ ಊಟ ಮಾಡು ಚಿನ್ನ. ಹಾ, ನಿನಗಿಂತ ನನಗಿನ್ನೇನೈತೆ ಪ್ರಪಂಚದಾಗೆ. ಸಮಯ ಬೇಡ್ವೆ, ಅದಕ್ಕೆ ಸಿನಿಮಾದವ್ರು ನಾಡಿದ್ರೆ ಸಮಾಜ ಮಾಡಬಾರ್ದು ಅನ್ನೋದು. ಗೌಡ್ರೆ, ಅದು ಆ ಕಾಲದಲ್ಲಿ ಅದು 48, ಈಗ 68. ಯಾವ ಮನೆ ಯಾವ ಛತ್ರ ನೋಡಿ, ಬರೀ ಸಿನಿಮಾದವ್ರ ಫೋಟೋನೆ. ಮಾದೇಶ್ವರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಓಸಿ ಹಣ ಕೊಡ್ಬೇಕು ಅಂತ ಮಾಡಿದ್ದೀನಿ. ಅದೇನು ವ್ಯವಹಾರ ಏನು ಒಂದು ಗೊತ್ತಾಗಲ್ಲ. ಗೌಡ್ರೆ, ನಾ ತೆಗಿಯೋ ಸಿನಿಮಾಕ್ಕೆ 2 ಲಕ್ಷ ರೂಪಾಯಿ ಸಾಕು. ಸರ್ಕಾರದವ್ರು ಬೇರೆ 50,000 ರೂಪಾಯಿ ಫ್ರೀ ಹಾಕ್ಬಿಡ್ತಾರೆ. 50,000 ಸರ್ಕಾರ ಕೊಡ್ತದೆ, ಇನ್ನೊಂದು 1 ಲಕ್ಷಕ್ಕೆ ಬಾಯ್ ಬಡ್ಕೊಳ್ಳೋಣ. ಅದು ಇವಾಗ ಯಾಕೆ ಗೌಡ್ರೆ? ಆಮೇಲೆ ಬಾಯ್ ಬಡ್ಕೊಳ್ಳೋದೆ. ಮತ್ತೆ ಸರ್ಕಾರ 50,000 ಕೊಡ್ತಾ 60,000 ಕೊಡ್ತದೆಯಾ? ರೈತ ಆಫೀಸ್ಗಳು ದುಡ್ಡು ಅವ್ರೇನ್ ಮಾಡ್ತಾರೆ? ರೈತರ ದುಡ್ಡು, ಸಿನಿಮಾದವ್ರ ದುಡ್ಡು, ಆ ಪುರಾಣ ಎಲ್ಲ ನಮ್ಗ್ಯಾಕೆ ಗೌಡ್ರೆ? ನೋಡಿ, ನೀವು ಕೊಡಬೇಕಾದ್ರೆ 1 ಲಕ್ಷದಲ್ಲಿ ನೀವು 25,000 ರೂಪಾಯಿ ಕೊಡಿ, ಬಾಕಿ ಇದೆಲ್ಲ ಡಿಸ್ಟ್ರಿಬ್ಯೂಟರ್ ಕೊಡ್ತಾನೆ. ಅವನ ಹಣೆ ಬರ ಕಂಪ್ಲೀಟ್ ಮಾರ್ತಾನೆ. ಚಿತ್ರ ನಮ್ಮ ಹೆಸರಾಗಿರ್ತದ? ಓ, ನಮ್ಮ ಹೆಸರಾಗಿರುತ್ತೆ. ದೊಡ್ಡ ದೊಡ್ಡದಾಗ ಟೈಟಲ್ ಹಾಕ್ತಾರೆ. ಹಂಗಾರೆ 25,000 ಗ್ಯಾರಂಟಿ ಏನ್ ಕೊಡ್ತೀರಿ, ಬಡ್ಡಿ ಏನ್ ಕೊಡ್ತೀರಿ? 25,000 ರೂಪಾಯಿಗೆ 3 ತಿಂಗಳಿಗೆ 5,000 ರೂಪಾಯಿ ಬಡ್ಡಿ, 30,000 ರೂಪಾಯಿಗೆ ಪಡ್ಕೊಡ್ತೀನಿ. 5,000 ರೂಪಾಯಿ ಬಡ್ಡಿ, ಒಳ್ಳೆ ಬಿಸಿನೆಸ್ ಆಗಲ್ರಿ. ಇದೇ ಸಿನಿಮಾದಲ್ಲಿ ಮೇನ್ ಅಟ್ರಾಕ್ಷನ್.
ಹೌದು, ಸಿನಿಮಾದವ್ರಿಗೆ ಎಷ್ಟು ಕೊಡ್ತೀರಿ ನೀವು ದುಡ್ಡು? ಹೀರೋಗ್ 10,000 ರೂಪಾಯಿ, ಹೀರೋಯಿನ್ 5,000 ರೂಪಾಯಿ. ಯಾಕೆ ಅಷ್ಟೊಂದು ದುಡ್ಡು? ಬೆಳಿಗ್ಗೆ ಸಂಜೆವರೆಗೂ ದುಡಿಯೋನು ಸಿಗೋದಿಲ್ಲ, ಒಂದು 10 ರೂಪಾಯಿ ಕಾಸು. ಅಷ್ಟೇ ಅಲ್ಲ ಗೌಡ್ರಿ, ಈ ಸಿನಿಮಾದಲ್ಲಿ ಪಾರ್ಟ್ ಮಾಡೋರು ಮನೇಲಿ ಕಾಪಿ ಕುಡಿದ್ರು, ಶೂಟಿಂಗ್ ಅಲ್ಲಿ ಓವಲ್ಟಿನು, ಸಿಟಿ ಬಸ್ ಅಲ್ಲಿ ಓಡಾಡಿದ್ರು ಏರೋಪ್ಲೇನ್ ಚಾರ್ಜು. ಇದೆಲ್ಲ ಕೇಳಿದ್ರೆ ನನಗೂ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತಂದ್ರೆ? ಮಾಡ್ಬೋದು, ಮಾಡ್ದವ್ರೇ ಮಾಡ್ಬೇಕು ಅವ್ರೆ, ಬಾರ್ ಗಿಫ್ಟ್. ಅಂದ್ರೆ ನಿಮ್ ಚಿತ್ರಕ್ಕೆ ಏನ್ ಹೆಸರು ಮಡಗಿದ್ದೀರಿ? ಶ್ರೀಮದ್ ರಮಾರಮಣ ಗೋವಿಂದ ಪ್ರೊಡಕ್ಷನ್ಸ್ ರವರ ಪಾಪರ್ ಚಿಟಿ ಪಾಪ ಪಾಪ. ಯಾಕೆ ಭಯವಾಯ್ತದಲ್ರಿ ಹೆಸರು? ಯಾವ್ದಾ ಕೃಷ್ಣಲೀಲಾ ತೆಗಿರಿ, ಚೆನ್ನಾಗಿರ್ತದೆ. ಅಯ್ಯೋ ಗದ್ದ ಕೀರ್ತ ಮಿಸ್ ಎಲ್ಲ ಯಾರು ನೋಡ್ತಾರೆ ಗೌಡ್ರಿ? ಇದೆಲ್ಲ ಜೇಮ್ಸ್ ಬಾಂಡ್ ಯುಗ, ಟೈಟ್ ಪ್ಯಾಂಟ್, ಟ್ವಿಸ್ಟ್ ಡಾನ್ಸ್. ಏನ್ರಿ ನಮ್ ಕುಟುಂಬ ಸಿನಿಮಾದ ಲಾಯಕ್ ಆಗೋರು? ಬ್ಯೂಟಿಫುಲ್ ಫೇಸ್, ಹೈ ಕ್ಲಾಸ್ ಸ್ಟ್ರಕ್ಚರ್, ಅವರೇ ನಮ್ ಪಿಕ್ಚರ್ ಹೀರೋ. ಇನ್ನು 5,000 ಕೊಡ್ತೀರಾ? ಓಹೋ, 35,000 ರೂಪಾಯಿಗೆ ಒಟ್ಟಿಗೆ ಬರ್ಕೊಂಡು ಬಿಡ್ತೀನಿ. ಹಂಗಾರೆ ಒಳ್ಳೆ ಮುಹೂರ್ತ ನೋಡಿ, ಇವತ್ತೆ ಪತ್ರ ಮಾಡ್ಬಿಡ್ರಿ, ನಾಳೆಯಿಂದಾನೆ ಅಮ್ಮ ಅವ್ರಿಗೆ ರಿಹರ್ಸಲ್ ಶುರು. ನಿಮ್ ಇಷ್ಟ ಬಂದಾಗ ಮಾಡ್ಕೊಡ್ರಿ. ವಯಸ್ಸು 18, ಕನಸು 108, ವಯಸ್ಸು 18, ಕನಸು 108. ನಾನಿಲ್ಲಿ ನೀನಲ್ಲಿ ಬಾಳಲ್ಲಿ ಸುಖವೇನುಂಟು. ವಯಸ್ಸು 18, ಕನಸು 108. ನಾನು ಬಿಟ್ಟಿರಲಾರೆ, ನೀನೇನು ಸೀತೆ ಹಾಗೆ ಏಕಪತಿವತಳೆ, ದ್ರೌಪದಿ ಹಾಗೆ ಪಂಚಪತಿವತಳಾಗಬಹುದಲ್ಲ, ಅಂದ ಮೇಲೆ ಆ 5 ನಾನು ಒಬ್ಬನಾಗಬಹುದಲ್ಲ. ನಿನ್ನ ದೊಡ್ಡದಾದ ಈ ಹೃದಯದಲ್ಲಿರುವ ಪುಟ್ಟ ಸಿಂಹಾಸನವನ್ನು ಅಲಂಕರಿಸಲು ನನಗೊಂದು ಸಿಂಪಲ್ ಚಾನ್ಸ್ ಕೊಡು. ಆ ಮುದಿಯ ಮುಚ್ಚಾಳನಲ್ಲಿ ಏನಿರುವುದೆಂದು ಮರುಳಾಗಿ ಮನಸ್ಸೋತಿರುವೆ. ಬಾ, ಆಲಂಗಿಸು, ನನ್ನನ್ನು ಆಲಂಗಿಸು. ಇದೆಲ್ಲ ಸಿನಿಮಾ ಡೈಲಾಗ್ ಅಲ್ಲಿ ಇಲ್ವಲ್ಲ? ಇಲ್ಲದೆ ಇದ್ರು ಹೇಳಕ್ ಒಂಥರ ಮಜವಾಗಿದೆ. ಏನು ಅಕ್ಕ ಕಾತ ಮಾತಾಡ್ಕೊಂಡಿದ್ದು ಮೆತ್ತಿಗೆ, 5 ಹಾಕ್ತೀನಿ ಅಂತೇನು? ಇಲ್ಲ ಗೌಡ್ರೆ, ಇದು ನಮ್ಮ ಸಿನಿಮಾದಲ್ಲಿ ಒಂದು ರೊಮಾನ್ಸ್ ಸೀಕ್ವೆನ್ಸ್. ಸಿನಿಮಾದಲ್ಲ, ಏನು ಈ ದೃಶ್ಯದವರೇ ದುಡ್ಡಾಗಲ್ವ? ಈ ತರ ರೊಮಾನ್ಸ್ ಸೀನು, ಸೆಕ್ಸಿ ಸೀನು ಇಲ್ಲದೆ ಇದ್ರೆ ನಿಮ್ಮ ದುಡ್ಡಿಗೆ ಗೋವಿಂದ. ಅಯ್ಯೋ, ಹಂಗಾರೆ ಮಾಡಿ ಮಾಡಿ ಮಾಡಿ. Thank you.
ಇವತ್ತು ಶೆಟ್ರೆ ನೆನ್ನೆನೆ ಬರ್ಬೇಕು ಅಂತ ಇದ್ದೆ, ಶುಕ್ರವಾರ ಬಂದ್ರೆ ನಿಮ್ಮ ಹತ್ರ ನನ್ ಕೆಲ್ಸ ಆಗಲ್ಲ ಅಂತ ಇವತ್ತು ಬಂದೆ. ಎಪ್ಪಣ ಅವತ್ತು ನಿಮ್ಮನೆ ನಿಮ್ ಬಾಕ್ಲು, ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ಶೆಟ್ರೆ? ನೀವೇ ನಮ್ಮ ಆಪತ್ ಕಾಲದ ಬಂದು. ದೊಡ್ಡ ಮಾತು ನನ್ಗೆ ಯಾತಕ್ ಸ್ವಾಮಿ. ಶೆಟ್ರೆ ನನಗೊಂದು ಉಪಕಾರ ಮಾಡ್ತೀರಾ ನೀವು? ಏನು ಛತ್ರ ಗಿತ್ರ ಕಟ್ಟಿಸ್ತಾ ಇದ್ದೀರಾ? ಛತ್ರ ಯಾರು ಕಟ್ಟಿಸ್ತಾರೆ, ಛತ್ರಿಗೆ ದುಡ್ಡಿಲ್ಲ, ಇನ್ನೇನ್ ಆಗ್ಬೇಕು? ನೋಡಿ ಶೆಟ್ರೆ, ನಾನೊಂದು ಪಾಪರ್ ಚಿಟ್ಟಿ ಅಂತ ಪಿಕ್ಚರ್ ತೆಗಿತಾ ಇದ್ದೀನಿ. ಪಾಪರ್ ಚಿಟ್ಟಿ? ಯಾವ ಕತೆ ಸ್ವಾಮಿ ಅದು? ಅದು ಒಂದು ಪ್ರೊಡ್ಯೂಸರ್ ಕತೆ, ಕಷ್ಟಪಟ್ಟು ಪಿಕ್ಚರ್ ತೆಗೆದು ಪಾಪರ್ ಆಗೋದು. ಅಯ್ಯೋ ಅಯ್ಯೋ ಅಯ್ಯೋ, ಬೇರೆ ಕತೆ ಇರ್ಲಿಲ್ವೇನ್ ಸ್ವಾಮಿ? ರಾಮ ದ್ರೌಪದಿಗೆ ಸೀರೆ ಎಳಿತಲ್ಲ, ದ್ರೌಪದಿ ವಸ್ತಾಪನ ಕತೆ ತೆಗಿಬೋದಾಗಿತ್ತಲ್ಲ. ತೆಗಿತೀನಿ ಶೆಟ್ರೆ, ದ್ರೌಪದಿ ವಸ್ತಾಪನೇ ತೆಗಿತೀನಿ, ನಿಮ್ ಕೈಲಿ ಆನ್ಲೈನ್ ಪಾರ್ಟ್ ಮಾಡ್ತೀನಿ. ಅದಿರ್ಲಿ, 50,000 ರೂಪಾಯಿ ಯಾರಿಗಾದ್ರು ಕೊಡ್ತೀರಾ? ಸ್ವಾಮಿ, ಈ ಸಿನಿಮಾದವ್ರು ಮಾತ್ರ ಸಾಲ ಕೊಡಲ್ಲ ಅಂತ ನನ್ನ ಹೆಂಡತಿ ಮುಂದೆ ಪ್ರಮಾಣ ಮಾಡಿ ಇಟ್ಬಿಟ್ಟಿದ್ದೀನಿ. ಶೆಟ್ರೆ, ಹೀಗೆ ಪಾಕಂ ಪಪ್ಪು ತಿನ್ಕೊಂಡು ಪನ್ಸಾರಿ ಅಂಗಡಿ ಇಟ್ಕೊಂಡ್ರೆ ಏನ್ ಬರುತ್ತೆ ಲಾಭ? ಸಿನಿಮಾದವರು ದುಡ್ಡು ಕೊಡಬೇಕು, ಬಡ್ಡಿಗೆ ಬಡ್ಡಿ ಸಂಪಾದನೆ ಮಾಡ್ಬೇಕು, ಮಾಡಿಗೆ ಮಾಡಿ ಕಟ್ಟಿಸ್ಬೇಕು. 4 ಪನ್ಸಾರಿ ಅಂಗಡಿ ಬದಲು 8 ಚಿನ್ನ ಬೆಳ್ಳಿ ಅಂಗಡಿ ಬರುತ್ತೆ. ಸ್ವಾಮಿ, ನಿನ್ ಮನೆಯಿಂದ ರೂಪಾಯಿ ತಂದು ತಾವು ಚಿತ್ರಕ್ಕೆ ಹಾಕಿದ್ರೆ ನಿಮಗೆ ರೂಪಾಯಿನ ಬೆಲೆ ಗೊತ್ತಾಗ್ತಾ ಇತ್ತು. ಯಾವ್ದೋ ರೂಪಾಯಿ ತಂದು ಯಾವ್ದೋ ಹುಡುಗಿಗೆ ಬಣ್ಣ ಹಚ್ಚಿಬಿಟ್ಟು ನೀವು ಕುಣಿಸ್ಬಿಡ್ತಲ್ಲ, ನಿಮ್ ರೂಪಾಯಿನ ಬೆಲೆ ಏನ್ ಗೊತ್ತು? ಕೊಳ್ಳಿ ಶೆಟ್ರೆ, ಒಬ್ಬ ದೊಡ್ಡ ಸಾವುಕಾರ ನೋಡಿ, ಜಂಟಿ ಹಾಕ್ತೀನಿ, ಆಗ್ಲಾರು ಕೊಡ್ತೀರಾ ದುಡ್ಡು? ಅವ ಕೊಡಲ್ಲ ಅಂತ ಅನ್ನೋರು ಯಾರು ಸ್ವಾಮಿ? ಆ ಸಾವುಕಾರ ಯಾರು? ಮಾಡಿ ಮನೆ ರಾಜೇಗೌಡರು. ಆ ಲಾಟ್ರಿ ಸಾವುಕಾರನೇ? ಹ್ಮ್, ಅವರೇ ನಮ್ ಪಿಕ್ಚರ್ ಪ್ರೊಡ್ಯೂಸರ್. ಸ್ವಾಮಿ, ನಿಮ್ ಜಾತಕ ಇದೆಯೇ? ಯಾಕೆ ಶೆಟ್ರೆ, ಮದುವೆ ಮಾಡ್ತೀರಾ? ಎಂತೆಂತವ್ರನ್ನ ನಿಮ್ ಜೋಬ್ಗೆ ಹಾಕೊಂಡ್ಬಿಟ್ಟಿದ್ದೀರಲ್ಲ, ನಿಮ್ ಲಕ್ಕೇ ಲಕ್ಕು, ಅವ್ರ ಲಕ್ಕದ ಬುಕ್ಕೇ ಬುಕ್ಕು. ಶೆಟ್ರೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಕಟ್ಟಿ ಚುಂದಾಡು ಐವಾರು ಅಂತ ಸಿಮೆಂಟ್ ಕಾಂಕ್ರೀಟ್. ನಾನ್ ಹೇಳ್ದೆ ಶೆಟ್ರೆ, ಗೌಡ್ರಿಗಾಗ್ಲೇ ನಮ್ ಪಾಪ ಚಿತ್ತಿ ಶೂಟಿಂಗ್ ಇಲ್ಲೇ ಮಾಡೋಣ ಅಂತ. ಈ ಮನೆ ಪೂರ್ತಿ ಆಗೋದಕ್ಕೆ 1.5 ಲಕ್ಷ ರೂಪಾಯಿ ಪೂರ್ತಿ ಆಗೋಯ್ತು. ನಮಸ್ಕಾರ ಗೋದಂಡ್ರಾಮ್ ಶೆಟ್ಟಿ. ಓ ರಾವಲ್ಲೇ, ರಾಜಣ್ಣ ರಾವಲ್ಲೇ. ಅಂತ ಬಂದ್ರಲ್ಲ ಈ ಬಡವರು ಮನೆಗೆ. ಲೇದು, ನನ್ನೇ ರಾವಲ್ಲೇ ಅಂತ ಉಂಟ್ನಿ, ನಿನ್ ದೇವಸ್ಥಾನ ಪೋತಾ ಉಂಟ್ನಿ, ಅಪ್ಪನ್ನೇ ಇನ್ಪೈ ನಿಗಾ ಪಡ್ತಿ. ನಿಂದ ಬಾ ಕಟ್ಟಿ ಚಿಂದವ ರಾಜಣ್ಣ. ಏನೋ ದೇವ್ರ ಆಶೀರ್ವಾದ ಚೆನ್ನಾಗಿತ್ತು ಸಿಟ್ಟಿಗಳು ಅಂದ್ರಿಗೆ ಪುಣ್ಯ ಮಸ್ತಾದ ರಾಜಣ್ಣ. ರಾಜಣ್ಣ, ಒಬ್ಬ ವಿಚಾರ ಮಡ್ಗಲ್ಲ ಅಂತ. ಏನು? ಮೀರುನು ವೀರ್ಲುನು ಒಂದ್ ಪಿಕ್ಚರ್ ತೀರ್ಥ ಉಂಡಾರಂತನೆ. ಅಯ್ಯೋ ಶೆಟ್ರೆ, ನಾನು ಅದಕ್ಕೆಲ್ಲ ಹೋಗೋನಲ್ಲ. ಒಯ್ಯವರ್ ಕಾದು ಏನ್ ಮಾಡ್ತೀರಿ ಗ್ರಹಚಾರ? ನಮ್ ಫಿಲಂ ಡೈರೆಕ್ಟರ್ ಬಂದ್ಬಿಟ್ಟು ಮಾಡ್ರಿ ಒಳ್ಳೇದು, ಕನ್ನಡ ಸೇವೆ ಮಾಡ್ದಂಗ ಆಯ್ತಿದೆ ಅಂತಂದ. ಸರಿ, ಇವ್ನು ಮಾತು ಕಟ್ಕೊಂಡು ಇದ್ ಬದ್ನೆಲ್ಲ ಎಲ್ಲ ಇತ್ತು ದುಡ್ಡೆಲ್ಲ, ಎಲ್ಲ ಪಿಕ್ಚರ್ ಮೇಲೆ ಬಿದ್ದಿದೆ ಇಲ್ವಾ? 11 ಡಬ್ಗಳು. ಓ, ಸುತ್ತ ಮಾಡಿ ಬಿಟ್ಟಲ್ಲಪ್ಪ. ಅದೇ ನೋಡಿ ಕಷ್ಟ ಬಂದೈತೆ ನಂಗೆ. ಏನು ಇಲ್ಲ, ನಾನೊಬ್ಬರು ಕೇಳೋನಲ್ಲ ಕೊಳ್ಳೋನಲ್ಲ. ನಾ ಗೊತ್ತಿಲ್ಲ ಪರಿಸ್ಥಿತಿ ಹಂಗ ಬಂದ್ಬಿಟ್ಟೈತೆ. 50,000 ರೂಪಾಯಿ ಕೊಟ್ಟೆ, ನಿಮ್ಗೆ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ರಾಜಣ್ಣ, ನೀವು ಅಡ್ಗೆ ತೆಚ್ಚು, ನಿನ್ ಇಚ್ಛೆ ತೆಚ್ಚು, ಇನ್ ಪೆದ್ದಿಲ್ ಕಟ್ಟಿಸಿಂಡವು ನಿಗ್ ಲೇದು ಉಂಟೆ ದೇವ್ರು ಒಪ್ತಾಡ. ಏನ್ ದಾನ ಬುದ್ಧಿ ಕಣ್ತಿ ನಿಮ್ಗೆ? ಹಾ, ಕೊಡ್ತೀರಾ ತಾನೆ? ಖಂಡಿತ ರಾಜಣ್ಣ, ಕ್ಯಾಶ ಚೆಕ್ಕಿಸ್ತಾನು. ನನ್ನ ಹೆಸರು ತಾನೆ? ನೀ ಪೇರ ಕಾದು ರಾಜನ್ ಪೇರ. ಓಹ್, ಯಾರ ಹೆಸರಿಗಾದ್ರೇನು 50,000 ಕೊಡ್ತಾರಂತೆ, ಮುಗಿಸ್ಬಿಡಪ್ಪ. ಥ್ಯಾಂಕ್ ಯು ಗೌಡ್ರೆ, ಅವ್ರ 50 ಕೊಡ್ಲಿ. ಹಲೋ ಭಾಸ್ಕರ್, ಹೌ ಆರ್ ಯು? ಹಲೋ ಗುರುರಾಜ್, ಬರ ಬರ. ನಿನ್ ತಮಾಷೆ ಆಗಿರ್ಲಯ್ಯ, ನಿಮ್ ಆಫೀಸರ್ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲೇ. ಏನಂತ ಕೊಟ್ಟಿದ್ದಾರೆ? ನಿನ್ನ ಪೇಮೆಂಟ್ ಅಮೌಂಟ್ ನೆಲ್ಲ ದುರುಪಯೋಗ ಪಡ್ತಿದ್ಯಾ ಅಂತ. ಭಾಸ್ಕರ್, ಹಣ ಇಲ್ಲ, ಏನೇ ಮಾಡಲಿ ಗುರು. ನಿನಗೆ ಆ ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ, ನನಗೆ ಸ್ವಲ್ಪ ಅವಕಾಶ ಕೊಡ್ತೀಯ, ಹೇಗಾದ್ರೂ ಹಣ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ನೀ ನನ್ನ ಬೆಸ್ಟ್ ಫ್ರೆಂಡ್ ಕಣೆ, ಆದ್ರೆ ನಾನು ಒಬ್ಬ ಪೊಲೀಸ್ ಆಫೀಸರ್, ನನ್ನ ಡ್ಯೂಟಿ ನಾನು ಮಾಡ್ತಿರ್ತೀನಿ. ನಿನ್ ರೆಸ್ಪಾನ್ಸಿಬಿಲಿಟಿ ನನಗೆ ಗೊತ್ತು ಗುರು, ನನ್ನ ಹೆಂಡತಿ ಒಡವೆ ಆದ್ರೂ ಮಾಡಿ ಹಣ ಅಡ್ಜಸ್ಟ್. ಆಲ್ ರೈಟ್ ಭಾಸ್ಕರ್, ನಿನಗೋಸ್ಕರ ಬೇಕಾದ್ರೆ ನಿಮ್ಮ ಆಫೀಸರ್ ಹತ್ರ ಹೇಳಿ ಆ ಕೇಸ್ನ ಪೆಂಡಿಂಗ್ ನಲ್ಲಿ ಇರಿಸ್ತೀನಿ. ಆದ್ರೆ ಇವತ್ತು ಸಾಯಂಕಾಲದೊಳಗೆ ಮಾತ್ರ ನೀನು ಆ ಅಮೌಂಟ್ ನ ಅಡ್ಜಸ್ಟ್ ಮಾಡಲೇಬೇಕು. ಮಾಡದೆ ಇದ್ರೆ? ಇಲ್ಲಪ್ಪ, ಖಂಡಿತವಾಗಿ ಅಡ್ಜಸ್ಟ್ ಮಾಡ್ತೀನಿ. ಆಲ್ ರೈಟ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ಯಾ ಮಗಳ, ಪೊಲೀಸ್ನವ್ರು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೂ ಬಂದೆ. ಈಗಲೂ ಅಷ್ಟು ಇದು ಕೊಟ್ಬಿಡಿ, ನಿನಗೆ ಗಂಡಗಿಂತ ಚಿನ್ನನೇ ಹೆಚ್ಚಾಗ್ಬೇಕೇನೆ? ಇಲ್ಲಂದ್ರೆ ನಿಮ್ಮ ಮನೆಗೂ ಅದನ್ನ ಅಪ್ಪನ ಕೈಲೇ ಕೊಟ್ಟಿದ್ದೀನಿ. ಹಾಗಾದ್ರೆ ನಿಮ್ಮ ಅಪ್ಪನ ಹತ್ರ ಹೋಗಿ ಆ ಚೈನ್ ಈಗಲೇ ಇಸ್ಕೊಂಬಾಬು. ಇಲ್ಲ, ಅಷ್ಟೆಲ್ಲ ರಗಳೆ ಆದ್ಮೇಲೆ ನಾನಲ್ಲಿ ಹೋಗೋದಿಲ್ಲ. ಅವನಿಗೆ ಧರ್ಮ ಕೊಡ್ತಾನೇನೆ? ನಿನ್ನ ಮದುವೆಯಲ್ಲಿ ನಮ್ಮಪ್ಪ ಹಾಕಿದ್ದ ಚೈನು, ಹೋಗಿ ಇಸ್ಕೊಂಬಾಬು. ಇಲ್ಲ, ನಾನು
ಬಂದ್ರೆ ಹೋಗೋದಿಲ್ಲ. ಸರಿ ಹಾಗಾದ್ರೆ ನಾನು ಬರ್ತೀನಿ. ಅವನು ಹೇಗೆ ಚೈನ್ ಕೊಡೋದಿಲ್ಲ ನಾನು ನೋಡೇ ಬಿಡ್ತೀನಿ. ಬಾ ಹೋಗೋಣ ಬಾ. ಆಟ ನಾನೇ ಗೆಲ್ಲೋದು. ಓಹೋ ಪರವಾಗಿಲ್ಲ ಕಣ್ಯ, ಮಗಳ ಬೇಜಾರು ಮಾಡ್ಕೊಂಡು ಹೋದ್ರು ಅಳಿಯ ಮಮತೆಯಿಂದ ಹುಡ್ಕೊಂಡ್ಬಂದಲ್ಲ, ತುಂಬಾ ಸಂತೋಷ. ಏನಪ್ಪ ಸಮಾಚಾರ? ಏನೂ ಇಲ್ಲ ಮಾವಯ್ಯ, ನಿಮ್ ಮಗಳ ನಿಮ್ ಕೈ ಕೊಟ್ಟಿದಾಳಲ್ಲ ಎದೆ ಚಿನ್ನದ ಚೈನು, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ಅದ್ಯಾವ್ದಪ್ಪ? ಏನು ಇದೊಂದು ಹೊಸ ಉಪಾಯ? ಅವತ್ತು ಅಜ್ಜನ್ ಕರ್ಕೊಂಡ್ ಬಂದಿದ್ಲು, ಇವತ್ತು ಗಂಡನ್ ಕರ್ಕೊಂಡ್ ಬಂದಿದ್ದಾಳೆ. ಚಿಕ್ಕಮ್ಮ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ಮಧ್ಯೆ ನೀವು ಬರಬೇಡಿ. ಅದ್ ಸರಿ, ತಂದೆ ಮಗಳ ಮಧ್ಯೆ ಬರಕ್ಕೆ ನಾನ್ ಯಾರು? ನಂದಂತೂ ಬುದ್ಧಿನೇ ಇಲ್ಲ. ನೀನ್ ಹಾಕಿದ್ನಲ್ಲ ಮನ್ಸು ಕಚ್ಚೋತಿ. ಸರ್ವ ಮಂಗಳ ನಿನ್ ಮದುವೆ ಮಾಡ್ಕೊಡ್ಬೇಕಾದ್ರೆಲ್ಲ ಕೊಟ್ಟಿದೆ, ಸುಮ್ನೆ ಹಾಕೊಂಡು ಇದ್ಕೊಳ್ಳೋದು ಅದೆಲ್ಲ ಬಹಳ ಚೆನ್ನಾಗಿಲ್ಲ. ಮಾವಯ್ಯ ನಮ್ಮ ತಂದೆ ಇವಳ ಮದ್ವೆಲಿ ಇವಳು ಹಾಕಿರೋ ಚಿನ್ನದ ಚೈನ್ ಕೇಳಕ್ ನಾನು ಬಂದಿರೋದು ಅಲ್ಲ ಕಣೆ. ಮಡಿಕೆ ತುಂಬಾ ಇರೋ ಬೂದಿ ಚಿನ್ನ ಆಯ್ತದೆ ಅಂತ ಆಸೆ ಇವಳು ಬಿಚ್ಚಿಕೊಟ್ಲು, ಪೂಜಾರಿ ಹೊಡ್ಕೊಂಡದ, ಅದಕ್ಕೂ ನನಗೂ ಸಂಬಂಧ ಏನಯ್ಯ? ನೀನು ಸುಳ್ಳು ಹೇಳ್ತೀಯ. ಹೂ ಕಣೆ, ಅನ್ಯಾಯವಾಗಿ ಹಣ ಬಂದ್ರೆ ಸುಳ್ಳು ಹೇಳ್ತಾರೆ, ಕೂಲಿನೂ ಮಾಡ್ತಾರೆ. ಏನು ಅಡಿ ಅಂತ ಗೌರವ ಕೊಟ್ರೆ ಬಾಯಿ ಬಂದು ಮಾತಾಡ್ದ? ಗೌರವಕ್ಕೆ ಬೆಂಕಿ ಹಾಕ್ತು. ನೀವೇನ್ ಮಾಡ್ತೀರಾ? ನಿಮ್ಮ ಹತ್ರ ಹಣ ಹಣ ಆಡಿಸ್ತಾ ಇದೆ ಮಾವಯ್ಯ. ಏಯ್ ಅದೆಲ್ಲ ನನ್ನ ಪರ್ಸನಲ್ ಆಗಿರೋ ಮ್ಯಾಟ್ರು, ಅದ್ ನಾಳೆ ನಿನ್ಗೆ ಅಧಿಕಾರ ಇಲ್ಲ, ಸುಮ್ಗೋಗೋ. ಕೊಡೋದು ಕೊಟ್ಬಿಟ್ಟು ನಾವ್ ಯಾಕೆ ಇಲ್ಲಿರ್ತೀವಿ? ಏಯ್ ಏನೋ ಸಾಲ ಕೊಡೋಣ ಕೇಳ್ತಿದ್ಯಾ? ನಮ್ ಹೊರಗೆ ತಗೊಂಡಲೆ ಸಾಲಕ್ಕಿಂತ ಹೆಚ್ಚು ಮಾವಯ್ಯ. ಚೈನ್ ಇಲ್ದಿದ್ರೆ ಬೇಡ, ಆದ್ರೆ ಬೆಲೆ ದುಡ್ಡಾದ್ರೂ ಕೊಟ್ಬಿಡು. ಗಂಡ ಅಂತ ಇಬ್ರು ನಾಟಕ ಮಾಡ್ಕೊಂಡ್ಬಿಟ್ಟವ್ರೆ. ಮೊದಲು ಒಡವೆ ಕೇಳೋದು, ಇಲ್ಲ ಅಂದ್ರೆ ದುಡ್ಡು ಕೇಳೋದು ಅಂತ. ಇಲ್ಲ ದುಡ್ಡು ಕೊಡಿತಾ ಬಿದ್ದ ಸುಮ್ಕೋಗಿ. ನೀವೇನ್ ಮಾಡ್ತೀರಾ? ಈ ವಯಸ್ಸಿನ ಚಿಕ್ಕ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಿರಲ್ಲ, ಅದ ಹಾಡಿಸ್ತಾ ಇದೀನಿ. ಏಯ್ ನಾನು ಏನ್ ಬೇಕಾರನು, ನನ್ನ ಎದುರು ಅವಳ ಮಾತಾಡೋ ಅಧಿಕಾರ ನಿನಗೇ ಆಯ್ತು. ಮರ್ಯಾದೆ ಹೋಗ್ತಿರೋ ಇಲ್ಲ ರಾಮೇನ್ ಕರೆದು ಕತ್ತಿ ಆಚೆ ತಳಿಸ್ಲಕು. ಹೋಗ್ತೀನಿ ಮಾವಯ್ಯ, ಹೋಗ್ತೀನಿ. ಹೋಗುವಾಗ ನಮ್ಮ ನಿಮ್ಮ ಋಣ ತೀರಾಯ್ತು ಹೇಳಿ ಕಾವೇರಿ ಅಂತ ಹೇಳಿದಲ್ಲೂ ಬಿಟ್ಬಿಡ್ತೀನಿ. ಅಡಿ ಮಂಗಳ ದೇವ್ರು ನೋಡ್ಕೋತೇನೆ ಇವ್ರ. ಮಹದೇಶ್ವರ, ನಾನ್ ದಿವ್ಸತ ಇರುವಾಗಲೇ ನನ್ನ ಅಳಿಯ ನನ್ ಎಳ್ಳು ನೆರವು ಬಿಡ್ತಾರಂತೆ. ಒಳ್ಳೆ ಅಳಿ ಏನ್ ಕೊಟ್ಟೆ ಕೇಳ್ದ್ಯಾ? ವೆರಿ ಗುಡ್ ಡಾರ್ಲಿಂಗ್. ಭಾಸ್ಕರ್ ನೀನು ಓದ್ದು, ನಿಮ್ಮಂತವ್ರೆ ಈ ರೀತಿ ಮಾಡಿದ್ರೆ ಅವಿದ್ಯಾವಂತರ ಗತಿ, ದೇಶ ಸ್ಥಿತಿ. ನನ್ನ ಜೀವನದ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಳ್ಬೇಡ ಮಂಗಳ, ಅಳ್ಬೇಡ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಏನಯ್ಯಾ ಡೈರೆಕ್ಟ್ರಿ? ಅಲ್ಲ ಕನ್ನಡ ಫಿಲಂ ಡೈರೆಕ್ಟ್ರು. ಏನೋ ಒಂದು ಇದ್ಬಾ ದುಡ್ಡಲ್ಲ ಡಬ್ದಾಗ ಸುತ್ತ ಮಾಡಿ ಬಿಟ್ಟಲ್ಲ, ಅದೇನ್ ಕಥೆನೇ ಹೇಳಿಲ್ವಯ್ಯ ನಂಗೆ. ಅದೇ ನೋಡಿ ಗೌಡ್ರೆ ಸಸ್ಪೆನ್ಸ್. ನಾಳೆ ಪಿಕ್ಚರ್ ರಿಲೀಸ್ ಆಗ ಜನ ನೋಡಿದ್ರು ಕೂಡ ಕಥೆ ಏನು ಕಥೆ ಏನು ಅಂತ ಸಸ್ಪೆನ್ಸ್ ಅಲ್ಲೇ ಮನೆಗೆ ಹೋಗ್ಬೇಕು. ನೀನೇ ಬರ್ತಿದ್ದೇನೆ ಆ ಕತೆ? ನಾನೆಲ್ಲಿ ಬರೀತೀನಿ? ಆ ಪಿಕ್ಚರ್ ಲಿಸ್ಟ್, ಈ ಪಿಕ್ಚರ್ ಲಿಸ್ಟ್, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತಗೊಂಡು ನಂದೇ ಚಿತ್ರಕಥೆ ಅಂತ ಹಾಕೋತೀನಿ. ಏ ಹಂಗಾದ್ರೆ ನಂಗತಿಯೇನಯ್ಯ, ಕಥೆನ ಹೇಳ್ತಿದ್ರೆ ಚೆನ್ನಾಗಿರಲ್ಲ ಕಣ್ಯ. ಅದೇನ್ ಕತೆ ಹೇಳಯ್ಯ ಮುಚ್ಚಿ. ಸಸ್ಪೆನ್ಸ್. ರಾತ್ರಿ 12 ಗಂಟೆ ಸಮಯ. ಎರಡೇ ಎರಡು ಬೂಟ್ಸು ಲಟಕ್ ಪಟಕ್ ಲಟಕ್ ಪಟಕ್ ಅಂತ ಬರ್ತಾ ಇದೆ. ಕಟ್ ಕಾರು ಜಿಂಗ್ ಪಕ್ ಜಿಂಗ್ ಪಕ್ ಜಿಂಗ್ ಪಕ್ ಜಿಂಗ್ ಚಕ್ ಬಿಂಗ್ ಚಚ್ಚ ಜಿಂಗ್ ಪಾಪ ಪಾಪ ಕತ್ತಿ ಪಾಪ ಹೆಂಗ್ಸು ಹಾಗೇ ಮಲಗಿದಾಳೆ. ಬಾಗಲ್ ತೆಗೀತೆ ಕಟ್ಟ 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 ಪಾಕು ಹಾಗೇ ಬಂತು. ಹೆಂಗ್ಸ ಹತ್ರ ಬಂದ ನೋಡ್ತಾನೆ. ಅಯ್ಯೋ ಕತೆ ಕೇಳಿ ನಾನು ಇಷ್ಟ ಹೆದ್ರು ಬಿಟ್ಟಣ್ಣಯ್ಯ. ಚಿತ್ರ ನೋಡಿದ್ರೆ ಗತಿ ಏನಯ್ಯ? ಏನ್ ಮಾಡ್ಲಿ ಕೊಡ್ರಿ, ನನ್ ಸಿನಿಮಾ ಕತೆ ಹಾಗೇನೆ. ಕತೆ ಚೆನ್ನಾಗೈತೆ ಕಣೆ, ಇದೊಂಥರ ಹೊಸ ತರ ಇದೆ, ಚೆನ್ನಾಗೈತೆ. ಪ್ರೇಮಕ್ಕೆ ಕಣ್ಣಿಲ್ಲ, ಚಪಲಕ್ಕೆ ಕೊನೆಯಿಲ್ಲ, ಒಂಟಿಯಾಗಿ ಬಾಳುವ
ಆಸೆಯ ತೋರುವ ಜೀವಕ್ಕೆ ಸುಖವಿಲ್ಲ ಇಲ್ಲ ಇಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ಇಲ್ಲ ಇಲ್ಲ ಚಪಲಕ್ಕೆ ಕೋಣೆಯಿಲ್ಲ ಇಲ್ಲ ಇಲ್ಲ ಒಂಟಾಗಿ ಬಾಳುವ ಬಾಳುವ ಆಸೆಯ ತೋರುವ ಜೀವಕ್ಕೆ ಸುಖವಿಲ್ಲ ಇಲ್ಲ ಇಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ಇಪ್ಪತ್ತಾದರೆ ಇನ್ನು ಹುಡುಗ ಮೂವತ್ತಾದರೆ ಆಗಲು ಮುದುಕ ನಡುವೆ ಹತ್ತು ಬಾಳಲಿ ಸ್ವರ್ಗ ನಡುವೆ ಹತ್ತು ಬಾಳಲಿ ಸ್ವರ್ಗ ಈ ನಿಜ ತಿಳಿದವ ರಸಿಕ ಈ ನಿಜ ತಿಳಿದವ ರಸಿಕ ಪ್ರೇಮಕ್ಕೆ ಪ್ರೇಮಕ್ಕೆ ಕಣ್ಣಿಲ್ಲ ಇಲ್ಲ ಇಲ್ಲ ಚಪಲಕ್ಕೆ ಕೊನೆಯಿಲ್ಲ ಇಲ್ಲ ಇಲ್ಲ ಒಂಟಾಗಿ ಬಾಳು ಬಾಳುವ ಆಸೆಯ ತೋರುವ ಜೀವಕ್ಕೆ ಸುಖವಿಲ್ಲ ಇಲ್ಲ ಇಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ಚಂದಿರ ಚಂದ ಗಿಡಬಳ್ಳಿಗೆ ಹೂವಿರೆ ಅಂದ ಆಕಾಶಕ್ಕೆ ಚಂದಿರ ಚಂದ ಗಿಡಬಳ್ಳಿಗೆ ಹೂವಿರೆ ಅಂದ ಹೊಸ ಹೊಸ ಬಯಕೆ ಯೌವನದಿಂದ ಪ್ರಣಯವು ಬಾಳಿಗೆ ಚಂದ ಪ್ರಣಯವು ಬಾಳಿಗೆ ಚಂದ ಪ್ರೇಮಕ್ಕೆ ಪ್ರೇಮಕ್ಕೆ ಕಣ್ಣಿಲ್ಲ ಚಪಲಕ್ಕೆ ಕೊನೆಯಿಲ್ಲ ಒಂಟಿಯಾಗಿ ಬಾಳುವ ಆಸೆಯ ತೋರುವ ಜೀವಕ್ಕೆ ಸುಖವಿಲ್ಲ ಇಲ್ಲ ಇಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ಕೈಸಾ ಸಾಬ್ ಹಮಾರ ಲಕ್ಡಿ ಲಕ್ಡಿ ನೀರೆ ಲಡ್ಕಿ ಸರಿ ಅದೆಂತ ಕಿಟಕಿ ಹುಡುಗಿ ಆಗಿದ್ದಾಳೆ ಬಹುತ್ ಅಚ್ಚಾ ಅವ್ ಮುಂಬೈ ಸೇ ಟೆಲಿಗ್ರಾಮ್ ಬೇತಾ ಉನ್ಕು ಪ್ಲೇನ್ ಮೇ ಬೊಂಬೈ ಕೆ ಲೇಕ ಅವ್ ಹೀರೋಯಿನ್ ಬನಾತ ಹೀರೋಯಿನ್ ಬನಾತ ಸರ್ ನೀವು ಟೆಲಿಗ್ರಾಮ್ ಕೊಡಿ ಹಾಗೆ ಹಾರಿಸ್ಕೊಂಡ್ ಬಂದ್ಬಿಡ್ತೀನಿ ಅಚ್ಚಾ ನಮ್ಮ ತಾತನ ಹತ್ರ ಹೋಗಿ ಇದು ಮನೆ ಜಮೀನು ಎಲ್ಲ ಅಡ ಇರಿಸಿ ದುಡ್ಡು ತರಿಸಿ ಹೇಗಾದ್ರೂ ಇನ್ಸ್ಪೆಕ್ಟರ್ ನಿಮ್ಮ ಒಂದು ಮಾತು ಹೇಳಿ ಅಯ್ಯೋ ಹುಚ್ಚಿ ಇದೇ ನಮ್ಮನೆ ವ್ಯವಹಾರ ಅಂತ ತಿಳ್ಕೊಂಡಿದ್ದೀನಿ ಅಳಬೇಡ ಸುಂದರ ಅಳಬೇಡ ಹಣೆಯಲ್ಲಿ ಬರ್ದಾಗ ಆಗುತ್ತೆ ಹೋಗೋಣ ರಾಮ ಕಾಲ ಕಳ್ಕೊಂಡು ಹೋಗೋಣ ಎಲ್ಲ ತಂಡರಿ ಬರೇ ಗಲಾಟೆ ಈಗ ಕಳ್ಸಾದ ನೋಡಿ ಬಿಡಿ ನಮ್ಮ ಹಳ್ಳಿ ಜನಗಳಿಗೆಲ್ಲ ಏನೇನ ಹೇಳಿ ಆಸೆ ತೋರಿಸಿ ಮೋಸ ಮಾಡಿ ಲೂಟಿ ಹೊಡಿತಾ ಅವನಲ್ಲ ಬದಿ ಏನು ಏನೇ ಅದ ನಿಮ್ಮ ಕಂಪ್ಲೇಂಟ್ ಬರ ಈಗ ಜೈ ಶಂಕರ ಮಹಾದೇವ ನೋಡೋ ನನಗೆ ಗುರುನಾಥ ಜೈ ಇದು ಪೊಲೀಸ್ ಸ್ಟೇಷನ್ ಪೊಲೀಸ್ನ ಸರ್ವಸ ಗೊತ್ತಿದೆ ತಾನೇ ಗೊತ್ತಿಲ್ಲ ಗುರುನಾಥ ನಾವು ನೀವು ಎಷ್ಟೋ ಜನದಲ್ಲಿ ಇಲ್ಲಿ ಒಂದಾಗ್ಬಿಟ್ಟಿಲ್ವೇ ಗುರುನಾಥ ಇವನ ಮಾತು ಕೇಳಿ ನರಕಕ್ಕೆ ಹೋಗ್ಬೇಡಿ ಸ್ವರ್ಗಕ್ಕೆ ಹೋಗುವ ದಾರಿ ಹುಡುಕಿ ಗುರುನಾಥ ಇದೇ ತರ ಬುದ್ಧಿ ನಮ್ಮ ಹಳ್ಳಿ ಜನಗಳಿಗೆಲ್ಲ ಎದುರಿಸಿ ಎದುರಿಸಿ ಒಳ್ಳೆ ಮ್ಯಾನ್ದಾಗ ಮಾತಾಡ್ಬಿಟ್ಟು ಇಪ್ಪತ್ತೆಲ್ಲ ಜೋಡಿಸ್ಕೊಂಡು ಬಡಬಡ್ರಿಗೆಲ್ಲ ಬಲನೇ ಮಾಡ್ಬಿಟ್ಟವನ ಬುದ್ಧಿ ಮೋಸ್ಕಾರ ಅವನು ಏಯ್ ಕಳ್ಸನಿ ಆಸಿ ನಿಜ ಹೇಳ್ತೀವ ಅಥವಾ ನಿನ್ನ ಲಾಕಪ್ನ ಲಾಕಸ್ಲು ನನಗೆ ಲಾಕಪ್ ಅಪಮಾನ ಒಬ್ಬ ತಪಸ್ವಿಗೆ ಅಪಮಾನ ಶಾಪ ಹಾಕ್ಬಿಡ್ಲೆ ಗೊತ್ತಿಲ್ಲ ಏನ್ ಕೆಡಬೇಡ ಮಗನೇ ಏನಂತ ಇದೆಲ್ಲ ಎಲ್ಲ ಹೊಡ್ಕೊಂಡ್ಬಂದೆ
ಸರ್ವಮಂಗಳ ಸರ್ವಮಂಗಳ ಸರ್ವಮಂಗಳ. ಇದು ನಿಂದೆ ನೋಡಣ. ಇದೇ ಸರ್ ನನ್ನ ಸೇನು. ಏಯ್ ಈ ಕಡೆ ತಿರುಗ. ಈ ಕಳ್ಳ ನಿನಗೆ ಗೊತ್ತೇನಮ್ಮ? ಇವನೇ ಸರ್ ನನ್ನ ತಂದೆಗೆ ಮೋಸ ಮಾಡಿದ್ದು. ನೀನ್ ಹೋಗಪ್ಪ, ಬೆಳಿಗ್ಗೆ ಬಾರೆ. ಕಚೇರಿ ಸರ್. ಏಯ್ ರಾವ್ ಕಲ ಸರ ಬರ್ತೇನೆ. ಗಣಕಾಲ ಬಂದಿದೆ ರಾವ್ ಕಲ ಅಂತ. ಏಯ್ ಟೂ ನಾಟ್ ಟೂ ಇಲ್ಲಿ ಬಾರೆ. ನನ್ನ ತೋಡೋ ಲಾಕಪ್ ಕಾಕೆ ನಡಿ. ನನಗೆ ಸ್ವಲ್ಪ ವಿಶ್ರಾಂತಿ. ಹಲೋ ಹಲೋ, ನಾನು ಮ್ಯಾನೇಜರ್ ರಾಮರಾವ್. ಹಾಂ ಇನ್ಸ್ಪೆಕ್ಟ್ರೆ. ಯಾವ ವಿಷಯಕ್ಕೆ ಸರ್? ಓ ಭಾಸ್ಕರ್ ವಿಷಯನೇ. ಓಯ್ ಶೂರ್ ಬರ್ತೀನಿ, ಈಗಲೇ ಹೊರಟೆ. ಏನೋ ಅವ್ರ ಹೆಂಡತಿ ಪುಂಡಿದಿಂದ ಈ ಚೈನ್ ಸಿಕ್ಕಿದೆ ಸರ್. ಇದನ್ನು ಮಾರಿ ನಿಮ್ಮ ಆಫೀಸ್ ಅಮೌಂಟ್ ಅಡ್ಜಸ್ಟ್ ಮಾಡ್ತಾರೆ. ದಯವಿಟ್ಟು ನೀವು ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ. ನೀವು ಇಷ್ಟು ಹೇಳಿದ ಮೇಲೆ ಖಂಡಿತ ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ. ದಯವಿಟ್ಟು ಅವ್ರನ್ನ ನನ್ನ ಜೊತೆಲಿ ಕಳಿಸ್ಬಿಡಿ. ಆಲ್ ರೈಟ್ ಸೆಂಟ್ರಿ ಭಾಸ್ಕರ್ ಅವ್ರು ಕರ್ಕೊಂಬರ. ನೀವು ಹುಷಾರಿಲ್ಲ, ನೀವೇ ಏರ್ ಕಟ್ಕೊಂಡು ಉಳ್ತಾ ಇರೋದ್ ನೋಡ್ರಿ. ನಾವು ನೋಡಿ ಸವಿಸಕ್ಕಾಗಲ್ಲ. ಏನ್ ಮಾಡಕ್ಕಾಯ್ತದೆ ಕೆಂಚಣ್ಣ? ಮೈಲು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಳಾಗ್ತಾ ಇರೋ ಜಮೀನ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರಕ್ಕಾಯ್ತದ? ಕೈಲ ಹಾಕಿಲ್ಲ ನಿಜ, ಆದ್ರೆ ನಮ್ ದೇಶದಲ್ಲಿ ಅನ್ನಕ್ಕೋಸ್ಕರ ಜನ ಎಷ್ಟೊಂದು ಕಷ್ಟ ಪಡ್ತಾವ್ರೆ ಗೊತ್ತಾ? ಇಂಥದ್ರಲ್ಲಿ ನಾವು ರೈತರು ದಾಸಾಯ ಮಾಡದೆ ಸುಮ್ಮನೆ ಕೂತ್ಬಿಟ್ರೆ ಶಿವ ಒಪ್ತಾನ ಕೆಂಚಣ್ಣ? ಇದನ್ನೆಲ್ಲ ನೋಡ್ಕೊಂಡು ನಿಮ್ ಮಗ ಇಲ್ಲೇ ಇದ್ದಿದ್ರೆ ನೀವ್ಯಾಕೆ ಕಷ್ಟ ಪಡಬೇಕಾಗಿತ್ತು? ಯಾವ ಮಗ, ಯಾವ ಹೆಂಡತಿ, ಯಾವ ಮಕ್ಕಳು ಕೆಂಚಣ್ಣ? ನಾವು ಚಂದಾಗಿದ್ರೆ ಎಲ್ಲ ಕೈ ಕಾಲ್ ಬಿದ್ದೋಗ್ಬಿಟ್ಮೇಲೆ ಯಾರು ಯಾರಿಗೂ ಆಗೋಲ್ಲ. ಒಂದ್ ಮಾತು ಹೇಳ್ತೀನಿ, ವಯಸ್ಸಾದ್ಮೇಲೆ ಮನ್ಸ ಬದುಕ್ಬಾರ್ದು ಕೆಂಚಣ್ಣ, ಬದುಕ್ಬಾರ್ದು. ಬುದ್ಧೇ ಸೀತಾರಾಮಯ್ಯನವರೇ, ದಯಮಾಡಿ ಬುದ್ಧಿ ದಯಮಾಡಿ. ಏನ ಬುದ್ಧಿ, ಅಪರೂಪ ಆಗ್ಬಿಟ್ರಲ್ಲ. ಊರಲ್ಲಿ ಇರಲಿಲ್ಲ ಗೌಡ್ರೆ, ಏನಪ್ಪ ಇದು? ಮೈಲು ಹುಷಾರಿಲ್ಲ, ಮಕ್ಕಳು ಮೊಮ್ಮಕ್ಕಳಿಗೆ ಸೇವ ಮಾಡ್ಕೊಳ್ಳೋ ಕಾಲ, ನೀವೇ ಶ್ರಮ ಪಡ್ತಾ ಇದ್ರಲ್ಲಪ್ಪ. ಎಲ್ಲ ಶಿವನಿಚ್ಛೆ ಬಿಡಿ, ಸತ್ಯವಾದ ಮಾತು. ಆದ್ರೆ ಗೌಡ್ರೆ, ಸತ್ಯವಂತರಿಗೆ ಕಾಲ ಅಲ್ಲಪ್ಪ. ಇಲ್ಲಿ ನೋಡಿದ್ರೆ ನೀವು ಹೀಗೆ ಕಷ್ಟ ಪಡ್ತಾ ಇದ್ದೀರಿ, ಊರಲ್ಲಿ ನಿಮ್ಮ ಮೊಮ್ಮಗಳ ಕಷ್ಟ ಆ ದೇವರಿಗೆ ಪ್ರೀತಿಯಪ್ಪ. ನಮ್ಮ ಮೊಮ್ಮಗಳು ಕಷ್ಟ ಪಡ್ತಾವಳ. ಅವಳ ಗಂಡ ಭಾಸ್ಕರ ಎಲ್ಲೋ ಹೋಗಿ ಸ್ಪೀಚ್ ಆಡದ್ನಂತೆ, ಆಫೀಸ್ ಉದ್ದೆಲ್ಲ ದುರುಪಯೋಗ ಮಾಡದಂತ ಪೊಲೀಸ್ನವ್ರು ಕೇಸ್ ಮಾಡಿ ಅವನ್ ಜೈಲಿ ಕರ್ಕೊಂಡು ಹೋದ್ರಂತೆ. ಮೊಮ್ಮಗಳ ಗಂಡನ್ನ ಜೈಲು ಕರ್ಕೊಂಡೋದ್ರ? ಜೈಲು ಗೌಡ್ರೆ, 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 ಚಂಚಣ್ಣ, ರಾಮಯ್ಯ, ಅಯ್ಯಯ್ಯೋ ಗೌಡ್ರೆ, ಅಯ್ಯಯ್ಯೋ ಗೌಡ್ರೆ, ಕೆಂಚಣ್ಣ ಸ್ವಾಮಿ ಹೋಗ್ಬಿಟ್ಟಲ್ಲಪ್ಪ, ಸತ್ತೋನಲ್ಲಪ್ಪ ಗೌಡ. ಅಯ್ಯೋ ಗೌಡ್ರೆ, ದೇವ್ರೆ ಗೌಡ್ರೆ, ಏನ್ ಬಂತಪ್ಪ? ಕೆಂಚಣ್ಣ ಸ್ವಲ್ಪ ನೋಡ್ಕೊಂಡಿರು, ಇವನ್ ಮಗನಿಗೂ ಅಳಗಿನ ಟೆಲಿಗ್ರಾಮ್ ಕೊಟ್ಬಿಟ್ಟು ಬರ್ತೀರಪ್ಪ, ಸ್ವಲ್ಪ ನೋಡ್ಕೊತಾರು. ಅಯ್ಯೋ ದೇವ್ರೆ. ಅಲ್ಲಿ ಹೀರೋಯಿನು ಸಾಯೋ ಸ್ಥಿತಿಲಿ ಇರ್ತಾಳೆ, ಗಂಡನಿಗೋಸ್ಕರ ಕಾಯ್ತಾ ಇರ್ತಾಳೆ. ಒಂದು ದಿವಸ ನಡು ರಾತ್ರಿಯಲ್ಲಿ ಟೆಲಿಗ್ರಾಮ್ ತಗೊಂಡೊಬ್ಬ ಕಟ 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 ಅಂತ ತಗೊಂಡ್ಬಂದು ಕೊಡ್ತಾನೆ. ಎಕ್ಸ್ಪ್ರೆಷನ್ ಹಾಕಿ ಕೊಡ್ತೀರಾ? ಓ ನೋ 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 ನೋ, ಹಿಂಗ್ ತಿಂದು ಮಗ. ಕರೆಕ್ಟ್ ಎಕ್ಸ್ಪ್ರೆಷನ್, ಕಮಾನ್ ಕಮಾನ್ ನೋಡಿ.
ಏನು ಫಾದರ್ ಎಕ್ಸ್ಪೈರ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಇದೆಲ್ಲ ನಮ್ ಸಿನಿಮಾ ಇಂಡಸ್ಟ್ರಿಲಿ ಮಾಮೂಲು. ದುಡ್ಡುಗೋಸ್ಕರ ಯಾರ ಅಪ್ಪ ಅಮ್ಮ ಮಗನ ಬೇಕಾದ್ರೂ ಸಾಯಿಸ್ಬಿಡ್ತಾರೆ. ಡೋಂಟ್ ವರಿ. ಓಹೋ, ಆ ಮುದುಕಾನು ಮೊಮ್ಮಗಳು ಸೇರಿ ಸರಿಯಾದ ಆಟ ಕಟ್ಬಿಟ್ಟಿದ್ದಾರೆ. ಹಳ್ಳಿ ಕರ್ಸ್ಕೊಳಕೋ ಈ ಪ್ಲಾನು. ನಿಮ್ ಯಜಮಾನ್ರು ಹಳ್ಳಿಗೆ ಹೋಗ್ಬಿಟ್ಟು ಮನ್ಸು ಬದಲಾಯಿಸ್ಬಿಟ್ರೆ ನಮ್ಮ ಸಿನಿಮಾ ಹೊರಗಡೆ ಬರಲ್ಲ, ನೀವ್ ಸ್ಟಾರ್ ಆಗಲ್ಲ, ಹೀರೋಯಿನ್ ಮೊದಲೇ ಇಲ್ಲ. ನಾನ್ ಹೀರೋಯಿನ್ ಆಗಲ್ವಾ? ನೋ ನೋ ನೋ, ಈ ಟೆಲಿಗ್ರಾಮ್ ಅವ್ರ ಕೈಗೆ ಸಿಕ್ಕಿದ್ರೆ ತಾನೇ ಹಳ್ಳಿ ಹೋಗೋದು. ಒಂದು ಒಂದು ಮನುಷ್ಯ ಜನ ಹೆಚ್ಚು ಮಗ ಇದ್ರು ನನ್ನ ಕೈಯಲ್ಲಿ ನಂತಿಕ್ರಿಯೆ ಆಗೋ ಕಾಲ ಬರ್ತಲ್ಲ ತಾತ. ಸರ ಮಂಗಳ ಆಳಬೇಡ ಅಮ್ಮ. ಭಾಸ್ಕರ ಎಷ್ಟೊತ್ತು ಏನಪ್ಪ ಪ್ರಯೋಜನ? ಪುನಃ ಅವನ ಎದ್ದು ಬರ್ತಾನೆ, ಹುಟ್ಟಿದವನು ಸಾಯಲೇಬೇಕಪ್ಪ. ಅಯ್ಯೋ ಪಾಪಿ ರಾಜೇಗೌಡ. ಭಾಸ್ಕರ ಮಗ ಅಳಿಯ ಇಲ್ಲ ನೀನೇಪ್ಪ, ಮುಂದಿನ ಕೆಲಸ ಬಹಳ ಇದೆ. ಹೇಳಪ್ಪ ಸಮಾಧಾನ ಮಾಡ್ಕೊಮ್ಮ. ಹೇಳಿ ವಿಜಿ. ವಿಜಯ ವಿಜಿ, ನಿಜವಾಗ್ಲೂ ನೀನು ಲಕ್ಕಿ ಗರ್ಲ್. ಮುಂಬೈಯಿಂದ ನಿನಗೆ ಹೀರೋಯಿನ್ ಆಗೋ ಚಾನ್ಸ್ ಬಂದಿದೆ. ನಿಜವಾಗ್ಲೂ ನಾಳೆನೇ ಇಂಟರ್ವ್ಯೂ ಚಾನ್ಸ್. ಅತ್ತರಿ ಗೌಡ ಎಲ್ಲಿ? ಅವ್ರ ಮನೇಲಿಲ್ಲ. ಅದೇ ನಾಳೆನೆ ಹೇಗ್ ಬಾಂಬೆ ಹೋಗೋದು? ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡಿಸೋದು ವೈ ಅಂತ ಹೋಗ್ತಾ ಇರೋದು. ಸರಿ, ನೀವು ಹೋಗಿ ಫೋನ್ ಮಾಡಿ ಟಿಕೆಟ್ ರಿಸರ್ವ್ ಮಾಡಿ, ಅಲ್ಲಿ ಹೋಗಿ ರೆಡಿ ಮಾಡ್ತೀನಿ. ಓಕೆ ಗರ್ಲ್, ಐ ವಿಲ್ ಬಿ ರೆಡಿ ನೌ. ಹಲೋ, ಇದು ಇಂಡಿಯನ್ ಏರ್ಲೈನ್. ನೆಕ್ಸ್ಟ್ ಪ್ಲೇನ್ ನಲ್ಲಿ ಬೊಂಬೈಗೆ ಎರಡು ಸೀಟ್ ಇದೆಯಾ? ಹಾಗಾದ್ರೆ ಆ ಟಿಕೆಟ್ ಇಡಿ, ಈಗಲೇ ಬಂದಿದ್ವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್, ಎಲ್ಲ ಕಂಪ್ಲೀಟ್ ಆಗಿ ಖಾಲಿ ಮಾಡೋದ್ಯಾ? ಟಿಕೆಟ್ ರಿಸರ್ವ್ ಮಾಡ್ತೀನಿ, ಬಾ ಹೋಗೋಣ. ಸರಿ, ನಾನು ರೆಡಿ. ಕಮಾನ್ ಗೌಡ, ನಿನ್ನ ಸಾಹಸ ಬೇಡ. ಏನಪ್ಪ ಹಿಂದಿನ ಸಾಲದ ಕಾಲ ಹೋಗ್ಬಿಟ್ಟಲ್ಲ ನಾನು. ಬೇರೆ ಉಂಟೈರಿ, ಎಲ್ಲಿಂದ ಬಂತು ನೀನು? ಅಯ್ಯ ಅದೃಷ್ಟ ಬಂದಂಗೆ ನೀನು ಬಂದೆಲ್ಲೋ ನಾನು ಹಾಳು ಮಾಡಕ್ಕೆ. ಏನ್ ಕಾರಿನಲ್ಲಿ ಸಂಬಾರ ಅಂತ ಗೊತ್ತಾಗ. ವಿಜಯಾ, ವಿಜಯಾ, ಎಲ್ಲ ಅಮ್ಮರು ಅಮ್ಮರು ಮುಂಬೈ ಹೊರಟೋದ್ರು. ಹಲೋ, ಹೌದು ರಾಜೇಗೌಡ ಮಾತಾಡ್ತಿರೋದು. ಯಾರು? ಏನು ಸ್ವಾಮಿ? ರಾಜೇಗೌಡ್ರ? ಅಲ್ಲ ಸ್ವಾಮಿ, ಯಾತಕ್ಕೆ ಮರ್ತ್ಬಿಟ್ರಿ? ಅಯ್ಯಯ್ಯೋ, ಏನು ಅವಸರ ಇತ್ತು ಸ್ವಾಮಿ? ಬರ್ಲಿಲ್ಲ, ಬಂದಿದ್ರೆ ಕೊಟ್ಬಿಡ್ತಿದ್ದೆ. ಚೋಡಣ್ಣ, ಮಕ್ಕ ಅಷ್ಟು ನಿಧಾನ ಏನ್ ಕಳ್ಸುತ್ತೆ? ಮೊದಲು ಒಟ್ರಾಣಿ ನೀವು ಚೋಡಣ. ಇಪ್ಪ ಸಾಯಂಕಾಲ ಪಂಪಿಕ ಉಂಟೆ, ನಾ ನಾಳೆ ಕೋರ್ಟ್ ಹೋಗಿ ಅಟ್ಯಾಚ್ ತಂದಿರ್ಬಿಟ್ಟೆ. ಖಂಡಿತಂಗ ಅಟ್ಯಾಚ್ಮೆಂಟ್. ಅಯ್ಯೋ ಬೇಡಿ ಸ್ವಾಮಿ, ಈಗ ಅದಕ್ಕಿಂತ ಒಂದಷ್ಟು ವಿಷಯ ಕೊಟ್ಬಿಡಿ, ನನ್ಗೆ ಸಾಕು. ಈಗಲೇ ಕಳಿಸ್ಕೊಡ್ತೀನಿ, ಎಷ್ಟಿದ್ರೆ ಅಷ್ಟು ಕೊಟ್ಕೊಡ್ತೀನಿ. ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ, ಅಷ್ಟೇ ಇರೋದು. ಇರೋದೇ ಅಷ್ಟೇ, ಈಗಲೇ ತಂದು ಕೊಡ್ತೀನಿ. ಏನು ತಿಳ್ಕೊಬೇಡಿ. ರಾಮ್ಯ, ರಾಮ್ಯ, ಎಲ್ಲ ಕಾರ್ಯ ಮಾಡೋ. ಅಯ್ಯೋ ಅದೇ ಪೂಜೆ, ನಿಮ್ಮ ತರ್ಸ್ತಾನೆ ಬೊಂಬೈ ಹೋದ್ರು. ನಿಮ್ಮದು ಬಂದಿಲ್ಲ. ಅಯ್ಯಯ್ಯೋ, ಏ ನಿಮ್ ಡೈರಿ, ನನ್ನ ಮನೆ ಹಾಳು ಮಾಡೋ. ಬೊಂಬೈಗೆ ಹೋಗ್ಯಾ?
ಅಯ್ಯೋ ವಿಜಯ, ನನ್ನ ಪ್ರಾಣ ಕಿಟ್ಟ ಇಟ್ಟ ಆಗೇತಿನಲ್ಲ ನಿನ್ನಕ್ಕೆ. ನಾನು ಎಲ್ಲ ಹೊಡೆಯುವಂತ ಕೆಲಸ ಮಾಡುವಂತಲ್ಲ, ನೀನ್ ಬಿಟ್ಬಿಡ್ತೀನಿ. ನಾನು ಒಬ್ಬೊಬ್ಬರನ್ನ ಗೊಂಡಲ್ ಹೊಡೆದಿ ಮೇಬರ್ನ ಸಾಯಿಸ ಹೋದ್ರೆ ರಾಜವಯ್ಯ Bombay are requested to proceed to the aircraft. Thank you.